सहनावतु सहनो भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। वासुदेवेन्द्र योगीन्द्रं नत्वा ज्ञानप्रदं गुरुं मुमुक्षूणां हितार्थाय तत्त्वबोधोभिधीयते। ॐ सहनावतु सहनो भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् वन्दे गुरुपरम्पराम्। यस्यान्तानादिमध्यं न हि करचरणं नाम गोत्रं न सूत्रं नो जातिर्नैव वर्णानुभवति पुरुषो नानपुंसं न च स्त्रीनाकारं नाविकारं न हि जननि मरणं नास्ति पुण्यं न पापं न तत्त्वं तत्त्वमेकं सहज समरसं सद्गुरुं त्वं नमामि सद्गुरुं त्वं नमामि। ಇವತ್ತಿನಿಂದ ಹೊಸ ತರಗತಿ ಆರಂಭ. ಶಂಕರಾಚಾರ್ಯರ ಬರೆದ ಪ್ರಕರಣ ಗ್ರಂಥ ತತ್ವಬೋಧ. ಸೊ ಅದರ ಬಗ್ಗೆ ಈ ಶುಕ್ರವಾರದ ತರಗತಿಗಳು ನಡೀತಾ ಹೋಗುತ್ತೆ. ಸೊ ಎಲ್ರಿಗೂ ಸ್ವಾಗತ. ಇದು ಒಂದು ಅಮೋಘವಾದ ಗ್ರಂಥ, ಅತ್ಯದ್ಭುತವಾದ ಗ್ರಂಥ. ಯಾಕೆ ಅಂತಂದ್ರೆ ಇದನ್ನ ನಾವು ಸಾಮಾನ್ಯಕ್ಕೆ ನೀವು ವೇದಾಂತದ ಅಥವಾ ಏನೇ ಮಾಡಬೇಕಾದ್ರೂ ಒಂದು ಭಗವದ್ಗೀತೆ ಓದಬೇಕು, ಒಂದು ಲಲಿತಾ ಸಹಸ್ರನಾಮ ಅರ್ಥ ಮಾಡ್ಕೋಬೇಕು, ಒಂದು ಸೌಂದರ್ಯ ಲಹರಿ ಅರ್ಥ ಮಾಡ್ಕೋಬೇಕು, ವಿಷ್ಣು ಸಹಸ್ರನಾಮ ಅರ್ಥ ಮಾಡ್ಕೋಬೇಕು, ಯಾವ್ದಾದ್ರು ಸ್ತೋತ್ರಗಳನ್ನೇ ಅರ್ಥ ಮಾಡ್ಕೋಬೇಕು, ಅಥವಾ ಯಾವ್ದಾದ್ರು ಸುಭಾಷಿತ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಬೇಸಿಕ್ ಆಗಿ ಈ ತತ್ವಬೋಧ ಇರೋ ವಿಚಾರಗಳನ್ನ ತಿಳಿದಲೇನೆ ನೀವು ಯಾವ ವೇದಾಂತ ಪುಸ್ತಕನು ಅರ್ಥ ಮಾಡ್ಕೊಬೇಕು, ಆ ವೇದಾಂತನೂ ಅರ್ಥ ಆಗ. ಸೊ ಬೇಸಿಕ್ ಆಗಿ ಈ ಗ್ರಂಥನ ಸರಿಯಾಗಿ ಸುಮ್ಮನೆ ಪುಸ್ತಕ ಓದಿದ್ರೆ ಪುಸ್ತಕ ತಗೊಂಡು ಓದಿದ್ರೆ ಆಗಲ್ಲ. ಇದರೊಳಗಿರೋ ಎಲ್ಲಾ ಪದಗಳು ವೇದಾಂತದಲ್ಲಿ ಬರುವಂತ ಎಲ್ಲಾ ಪದಗಳನ್ನು ಇಲ್ಲಿ ಉಪಯೋಗಿಸಿದ್ದಾರೆ. ಆ ಪದಗಳಿಗೆ ಆಳವಾದ ಅರ್ಥಗಳಿರುತ್ತೆ. ಆಳವಾದ ಅರ್ಥನ ಸರಿಯಾಗಿ ತಿಳ್ಕೊಂಡ್ರೆ ಏನಾಗುತ್ತೆ ಮುಂದೆ ವೇದಾಂತ ನಿಮ್ಮಲ್ಲಿ ಬೇಕಾದಷ್ಟು. ನಾನು ಇಷ್ಟೋ ತನಕ ತುಂಬಾ ಪುಸ್ತಕಗಳು ಓದಿದೀನಿ, ನನಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಅರ್ಥ ಆಗಲ್ಲ ಅದು, ಯಾಕೆಂದ್ರೆ ಅದಕ್ಕೆ ಆಳವಾದ ಅರ್ಥಗಳಿರುತ್ತೆ. ಸೊ ಸಂಸ್ಕೃತದಲ್ಲಿರೋ ಪದಗಳಿಗೆ ಸಂಸ್ಕೃತದ ಮೂಲ ಧಾತುನಲ್ಲಿ ಏನೆಲ್ಲ ಅರ್ಥಗಳಿದೆ ಅದನ್ನೆಲ್ಲ ಕಂಡಿಡ್ಕೊಂಡ ಮೇಲೆ ವೇದಾಂತ ಸುಲಭವಾಗಿ ಅರ್ಥ ಆಗುತ್ತೆ. ಆಮೇಲೆ ಹೈಯರ್ ಲೆವೆಲ್ ವೇದಾಂತ ಮಾಡ್ಕೊಳ್ಳೋದು ಸುಲಭವಾಗಿ. ಹಾಗಾಗಿ ಇದು ಬೇಸಿಕ್ ಲೆವೆಲ್ ಅರ್ಥ ಮಾಡ್ಕೊಳ್ಳೇಬೇಕಾಗಿರುವಂತ ಒಂದು ಪುಸ್ತಕ. ಇದು ಎಲ್ಲರೂ ಮನೆಯಲ್ಲೂ ಇರಬೇಕಾಗಿರುವಂತ ಪುಸ್ತಕ. ಸೊ ಭಗವದ್ಗೀತೆಗಿನ್ನ ಜಾಸ್ತಿ ಹೇಳಬೇಕಾದ್ರೆ ಭಗವದ್ಗೀತೆ ಅರ್ಥ ಆಗಬೇಕಾದ್ರೆ ಈ ಗ್ರಂಥ ಇರಬೇಕು ಅಂದ್ರೆ ಇನ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಇರಬೇಕು ಗ್ರಂಥ. ಸೊ ಹಾಗಾಗಿ ಈ ಗ್ರಂಥ ಬಹಳ ಬಹಳ ಇಂಪಾರ್ಟೆಂಟ್. ಈ ಗ್ರಂಥ ಇದು ಒಂದು ಚಿಕ್ಕ ಪುಸ್ತಕ ಇದೆ ಇದು, ಆದ್ರೆ ನಾವು ಪಾಠ ಮಾಡೋದನ್ನ ನೀವು ಸರಿಯಾಗಿ ಕೇಳಿಸ್ಕೊಂಡ್ರೆ ಅಟ್ಲೀಸ್ಟ್ ವೇದಾಂತದಲ್ಲಿ ಅರ್ಧ ಭಾಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋ ಇದಾಗುತ್ತೆ. ವೇದಾಂತ ವಿಚಾರಗಳಲ್ಲಿ ಅರ್ಧ ವೇದಾಂತ ವಿಚಾರಗಳು ನನಗೆ ಅರ್ಥ ಆಗಿದೆ ಅಂತ ಅನ್ಸೋ ಲೆವೆಲ್ಗೆ ಬರುತ್ತೆ. ಈ ತತ್ವಬೋಧ ಒಂದನ್ನೇ ನಾವು ಸರಿಯಾಗಿ ಆಳವಾಗಿ ಅರ್ಥ ಮಾಡ್ಕೊಂಡ್ರೆ ಪುಸ್ತಕ ತಗೊಂಡು ಓದ್ಕೊಂಡ್ಬಿಡ್ತೀನಿ ಸರ್ ನಾನೇ ಅಂತಂದ್ರೆ
ಅದರೊಳಗೆ ಅರ್ಥ ಆಗಲ್ಲ. ಅದರೊಳಗೆ ಎಷ್ಟೇ ಬರೆದಿದ್ರು ಅದು ನಿಮ್ಗೆ ಅರ್ಥ ಆಗಲ್ಲ. ಹಾಗಾಗಿ ಇಲ್ಲಿ ಈ ತತ್ವಬೋಧದಲ್ಲಿ ಬರೆದಿರೋ ಎಲ್ಲ ಪದಗಳು ತುಂಬ ಒಂದೊಂದು ಹೆವಿಯಾಗಿದೆ. ಆ ಪದಗಳ ಅರ್ಥನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ನಾನೇನು ಅರ್ಜೆಂಟಾಗಿ ಮಾಡಲ್ಲ, ಅರ್ಜೆಂಟಾಗಿ ಫಾಸ್ಟ್ ಪಾಠ ಮಾಡ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ ನಿಮಗೆ. ಯಾಕೆಂದರೆ ವೇದಾಂತದ ಬೇಸಿಕ್ ಎಲಿಮೆಂಟ್ರಿ ಟೆಕ್ಸ್ಟ್ ಅಂತಾರಲ್ಲ, ಎಲಿಮೆಂಟ್ರಿ ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ, ABCD ಆಫ್ ವೇದಾಂತ ಅರ್ಥ ಮಾಡ್ಕೋಬೇಕಾದ್ರೆ ಈ ಪುಸ್ತಕದಲ್ಲಿರೋ ಎಲ್ಲ ಪದಗಳು ಅರ್ಥ ಆಗಬೇಕು. ಎಲ್ಲ ಏನೇನು ವಿಚಾರಗಳು ಹೇಳಿದ ಅದೆಲ್ಲ ಸರಿಯಾಗಿ ಅರ್ಥ ಆಗಬೇಕು. ಆವಾಗ ಮಾತ್ರ ನಿಮಗೆ ಯಾವುದೇ ವೇದಾಂತದ ಪುಸ್ತಕ ಓದಬೇಕಾದ್ರೆ, ಇನ್ಕ್ಲೂಡಿಂಗ್ ಭಗವದ್ಗೀತೆ, ಸೌಂದರ್ಯಲಹರಿ, ವಿಷ್ಣು ಸಹಸ್ರನಾಮ, ಇನ್ನು ಯಾವ್ದಾದ್ರು ಇದ್ರೆ ನಾರಾಯಣಿಯನ್ನು, ಅದು ಯಾವ್ದು ಓದ್ತಾ ಇದ್ರು ಅದಕ್ಕೆ ಅರ್ಥ ಆಗ್ಬೇಕಾದ್ರೆ ಇದು ಬೇಕೇ ಬೇಕು. ಇದಿಲ್ದಲೇನೆ, ಇದು ಅರ್ಥ ಮಾಡ್ಕೊಳ್ಳೋದಲ್ಲೇನೆ ನೀವು ಯಾವುದು ಓದಕ್ಕಿಲ್ಲ. ಮನೆಯಲ್ಲಿ ಮಹಾಭಾರತ ಓದ್ತಾ ಇದ್ದೀನಿ, ಭಾಗವತ ಓದ್ತಾ ಇದ್ದೀನಿ, ಯಾವುದು ಅರ್ಥ ಆಗಲ್ಲ. ಸುಮ್ಮನೆ ಕಥೆಗಳು ಅರ್ಥ ಆಗ್ಬೋದು ನಿಮ್ಗೆ, ಅದೇ ಹೊರತು ಆಧ್ಯಾತ್ಮ ಅಂದ್ರೆ ಏನು ಅಂತ ಅರ್ಥ ಆಗಲ್ಲ. ಹಾಗಾಗಿ ಆಧ್ಯಾತ್ಮ ಅರ್ಥ ಮಾಡ್ಕೋಬೇಕಾದ್ರೆ ಇದು ಬಹಳ ಇಂಪಾರ್ಟೆಂಟ್. ಆಡಿಯೋದಲ್ಲಿ ಬರಬೇಡಿ ದಯವಿಟ್ಟು, ಆಡಿಯೋದಲ್ಲಿ ಬರಬೇಡಿ, ಆಡಿಯೋ ಆಫ್ ಮಾಡ್ಕೊಳ್ಳಿ. ಇದು ಬೇಸಿಕ್ ಆಗಿ ಎಲ್ಲರೂ ಕಲೀಲೇಬೇಕಾಗಿರುವಂತ ಪುಸ್ತಕ, ಅದೇ ಹೋದ್ರೆ ಏನು ಪ್ರಯೋಜನ ಆಗಲ್ಲ. ಎಷ್ಟು ಪುಸ್ತಕ ಓದಿದ್ರು, ನಾನು ಅಷ್ಟು ದೊಡ್ಡ ದೊಡ್ಡ ಪುಸ್ತಕ ಓದಿದ್ದೀನಿ, ನಾನು ಉಪನಿಷತ್ತೆಲ್ಲ ಓದಿನಿ, ಬ್ರಹ್ಮಸೂತ್ರ ಓದಿದ್ದೀನಿ ಅಂದ್ರೆ ಇದು ಓದಿದೀನಪ್ಪ, ಇದು ಫಸ್ಟು ಇದೆಲ್ಲ ಅರ್ಥ ಮಾಡ್ಕೊಂಡಿದ್ಯಾ? ಅರ್ಥ ಮಾಡ್ಕೊಂಡ್ಮೇಲೆ ಅದೆಲ್ಲ ಅರ್ಥ ಆಗುತ್ತೆ. ಹಾಗಾಗಿ ಇದು ಮೊದಲನೇ ಫೌಂಡೇಶನ್ ಫಾರ್ ಆಧ್ಯಾತ್ಮ ಜರ್ನಿಗೆ. ಆಧ್ಯಾತ್ಮದಲ್ಲಿ ಸಾಧನೆ ಮಾಡೋದು ಬೇಕಷ್ಟಿದೆ. ಆಧ್ಯಾತ್ಮದ ವಿಷಯಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಇದು ಬೇಸಿಕ್ ಫೌಂಡೇಶನ್ ಥರ. ಇದಾದ್ಮೇಲೆ ಅದ್ರ ಮೇಲೆ ಮನೆಗಳು ಕಟ್ಟಬಹುದು ನೀವು. ಫೌಂಡೇಶನ್ ಇಲ್ಲ ಅಂತಂದ್ರೆ ಗಾಳಿನಲ್ಲಿ ಮನೆ ಕಟ್ಟಿದಂಗೆ ಆಗತ್ತೆ. ಯಾವತ್ತಾದ್ರೂ ನಿಮ್ಮ ಆಧ್ಯಾತ್ಮಿಕ ಜ್ಞಾನ ಬಿದ್ದು ಹೋಗ್ಬೋದು. ಹಾಗಾಗಿ ಈ ಫೌಂಡೇಶನ್ ಇರುವಂಥದ್ದನ್ನ ಇದು ಮಾಡಬೇಕು. ಅದಕ್ಕೆ ನಾವು ಶಂಕರಾಚಾರ್ಯರಿಗೆ ಎಷ್ಟು ನಮಸ್ಕಾರ ಮಾಡಿದ್ರು ಅಥವಾ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ಹೇಳಬೇಕಾಗ. ಶಂಕರಾಚಾರ್ಯರು 788 ಇಸ್ವಿನಲ್ಲಿ ಹುಟ್ಟಿದ್ರು ಅಂತ ಇದಾಗಿದೆ. ಸೊ ಆ ಕಾಲಕ್ಕೆ, ಅವ್ರು ಹುಟ್ಟಿದ ಕಾಲಕ್ಕೆ ತುಂಬಾ ಬೌದ್ಧ ಧರ್ಮ, ಆಮೇಲೆ ಜೈನ ಧರ್ಮ ಅದೆಲ್ಲದೂ ಹಿಂದೂ ಧರ್ಮನ ನಾಶ ಮಾಡೋಲ್ಲ ಹೊರಟೋಗಿತ್ತು. ಅದರಲ್ಲೇ ಬೇರೆ ಧರ್ಮಗಳವರು ಇಲ್ಲಿಗೆ ಬರ್ತಾ ಇದ್ರು, ಜುಡಾಯಿಸಮ್, ಕ್ರಿಶ್ಚಿಯಾನಿಟಿ, ಆಮೇಲೆ ಬೇರೆ ಕುರಾನು ಅದೆಲ್ಲದು ಬಂದು. ಹಾಗಾಗಿ ಏನಾಗಿತ್ತು, ಅದೆಲ್ಲದೂ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ಯಾಕೆಂದ್ರೆ ಕಾಂಪ್ಲಿಕೇಶನ್ ಇಲ್ಲ. ಅವ್ರು ಯಾರೋ ಮೆಸೆಂಜರ್ ಇದ್ದಾರೆ, ಮೆಸೆಂಜರ್ ಹೇಳೋದನ್ನ ನಾವು ತಿಳ್ಕೊಂಡ್ಬಿಟ್ರೆ ಇದಾಗುತ್ತೆ. ಆದರೆ ಹಿಂದೂ ಧರ್ಮ, ಈ ಸನಾತನ ಧರ್ಮದಲ್ಲಿ ಎಷ್ಟು ಪುಸ್ತಕಗಳಿದೆ, ಎಷ್ಟೊಂದು ಇದಿದೆ ಅಂತಂದ್ಬಿಟ್ಟು ಆಲ್ರೆಡಿ ನಾನು ಪಾಠ ಮಾಡಿದ್ದೆ ನಿಮಗೆ. ಸೊ ಹಾಗಾಗಿ ಅದನ್ನೆಲ್ಲ ನಾವೆಲ್ಲ ಓದೋದಕ್ಕೆ ಕಷ್ಟ ಆಗುತ್ತೆ. ವೇದನ ಓದಬೇಕು ಅಂದರೆ, ವೇದ ನಾಲ್ಕು ವೇದನ ನಾವು ತಿಳ್ಕೊಬೇಕು ಅಂದರೆ ಕಷ್ಟ. ಭಗವದ್ಗೀತೆನ ಆಳವಾಗಿ ಅಭ್ಯಾಸ ಮಾಡಬೇಕು ಆಗುತ್ತೆ. ಸೊ ಅದಲ್ದಲೇ ಬ್ರಹ್ಮಸೂತ್ರ ಅಂತಂದರೆ ಈ ಮೂರು ನ್ಯಾಯಪ್ರಸ್ಥಾನ ಅಂತ, ಅದಲ್ದಲೇ ದರ್ಶನ ಶಾಸ್ತ್ರಗಳು ಅಂತ ಇದೆ, ಅದನ್ನೆಲ್ಲ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇದೆಲ್ಲ ಅರ್ಥ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಬೇಕಾದಷ್ಟು ಶಾಂತಿ ನೆಮ್ಮದಿ. ಏನು ಹುಡುಕ್ತಾ ಇದ್ದೀವಿ ನಾವು ಲೈಫಲ್ಲಿ? ನಾವೆಲ್ಲಾದ್ರೂ ದುಡ್ಡು ಮಾಡ್ತಾ ಇದ್ದೀವಿ, ಜಾಸ್ತಿ ದುಡ್ಡು ಸಂಪಾದನೆ ಮಾಡಿಬಿಟ್ರೆ ಅಂತ. ದುಡ್ಡು ಸಂಪಾದನೆ ಮಾಡಿಬಿಟ್ಟು ಏನು ಮಾಡ್ತಾ ಇದ್ದೀವಿ? ನಮಗೆ ಶಾಂತಿ ಬೇಕು, ನೆಮ್ಮದಿ ಬೇಕು, ಸಂತೋಷ ಬೇಕು ಅಂತ ಅನ್ನೋದನ್ನು ಕೊಂಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಕೊಂಡ್ಕೊಂಡಿದ್ದು ಯಾವುದೂ, ಕೊಂಡ್ಕೊಂಡಿದ್ರೊಳಗೆ ಯಾವುದೂ ಪರ್ಮನೆಂಟ್ ಆಗಿ ಸುಖ ಸಿಗ್ತಾ ಇಲ್ಲ. ಟೆಂಪರರಿಯಾಗಿ ಸುಖ ಸಿಗ್ತಾ ಇದೆ, ತಿರ್ಗಾ ಆಲ್ರೆಡಿ ಭ್ರಮ ನಿರಸನ ಆಗುತ್ತೆ, ತಿರ್ಗಾ ಬೇಜಾರು, ತಿರ್ಗಾ ಇದು. ಹಾಗಾಗಿ ಅವಾಗ ನಮ್ಮ ಮನಸ್ಸು ಯಾಕೆ ಹೀಗಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ, ಎಲ್ಲ ದುಡ್ಡಿದೆ, ಕಾಸಿದೆ, ಎಲ್ಲ ಸಂಪತ್ತು, ಎಲ್ಲ ಅದನ್ನು ಮಾಡ್ಕೊಂಡು ಆಗ್ತಾ ಇಲ್ಲ ಅನ್ನೋ ಒಂದು ಮನಸ್ಥಿತಿ ಯಾವಾಗ ಬರುತ್ತೆ, ಆ ಮನಸ್ಥಿತಿನಲ್ಲಿ ಏನಾದರೂ ಬೇಕು ನನಗೆ, ಪರ್ಮನೆಂಟ್ ಆಗಿರೋ ಸೊಲ್ಯೂಷನ್ ಬೇಕು ಅಂತ ಹುಡುಕೊಂಡಾಗ ಆಧ್ಯಾತ್ಮದ ಪರಿಚಯ ಆಗುತ್ತೆ. ವೇದಾಂತದ ಕಡೆಗೆ ಮನಸ್ಸು ಮುಖ ಮಾಡುತ್ತೆ. ಆವಾಗ ವೇದಾಂತದ ಕಡೆಗೆ ಹೋದ್ರೆ ಯಾರು ಸರಿಯಾದ ಗುರುಗಳು ಬೇಕು. ಹಾಗೆ ನಾನೇ ಯಾರೋ ಪ್ರವಚನ ಮಾಡ್ತಾ ಇದ್ದಾರೆ, ಒಂದೊಂದು ದಿವಸಕ್ಕೆ ಒಂದೊಂದು ಟಾಪಿಕ್ ಮಾಡ್ತಾರೆ, ಒಂದೊಂದು ಸಬ್ಜೆಕ್ಟ್ ಮಾಡ್ತಾರೆ,
ಅಂತಂದ್ರೆ ಅದು ಏನು ಅರ್ಥ ಆಗಲ್ಲ, ಕೇಳಿದಾಗ ಎಲ್ಲ ಅರ್ಥ ಆಗಲ್ಲ, ಅಷ್ಟು ಗೊತ್ತು ಅಂತ ಅನ್ಸುತ್ತೆ, ಏನು ಗೊತ್ತಿರಲಿಲ್ಲ. ಹಾಗಾಗಿ ಸಿಸ್ಟಮ್ಯಾಟಿಕ್ ಆಗಿ ವೇದಾಂತನ ಕಲಿಬೇಕಾದ್ರೆ ಇದು ಫೌಂಡೇಶನ್ ಬುಕ್. ಈಗ ಗೃಹಿಣಿಯರು ಎಲ್ಲರೂ ಅಡುಗೆ ಮಾಡ್ತಾರೆ, ಆದ್ರೆ ಅಡುಗೆ ಮಾಡಿದ್ರೆ ನಿಮ್ಮನ್ನ ಯಾರು ಶೆಫ್ ಅಂತಂದ್ರೆ, ಶೆಫ್ ಅನ್ನೋನು ಏನಂತಂದ್ರೆ ಒಂದು ಹೆಂಗಸೆ ಆಗಿರ್ಬೋದು ಗಂಡಸೆ ಆಗಿರ್ಬೋದು, ಶೆಫ್ ಅಂತ ಅವ್ರು ಹೋದ್ರೆ ಅವ್ರಿಗೆ ಎ ಟು ಝೆಡ್ ಅದರದ್ದು ಪದಾರ್ಥಗಳಂದ್ರೆ ಏನು, ಆ ಪದಾರ್ಥಗಳಿಗೆ ಏನು ಹೆಸರು, ಏನು ವಿಟಮಿನ್, ಅದನ್ನ ಏನ್ ಮಾಡಿದ್ರೆ ಏನು ಎಫೆಕ್ಟ್ ಆಗುತ್ತೆ, ಏನ್ ಮಾಡಿದ್ರೆ ಏನಾಗುತ್ತೆ, ಆ ಥರ ಸಿಸ್ಟಮ್ಯಾಟಿಕ್ ಆಗಿ ತಾನೆ ಹೆಚ್ಚೋದ್ರಿಂದ ಹಿಡಿದು ಅಡುಗೆ ಮಾಡೋದ್ರಿಂದ ಹಿಡಿದು ಕ್ಲೀನ್ ಮಾಡೋದ್ರಿಂದ ಹಿಡಿದು ಸರ್ವ್ ಮಾಡೋದ್ರಿಂದ ಹಿಡಿದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಂಡು ಆ ಶೆಫ್ಗೆ ಜ್ಞಾನನ ಅವರು ಕಾಲೇಜಲ್ಲಿ ಸ್ಟಡಿ ಮಾಡ್ತಾರೆ ಅಂದರೆ ಅವ್ರನ್ನ ಶೆಫ್ ಅಂತ ಕರೀತಾರೆ. ನಮ್ಮನ್ನು ಶೆಫ್ ಅಂತ ಕರೆಯೋಕ್ಕಾಗಲ್ಲ. ನನಗೆ ಡಾಕ್ಟ್ರಿಗೆ ಏನೇನು ಗೊತ್ತಿದೆಯೋ ಅದೆಲ್ಲ ಕಾಯಿಲೆಗಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ನನಗೆ ಔಷಧಿಗಳು ಗೊತ್ತಿದೆ, ಎಲ್ಲ ಗೊತ್ತಿದೆ. ಆದರೆ ನನ್ನ ಹತ್ರ ಯಾರು ಪೇಷಂಟ್ಗಳು ಬರಲ್ಲ. ಯಾಕೆ ಅಂದರೆ ನಾನು ಡಾಕ್ಟ್ರು ಓದಿಲ್ಲ, ನಾನು ಸಿಸ್ಟಮ್ಯಾಟಿಕ್ ಆಗಿ ಓದಿಲ್ಲ. ಎಲ್ಲಾದ್ರು ಗೊತ್ತಿದೆ ಅಂತಂದಾಕ್ಷಣ ಯಾರು ನಮ್ಮನ್ನು ಕನ್ಸಲ್ಟ್ ಮಾಡಲ್ಲ. ಹಾಗಾಗಿ ನಮ್ಗೆ ಆಧ್ಯಾತ್ಮದ ಬಗ್ಗೆ ಎಲ್ಲ ಗೊತ್ತಿದೆ ಅಂತಂದ್ರೆ ನನ್ನ ಮನಸ್ಸಿಗೆ ಕ್ಲಾರಿಟಿ ಫಸ್ಟ್ ಬರುತ್ತೆ. ಆಮೇಲೆ ನನ್ನ ಯಾರನ್ನಾರು ಕನ್ಸಲ್ಟ್ ಮಾಡಿದ್ರೆ ಅಥವಾ ನಮ್ಗೆ ಯಾರು ದಾರಿ ತೋರಿಸಿ ಅಂತ ಕೇಳಿದ್ರೆ ಅವಾಗ ನಾವು ಮಾಡೋದಕ್ಕೂ ಅನುಕೂಲ ಆಗುತ್ತೆ. ಹಾಗಾಗಿ ಆಧ್ಯಾತ್ಮ ಅನ್ನೋದು ಕೂಡ ಒಂದು ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡ್ಬೇಕಾಗುತ್ತೆ. ಮ್ಯಾಚ್ ಮ್ಯಾಚ್ ಆಗಿ ಅಲ್ಲೊಂದು ಪುಸ್ತಕ ಓದ್ದೆ, ಇಲ್ಲೊಂದು ಪುಸ್ತಕ ಓದ್ದೆ, ಫುಟ್ಪಾತ್ ಅಲ್ಲೊಂದು ಪುಸ್ತಕ ಇತ್ತು, ಆ ದೇವಸ್ಥಾನದಲ್ಲಿ ಒಂದು ಪುಸ್ತಕ ಸಿಕ್ತು, ಯಾವುದೋ ಡಿಸ್ಕೌಂಟಲ್ಲಿ ಬೇಕಾದಷ್ಟು ಮನೆ ಮೇಲೆ ಎಲ್ಲ ಪುಸ್ತಕನೂ ಇದೆ, ನಾನು ಎಲ್ಲದು ಓದ್ಬಿಟ್ಟಿದ್ದೀನಿ. ಓದುವ ಪುಸ್ತಕದ ಒಳಗಡೆ ಈ ಕಡೆ ಪೇಜಿಂದ ಆ ಕಡೆ ಪೇಜ್ ಒಳಗೆ ಹೋಗೋದ್ರೊಳಗೆ ಏನಿಲ್ಲ. ಸಾಮಾನ್ಯಕ್ಕೆ ಪುಸ್ತಕ ಅದರೊಳಗೆ ನೀವು ಈ ಕಡೆಯಿಂದ ಆ ಕಡೆ ಒಳಗೆ ಹೋಗಿದ್ರೆ ಅನ್ನೋಕ್ಕಿಂತ ಎಷ್ಟು ಪುಸ್ತಕಗಳು ನಿಮ್ಮ ತಲೆ ಒಳಗಡೆಗೆ ಹೋಗಿದೆ ಅದು ಇಂಪಾರ್ಟೆಂಟ್. ನೀವು ಎಷ್ಟು ಪುಸ್ತಕದ ಒಳಗಡೆ ಹೋಗಿದ್ದೀರಾ ಅದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಪುಸ್ತಕದಲ್ಲಿರೋ ಜ್ಞಾನ ನಿಮ್ಮ ತಲೆ ಒಳಗಡೆ ಹೋಗಿದೆ ಅನ್ನೋದು ಇಂಪಾರ್ಟೆಂಟ್. ಅದನ್ನ ಜ್ಞಾನ ಅಂತ ಹೇಳೋದು. ನಾನು ಅಷ್ಟು ಪುಸ್ತಕ ಓದಿದ್ದೀನಿ, ಇಷ್ಟು ಪುಸ್ತಕ ಓದಿದ್ದೀನಿ, ನಮ್ಮಲ್ಲಿ 3,000 ಪುಸ್ತಕ, ಅದೆಲ್ಲ ಏನು ಪ್ರಯೋಜನ ಆಗಲ್ಲ. ಹಾಗಾಗಿ ಎಷ್ಟು ಪುಸ್ತಕಗಳ ಜ್ಞಾನ ನನ್ನ ತಲೆ ಒಳಗಡೆ ಹೋಗಿದೆ ಅದನ್ನ ಜ್ಞಾನ. ಹಾಗಾಗಿ ಏನಾಗುತ್ತೆ, ಶಂಕರಾಚಾರ್ಯರು ಆಗ 8ನೇ ಶತಮಾನದಲ್ಲಿ ತುಂಬಾ ಹಿಂದೂ ಧರ್ಮ ಅವನತಿಗೆ ಹೋದಾಗ ಶಂಕರಾಚಾರ್ಯರು ಶಿವನ ಸ್ವರೂಪ, ಶಿವನ ಅವತಾರ ಅಂತ ಹೇಳ್ತಾರೆ. ಯಾಕೆಂದ್ರೆ ಹಿಂದೂ ಧರ್ಮ ಉದ್ಧಾರ ಮಾಡೋದಕ್ಕೆ ಬಂದಿರುವಂಥವ್ರು. ಅವರು ಈಗ ಬಂದು ಯಾತಕ್ಕೆ ಹೀಗಾಗ್ತಾ ಇದೆ ಸಮಾಜದಲ್ಲಿ ಎಲ್ಲ ಇದಾಗ್ತಾ ಇದ್ದಾರೆ ಅಂತಂದಾಗ ಅವರಿಗೆ ಅರ್ಥ ಆಗುತ್ತೆ, ಇಷ್ಟು ದೊಡ್ಡ ವೇದಗಳು, ಇಷ್ಟು ದೊಡ್ಡ ಎಲ್ಲ ಬ್ರಹ್ಮಸೂತ್ರ ಅಥವಾ ಉಪನಿಷತ್ತುಗಳು ಅಥವಾ ಭಗವದ್ಗೀತೆ ಇದನ್ನೆಲ್ಲದೂ ಓದಕ್ಕೆ ಜನಕ್ಕೆ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ, ಇಷ್ಟು ದೊಡ್ಡ ಪುಸ್ತಕಗಳನ್ನ ಯಾರು ಓದೋದಕ್ಕೆ ಗುರುಗಳು ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವರೇನ್ ಮಾಡಿದ್ದಾರೆ, ಇದನ್ನೆಲ್ಲ ಇನ್ನೂ ಸಿಂಪ್ಲಿಫೈ ಆಗಿ ಹೇಗೆ ನಾವು ಜನಗಳ ಹತ್ರ ಹೇಳ್ಬೋದು ಅಂತ ಅಂದ್ಬಿಟ್ಟು ಶಂಕರಾಚಾರ್ಯರು ಏನ್ ಮಾಡಿದ್ರು, ಇದನ್ನೆಲ್ಲದು ಸಿಂಪಲ್ ಆಗಿ ಹೇಗೆ ಮಾಡೋದು. ಫಾರ್ ಎಕ್ಸಾಂಪಲ್, ನಾವೆಲ್ಲ ಎಸ್ ಎಲ್ ಸಿ ಕಟ್ಟಿದಾಗ, ಡಿಗ್ರಿ ಕಟ್ಟಿದಾಗ ಅಥವಾ ಎಕ್ಸಾಮ್ ಟೈಮಲ್ಲಿ ಟೆಕ್ಸ್ಟ್ ಬುಕ್ ಎಲ್ಲ ಓದಿದ್ರು, ಕೊನೆಗೆ ಗೈಡ್ ತೊಗೊಂಡ್ಬಂದು ಗೈಡಲ್ಲಿ ಶಾರ್ಟ್ ಆನ್ಸರ್ಸು, ಶಾರ್ಟ್ ಆಗಿ ಡೈರೆಕ್ಟ್ ಆಗಿ ಕ್ವಶನ್ನು, ಡೈರೆಕ್ಟ್ ಆಗಿ ಆನ್ಸರು ಎಲ್ಲ ಇರುತ್ತೆ. ಹಾಗಾಗಿ ಗೈಡ್ ಓದೋದ್ರಿಂದ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಅರ್ಥ ಆಗುತ್ತೆ ಅಂತ. ಆಮೇಲೆ ಟೆಕ್ಸ್ಟ್ ಬುಕ್ ಡೀಟೈಲ್ ಆಗಿ ಓದ್ಕೋಬಹುದು. ಸೊ ಹಾಗೆ ಶಂಕರಾಚಾರ್ಯರು 3 ಲೆವೆಲ್ ಪುಸ್ತಕಗಳನ್ನ ಬರೆದಿದ್ದಾರೆ. ಒಂದು ಸ್ತೋತ್ರ ಗ್ರಂಥಗಳು ಅಂತ, ಅಂದ್ರೆ ಎಲ್ಲಾ ದೇವರುಗಳ ಮೇಲೆ 101 ಸ್ತೋತ್ರಗಳನ್ನು ಬರೆದಿದ್ದಾರೆ. ಬೇರೆ ಬೇರೆ ದೇವರುಗಳು ಅವರು ಪಂಚಾಯತನ ಅಂತ ಪೂಜೆನ ಅವರೇ ತಗೊಂಬಂದ್ರು. ಯಾಕೆಂದ್ರೆ ಹರಿದು ಹಂಚೋಗಿತ್ತು ಹಿಂದೂ ಧರ್ಮ, ಅವರು ಎಲ್ಲಾರನ್ನು ಒಂದು ಮಾಡಿ ಅವರವರಲ್ಲೇ ಫೈಟಿಂಗ್ ನಡೀತಾ ಇತ್ತು. ನಾವು ಶೈವರು, ನಾವು ವೈಷ್ಣವರು, ನಾವು ದೇವಿ ಶಾಕ್ತರು, ದೇವಿ ಪೂಜೆ ಮಾಡೋರು, ನಾನು ಸುಬ್ರಹ್ಮಣ್ಯ ಪೂಜೆ ಮಾಡೋರು, ಗಣೇಶನ ಪೂಜೆ ಮಾಡೋರು, ಹೀಗೆ ಏನಾಗಿತ್ತು ಅವರೆಲ್ಲಾರನ್ನು ಸೇರಿಸಿ, ಕೆಲವರು ಸೌರ ಸೂರ್ಯನ ಪೂಜೆ ಮಾಡೋರು, ಈ 5 ಜನನ್ನು ಸೇರಿಸಿ ಇವೆಲ್ಲ ಫೈಟಿಂಗ್ ಮಾಡಬೇಡಿ ಒಬ್ಬರು, ಹಾಗಾಗಿ ಪಂಚಾಯತನ ಪೂಜೆ ಅಂತ ಹೇಳ್ಕೊಡ್ತೀನಿ. ಅವ್ರು ಪಂಚಾಯತನ ಪೂಜೆ ಮಾಡೋದನ್ನ ಹೇಳ್ಕೊಡ್ತಾರೆ. ಎಲ್ಲದೂ 5 ದೇವರನ್ನು ಮಧ್ಯದ ಇಟ್ಕೊಂಡು ನಿಮ್ಮ ಯಾವ ದೇವ್ರು ಇಷ್ಟ ದೇವ್ರು ಇದೆಯೋ ಅದನ್ನ ಮಧ್ಯ ಇಟ್ಕೊಂಡು ಪೂಜೆ, ಪಂಚಾಯತನ ಪೂಜೆ. ನಿಮ್ಗೆ ವಿಷ್ಣು ಇಷ್ಟ ಆದ್ರೆ 4 ಕಡೆಗೆ 4
ದೇವಿ, ಇನ್ನೊಂದ್ ಕಡೆ ಈಶ್ವರ, ಇನ್ನೊಂದ್ ಕಡೆ ಸುಬ್ರಹ್ಮಣ್ಯ, ಇನ್ನೊಂದ್ ಕಡೆ ಗಣೇಶ ಇಟ್ಕೊಂಡು ನೀವು ಪೂಜೆ ಮಾಡ್ಬೋದು. ಹಾಗೆ ಮಾಡ್ಬೋದು, ಅಥವಾ ನಿಮ್ಮ ಯಾವ ಇಷ್ಟ ದೇವತೆ ಯಾವ್ದು ಇದೆಯೋ ಅದನ್ನ ಮಧ್ಯದಲ್ಲಿ ಇಟ್ಕೊಬಹುದು. ಸೊ ಇದು ಐದೇ ದೇವತೆಗಳು ಇರೋದು, ಇದು ಐದೇ ಅಥವಾ ಆರು, ಸೂರ್ಯನ್ನು ಸೇರಿಸಿದ್ರೆ ಆರು. ಸೊ ಹಾಗಾಗಿ ಇದಿಷ್ಟು ಬಿಟ್ಟರೆ ಬೇರೆ ಯಾವುದೂ ಇಲ್ಲ, ಎಲ್ಲಾದರೂ ಇದರ ಬೇರೆ ಬೇರೆ ಪ್ರತಿರೂಪಗಳಷ್ಟೇ. ದೇವಿ ಅಂತಂದ್ರೆ ನೀವು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ ಇದನ್ನು ಬೇರೆ ಬೇರೆ ಹೆಸರುಗಳಲ್ಲಿ ಕರಿಬಹುದು, ಅವರೆಲ್ಲ ದೇವಿನೇ. ಶಾರದೆ, ಸರಸ್ವತಿ, ಲಕ್ಷ್ಮಿ ಅಥವಾ ಇನ್ಯಾದಾರುವೆ, ದುರ್ಗಿ ಅಥವಾ ಏನು ಹೇಳಿದ್ರು ದೇವಿನೇ. ದೇವಿಯ ಪ್ರತಿರೂಪಗಳು ಬೇರೆ ಬೇರೆ ಇರ್ಬೋದು. ಹಾಗಾಗಿ ದೇವಿನ ಉಪಾಸನೆ ಮಾಡೋರು ಇದ್ರು, ಹಾಗಾಗಿ ದೇವಿ ಉಪಾಸನೆ. ಅದಾದ್ಮೇಲೆ ವಿಷ್ಣುನ ಬೇರೆ ಬೇರೆ ತರ ಎಲ್ಲಾದು ಮಾಡಿದ್ರು, ರಾಮ, ಕೃಷ್ಣ, ಪರ, ಹಾಗೆ ಬೇಕಾದಷ್ಟು ಮತ್ಸ್ಯ ಅವತಾರ, ನರಸಿಂಹ ಅವತಾರ, ರಾಮನ ಅವತಾರ, ಅದಾದವೇ ವಿಷ್ಣುವಿನ ಅವತಾರಗಳಲ್ಲಿ ಪೂಜೆ ಮಾಡ್ತಾ ಇದ್ರೆ ವಿಷ್ಣುವಿನ ಅವತಾರಗಳಲ್ಲಿ ದೇವರುಗಳೇಶ್ವರ, ಅದು ಎಲ್ಲವೂ ವಿಷ್ಣು. ಹಾಗಾಗಿ ವಿಷ್ಣು ಮೇಜರ್ ಒಂದು ಸೆಟ್ ಆಫ್ ಪೀಪಲ್ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ಹಾಗೆ ಈಶ್ವರನ ಅವನಿಗೂ ಈಶ್ವರ, ರುದ್ರ, ಭೈರವ ಅಂತನ್ಬಿಟ್ಟು ಬೇಕಾದಷ್ಟು ರೂಪಗಳಲ್ಲಿ ಈಶ್ವರನ್ವೇ ಪೂಜೆ ಮಾಡ್ತಾರೆ. ಹಾಗಾಗಿ ಈಶ್ವರ, ಗಣೇಶ ಮತ್ತು ಸುಬ್ರಹ್ಮಣ್ಯ ಇದನ್ನು ಪೂಜೆ ಮಾಡ್ತಾರೆ ಎಲ್ಲಾದ್ರೆ. ಸೊ ಅದಲ್ಲದೆ ಸೂರ್ಯನ ಪೂಜೆ ಮಾಡ್ತಾರೆ. ಸೂರ್ಯನ ಪೂಜೆನ ಅವರು ನಿರಾಕಾರದಲ್ಲಿ ಮಾಡ್ತಾರೆ, ಅದನ್ನ ಹೇಳಿಲ್ಲ. ಇಲ್ಲಿ ಆಕಾರದಲ್ಲಿ ಮಾಡ್ತಾ ಇರೋದ್ರಿಂದ ಇದನ್ನ ಇಲ್ಲಿ ಹೇಳ್ತಾರೆ, ತಾಯತನ ಪೂಜೆ. ಸೊ ಹಾಗಾಗಿ ಶಂಕರಾಚಾರ್ಯರು ಮೊದಲು ಕಾಮನ್ ಮ್ಯಾನ್ಗೆ, ಸಾಮಾನ್ಯ ಮನುಷ್ಯನಿಗೆ ಅರ್ಥ ಆಗ್ಲಿ ಅಂದ್ಬಿಟ್ಟು 101 ಶ್ಲೋಕಗಳನ್ನು ಬರೆದಿದ್ದಾರೆ. ಈ ಎಲ್ಲ ಪಂಚಾಯತನ ದೇವರುಗಳಿಗೂ ಸೇರಿಸಿ ಬರೆದಿದ್ದಾರೆ. ಹಾಗಾಗಿ ಅದು ಮೊದಲನೇ ಲೆವೆಲ್ ಗ್ರಂಥಗಳನ್ನ ಜನಸಾಮಾನ್ಯರಿಗೆ ಅರ್ಥ ಆಗ್ಲಿ ಅಂತ. ಸ್ವಲ್ಪ ಜನಸಾಮಾನ್ಯರು ಅಲ್ಲಿಂದ ಮುಂದೆ ನಂಗೆ ಸ್ವಲ್ಪ ಆಧ್ಯಾತ್ಮದ ಜ್ಞಾನ ಬೇಕು, ಯಾಕಂದ್ರೆ ಅವರೆಲ್ಲ ಡೈರೆಕ್ಟ್ ಆಗಿ ಉಪನಿಷತ್ತು, ವೇದ, ಬ್ರಹ್ಮಸೂತ್ರ ಎಲ್ಲ ತಿಳ್ಕೊಳಕ್ಕಾಗಲ್ಲ. ಹಾಗಾಗಿ ಅವರಿಗೆ ಬೇಸಿಕ್ ಆಗಿ ಅರ್ಥ ಆಗ್ಲಿ ಅಂದ್ಬಿಟ್ಟು ವೇದಾಂತದಲ್ಲಿರೋ ಬೇಕಾದಷ್ಟು ಸಿಂಪಲ್ ಆಗಿರೋದಿಂದ ಹಿಡಿದು ಕಾಂಪ್ಲಿಕೇಟೆಡ್ ಆಗಿರೋಂಥ ಸಬ್ಜೆಕ್ಟ್, ಆಳವಾಗಿರುವಂತಹ ಸಬ್ಜೆಕ್ಟ್ಗಳು ಅಷ್ಟಕ್ಕೂ ಸೇರಿಸಿ ಅವರು ಗೈಡ್ ತರ ಬರೋದು. ಆ ಗೈಡ್ ಅನ್ನ ಪ್ರಕರಣ ಗ್ರಂಥಗಳು ಬರೆದ್ರು. ಶಂಕರಾಚಾರ್ಯರು ಸುಮಾರು 47 ಪ್ರಕರಣ ಗ್ರಂಥ ಬರೆದಿದ್ದಾರೆ. 47 ಪ್ರಕರಣ ಗ್ರಂಥಗಳನ್ನು ನಾನು ಪಾಠ ಮಾಡ್ತೀನಿ. ಸೊ ಏನಂದ್ರೆ 47 ಪ್ರಕರಣ ಗ್ರಂಥಗಳಲ್ಲಿ ಇದು ಫೌಂಡೇಶನ್ ಗ್ರಂಥ, ಯಾವುದಕ್ಕೂ ಮೊದಲು ತಿಳ್ಕೊಳ್ಬೇಕಾಗಿರುವಂತ ಗ್ರಂಥ. ಸೊ ಇದು ಏನಂತಂದ್ರೆ ಆಲ್ಮೋಸ್ಟ್ ಗ್ರಾಜ್ಯುಯೇಷನ್ ಲೆವೆಲ್ ತನಕನು ಇವರು ಬರೆದಿದ್ದಾರೆ ಪ್ರಕರಣ ಗ್ರಂಥಗಳು. ಈ ತತ್ವಬೋಧ ಅನ್ನೋದು SLC ಲೆವೆಲ್ಗೆ ಇರ್ಬೋದು. ಸೊ ಬೇರೆ ಪ್ರಕರಣ ಗ್ರಂಥಗಳು ಬೇಕಾದಷ್ಟಿದೆ. ದೃಶ್ಯ ವಿವೇಕ ಇದೆ, ಅಪರೋಕ್ಷ ಅನುಭೂತಿ ಬೇಕಾದಷ್ಟಿದೆ. ಸೊ ಈ ತರ ಗ್ರಂಥಗಳ ಉಪದೇಶ ಸಹಸ್ರ ಅಂತ ಇದೆ. ಸೊ ಅದ್ವೈತ ಮಕರಂದ ಅಂತ ಇದೆ, ಬೇಕಾದಷ್ಟು ಪುಸ್ತಕಗಳಿದೆ. ಸೊ ಇದೆಲ್ಲ ಅದುವೆ ಹೈಯರ್ ಲೆವೆಲ್ ಟೆಕ್ಸ್ಟ್ಗಳಿದೆ. ಅಂದರೆ SSLC ಲೆವೆಲ್ ಇಂದ PhD ಲೆವೆಲ್ ತನಕನೂ ಪ್ರಕರಣ ಗ್ರಂಥಗಳು ಬೇರೆ ಬೇರೆ ಟೆಕ್ಸ್ಟ್ಗಳನ್ನ ಬರೆದಿದ್ದಾರೆ. ಹಾಗಾಗಿ ಅದನ್ನು ಯಾವ್ದು ಫಸ್ಟ್ ಓದ್ಬೇಕು, ಯಾವ್ದು ಆಮೇಲೆ ಓದ್ಬೇಕು ಅಂತನೂ ಅದನ್ನು ತಿಳ್ಕೊಬೇಕು. 47 ಪುಸ್ತಕ ಮೊದಲು ಓದ್ಬಿಟ್ಟು 1 ಪುಸ್ತಕ ಕೊನೆಗೆ ಓದಿದ್ರೆ ಅರ್ಥ ಆಗಲ್ಲ. ಹಾಗಾಗಿ 47 ಗ್ರಂಥಗಳಲ್ಲಿ 1, 2, 3 ಯಾವ್ದು ಓದ್ಕೊಂಡು ಹೋಗ್ಬೇಕು, ಹೇಗೆ ಓದ್ಕೊಂಡು ಹೋಗ್ಬೇಕು ಅವಾಗ್ಲೇ ಅದರದ್ದೆಲ್ಲ. ಸೊ ಅದು ಸೊ ಯಾವಾಗ ಈ ಪ್ರಕರಣ ಗ್ರಂಥಗಳು 47 ಬರೆದಿದ್ದಾರೆ, ಅದರೊಳಗಡೆ ಎಲ್ಲ ಆತ್ಮ ವಿಚಾರ ಮತ್ತು ವೇದಾಂತ ವಿಚಾರದ ಆಳವಾದ ವಿಚಾರಗಳನ್ನು ಹೇಳಿದ್ದಾರೆ. ಸೊ ಅದು ಅಪ್ ಟು ಗ್ರಾಜ್ಯುಯೇಷನ್, ಮಾಸ್ಟರ್ ಗ್ರಾಜ್ಯುಯೇಷನ್ ಲೆವೆಲ್ ಅವರೇ PhD ಲೆವೆಲ್ನವರು ಇರ್ತಾರಲ್ವಾ ವೇದಾಂತದಲ್ಲಿ, ಮಾಸ್ಟರ್ ಗ್ರಾಜ್ಯುಯೇಷನ್ PhD ಮಾಡ್ತಾರಲ್ವಾ, ಗ್ರಾಜ್ಯುಯೇಷನ್ ಲೆವೆಲ್ನವರಿಗೆ ಪ್ರಕರಣ ಗ್ರಂಥಗಳಾದ್ರೆ, PhD ಲೆವೆಲ್ ಇರುವಂತಹ ಜನಗಳಿಗೆ ಅವರು ಭಾಷ್ಯ ಗ್ರಂಥಗಳು ಅಂತ ಬರೋದು. ಅಂದ್ರೆ ಒರಿಜಿನಲ್ ಆಗಿರೋ ಉಪನಿಷತ್ತನ್ನ ಎಲ್ಲಾದ್ರೂ ತಗೊಂಡು ಅದಕ್ಕೆ ಕಾಮೆಂಟ್ರಿ ಬರೆದು ಅರ್ಥಗಳನ್ನ ಮತ್ತು ವಾಕ್ಯಾರ್ಥ, ಲಕ್ಷ್ಯಾರ್ಥ ಎಲ್ಲ ಅದನ್ನೆಲ್ಲ ಮಾಡಿರೋದಕ್ಕೆ ಭಾಷ್ಯ ಗ್ರಂಥಗಳು. ಅದು ತುಂಬಾ ಡೀಟೈಲ್ ಆಗಿರುತ್ತೆ, ತುಂಬಾ ಅರ್ಥಪೂರ್ಣವಾಗಿರುತ್ತೆ, ಆದ್ರೆ ಸಾಮಾನ್ಯ ಜನಕ್ಕೆ ಅರ್ಥ ಆಗೋದು. ಹಾಗಾಗಿ ಭಾಷ್ಯ ಗ್ರಂಥ ಓದಕ್ ಮುಂಚೆ ಪ್ರಕರಣ ಗ್ರಂಥಗಳೆಲ್ಲಾದ್ರೂ ಓದ್ಕೊಂಡು ಹೋದ್ರೆ ಭಾಷ್ಯ ಗ್ರಂಥಗಳ ಅರ್ಥ ಆಗುತ್ತೆ.
ಭಾಷ್ಯ ಗ್ರಂಥಗಳಲ್ಲಿ ಶಂಕರಾಚಾರ್ಯರು 10 ಉಪನಿಷತ್ತಿಗೆ ಭಾಷ್ಯ ಬರೆದಿದ್ದಾರೆ. ಮೇಜರ್ ಆಗಿರೋ ಉಪನಿಷತ್ತು 108 ಉಪನಿಷತ್ತುಗಳಿದೆ, ಆದರೆ ಅದರೊಳಗೆ 10 ಮೇಜರ್ ಆಗಿರೋ ಉಪನಿಷತ್ತಿದೆ. ಬೇರೆ ಉಪನಿಷತ್ತುಗಳೆಲ್ಲ ಈ 10 ಉಪನಿಷತ್ತಲ್ಲಿ ಹೇಳಿರುವಂಥ ವಿಚಾರಗಳನ್ನ ಒಂದೊಂದೇ ವಿಚಾರನ ತಗೊಂಡು ಇನ್ನೊಂದು ಉಪನಿಷತ್ತಲ್ಲಿ ಡೀಟೈಲ್ ಆಗಿ ಹೇಳಿರ್ತಾರೆ. ಬಟ್ 10 ಉಪನಿಷತ್ತಲ್ಲಿ ಎಲ್ಲಾ ವಿಚಾರಗಳನ್ನು ಹೇಳಿದ್ದಾರೆ. ಹಾಗಾಗಿ ಆ 10 ಅವರು ಇದು ಮಾಡಿರೋದ್ರಿಂದ ಅವರು ಶಂಕರಾಚಾರ್ಯರು ಈ 10 ಉಪನಿಷತ್ತುಗಳಿಗೆ ಭಾಷ್ಯ ಬರೆದ್ಮೇಲೆ ಉಪನಿಷತ್ತುಗಳು ಫೇಮಸ್ ಆಯ್ತು. ಅಲ್ಲಿ ತನಕ ಉಪನಿಷತ್ ಫೇಮಸ್ ಆಗಿರಲಿಲ್ಲ. ಅದೇ ತರ ಅವರು ಭಗವದ್ಗೀತೆಗೆ ಬರೆದಿದ್ದಾರೆ, ಅದೇ ರೀತಿ ವಿಷ್ಣು ಸಹಸ್ರನಾಮಕ್ಕೆ ಬರೆದಿದ್ದಾರೆ, ಅದೇ ರೀತಿ ಇದಕ್ಕೆ ಪತಂಜಲಿಯವರ ಯೋಗ ಸೂತ್ರಕ್ಕೆ ಭಾಷ್ಯ ಬರೆದಿದ್ದಾರೆ. ಅದಾದಲೇ ಬ್ರಹ್ಮಸೂತ್ರ ಅಂತ ನ್ಯಾಯ ಪ್ರಸ್ಥಾನದಲ್ಲಿ ಅದಕ್ಕೆ ಸೂತ್ರಕ್ಕೆ ಹಲವಾರು ಭಾಷ್ಯ ಗ್ರಂಥಗಳನ್ನು ಬರೆದಿದ್ದಾರೆ. ಅದೆಲ್ಲದೂ ತುಂಬಾ ಕ್ಲಿಷ್ಟಕರವಾಗಿರುವಂಥ ಗ್ರಂಥಗಳು, ಡೈರೆಕ್ಟ್ ಆಗಿ ಅದನ್ನೇ ಓದಕ್ಕಾಗಲ್ಲ. ಹಾಗಾಗಿ ಶಂಕರಾಚಾರ್ಯರು ನಮ್ಗೆ ಇಷ್ಟೆಲ್ಲ ಅನುಕೂಲನ ಮಾಡಿಕೊಟ್ಟಿದ್ದಾರೆ. ಶಂಕರಾಚಾರ್ಯರು ಪೂಜೆ ಮಾಡಿ ಅಂತಂದ್ರೆ ಶಂಕರಾಚಾರ್ಯರು ಪ್ರತಿಮೆ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ನನ್ನ ಪಾಡಿ ನಾನು ಓಡಾಡ್ಕೊಂಡಿದ್ರೆ ಏನು ಪ್ರಯೋಜನ? ಶಂಕರಾಚಾರ್ಯನ ಪೂಜೆ ಮಾಡದಲೇ ಇದ್ರು ಪರವಾಗಿಲ್ಲ, ಭಗವದ್ಗೀತೆ ಕೃಷ್ಣನ ಪೂಜೆ ಮಾಡದೆ ಹೋದ್ರು ಪರವಾಗಿಲ್ಲ. ಶಂಕರಾಚಾರ್ಯರು ಹೇಳಿರೋ ತತ್ವಗಳು ವೇದಾಂತಗಳನ್ನ ನಾವು ಮನಸ್ಸಿನಲ್ಲಿ ಅರಗಿಸ್ಕೊಂಡು ಅದನ್ನು ಪಾಲಿಸ್ಕೊಂಡು ಹೋದ್ರೆ ಶಂಕರಾಚಾರ್ಯ ಪೂಜೆ ಮಾಡೋದಕ್ಕಿಂತ ಹೆಚ್ಚು ಶಂಕರಾಚಾರ್ಯರಿಗೆ ಥ್ಯಾಂಕ್ಸ್ ಹೇಳಿದಾಗ ಆಗುತ್ತೆ. ಹಾಗೆ ಭಗವದ್ಗೀತೆನ ಅರಗಿಸ್ಕೊಂಡ್ರೆ ಸಾಕು, ಕೃಷ್ಣನ ಪೂಜೆ ಮಾಡೋದಕ್ಕಿಂತ ಜಾಸ್ತಿ ಆಗುತ್ತೆ. ನಾವು ಕೃಷ್ಣನ ಪೂಜೆ ಮಾಡ್ಬಿಟ್ಟು ಭಗವದ್ಗೀತೆಯನ್ನೆಲ್ಲ ಇಟ್ಟು ಬಿಡೋದು, ಸೊ ಶಂಕರಾಚಾರ್ಯರಿಗೆ ಪೂಜೆ ಮಾಡ್ಬಿಟ್ಟು ಇದನ್ನೆಲ್ಲ ಎಲ್ಲ ಬಿಟ್ಬಿಡೋದು. ವ್ಯಕ್ತಿ ಪೂಜೆ ಮಾಡೋದು ಬೇಕಾಗಿಲ್ಲ, ವ್ಯಕ್ತಿಯ ವಿಚಾರಧಾರೆಗಳನ್ನು ನಾವು ಪೂಜೆ ಮಾಡಿ ಅರ್ಥ ಮಾಡ್ಕೊಬೇಕು. ನಾವು ಬರೀ ವ್ಯಕ್ತಿ ಪೂಜೆ ಮಾಡಿ ನನ್ನ ಡ್ಯೂಟಿ ಮುಗ್ದೋಯ್ತು ನನಗೆ ಎಲ್ಲ ಬಂದ್ಬಿಡ್ಬೇಕು ಮನಸ್ಸಿಗೆ ಆಗಲ್ಲ. ಹಾಗಾಗಿ ಆ ವಿಚಾರಧಾರೆಗಳನ್ನು ನಾವು ಮನಸ್ಸಿನಲ್ಲಿ ತಗೊಳ್ತಾ ನಮಗೆ ಏನಾಗುತ್ತೆ, ನಮ್ಮ ಜ್ಞಾನ ಇಂಪ್ರೂವ್ ಆಗಿ, ನಮ್ಮ ಜ್ಞಾನ ಯಾಕೆ ಇಂಪ್ರೂವ್ ಆಗಬೇಕು ಅಂತಂದರೆ ನಮಗೆ ಈಗ ಈ ಸಂಸಾರದಲ್ಲಿ ಸುಖ ಇಲ್ಲ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಮೊದಲು ಕೆಲಸಕ್ಕೆ ಹೋಗ್ಬೇಕು ಅನ್ಸುತ್ತೆ, ಆಮೇಲೆ ಹೆಂಡತಿ ಮಕ್ಕಳು ಎಲ್ಲ ಆದ್ಮೇಲೆ ಸಾಕಪ್ಪ ಏನು ಮಾಡಿದ್ರು ಏನು ಇಲ್ಲ ಏನಾದ್ರು ನೆಮ್ಮದಿ ಬೇಕು ಅಂತ ಅನ್ನೋದು ಹುಡ್ಕೊಳಕ ಹೊತ್ತಿಗೆ ಎಲ್ಲ ಅದು ಇದೆಲ್ಲ ಅದು ಬೇಕಾಗ್ತಾ ಹೋಗುತ್ತೆ. ಯಾಕೆಂದ್ರೆ ನಾವು ಹಬ್ಬಬ್ಬ ಅಂದ್ರೆ 50 ವರ್ಷ ತನಕ, ಇವತ್ತಂತೂ IT ಕೆಲಸ ಮಾಡೋರೆಲ್ಲಾರು 45-50 ವರ್ಷಕ್ಕೆ ರಿಟೈರ್ ಆಗಿ ಕೂತ್ಕೊಂಡ್ಬಿಟ್ರೆ ಇನ್ನು ಲೈಫ್ ಎಕ್ಸ್ಪೆಕ್ಟೆನ್ಸಿ ಬೇರೆ ಜಾಸ್ತಿ ಇದೆ. ಅವ್ರು 100 ವರ್ಷ 110 ವರ್ಷ 120 ವರ್ಷ ಏನಾದ್ರು ಬದುಕಿದ್ರೆ ಇನ್ನು 60 ವರ್ಷ 70 ವರ್ಷ ಹೇಗೆ ಕಾಲ ಕಳೆಯೋದು? ಅವ್ರ ಮನಸ್ಸಲ್ಲಿ ಗೊಂದಲಗಳಿದ್ದೇ ಇರುತ್ತೆ. ಎಲ್ಲ ಆಯ್ತು, ಮಕ್ಕಳಾಯ್ತು, ಹೆಂಡತಿ ಆಯ್ತು, ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರವ್ರು ಹೊರಟು, ಈಗ ನೀವು ಒಬ್ಬರೇ ಇರಬೇಕಾಗುತ್ತೆ. ಇದಾರೆ ಅಂದ್ರೆ ಜೊತೆಲೆಲ್ಲ ಇದ್ದಾರೆ, ಆದ್ರೆ ಯಾರು ಕಂಪ್ನಿ ಕೊಡೋರಿಲ್ಲ. ಇನ್ನು 60 ವರ್ಷ ಹೇಗೆ ಜೀವನ ಮಾಡಬೇಕು ಅಂತಂದ್ರೆ ಈ ವೇದಾಂತದ ಸಹಾಯ ಇಲ್ದಲೇನೆ ಯಾರು ಜೀವನ ಮಾಡೋಕ್ಕಾಗಲ್ಲ. ಇಲ್ಲ ಅಂದ್ರೆ ಯಾವ ಡ್ರಗ್ಸ್ ತಗೋಬೇಕು, ಇಲ್ಲ ಔಷಧಿ ತಗೋಬೇಕು, ಇಲ್ಲ ಇನ್ಯಾವ್ದಾದ್ರು ಮೆಂಟಲಿ ಡಿಪ್ರೆಷನ್ಗೆ ಔಷಧಿ ತಗೋಬೇಕು, ಇಲ್ಲ ಇನ್ನಾದ್ರು ಕುಡಿಯೋದು ಆ ಥರ ಚಟಗಳು ಇಟ್ಕೋಬೇಕು, ಇಲ್ಲ ಹೊರಗಡೆ ಅವ್ರ ಇವ್ರ ಜೊತೆ ಫ್ರೆಂಡ್ಸ್ ಜೊತೆ ಅದು ಇದು ಆಟ ಅಂತ ಕ್ಲಬ್ಗಳಿಗೆ ಹೋಗಿ ಮಾಡಬೇಕು. ಎಷ್ಟೊಂತ ಮಾಡೋಕ್ಕಾಗತ್ತೆ? ಅದಕ್ಕೂ ಆರೋಗ್ಯ ಇರಬೇಕು, ಶಕ್ತಿ ಇರಬೇಕು. ಅದೆಲ್ಲದೂ ದುಡ್ಡು ಖರ್ಚು ಮಾಡಿಕೊಂಡು ಮಾಡುವಂಥ ಕೆಲಸಗಳು. ಇಲ್ಲಿ ದುಡ್ಡನ್ನ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಸಮಯ ಅಂತೂ ಬೇಕಾದಷ್ಟು ಇರುತ್ತೆ ಇನ್ನು 60 ವರ್ಷ 50 ವರ್ಷ. ಸೊ ಹಾಗಾಗಿ 8 ವರ್ಷ ಇರುವಂಥದ್ದಕ್ಕೆ ನಾವು ಜೀವನ ಮಾಡಬೇಕಾದ್ರೆ ಬಂಧನದಲ್ಲೇ ಜೀವನ ಮಾಡಬೇಕಾ? 60 ವರ್ಷ ತನಕ ಹೇಗೋ ಜೀವನ ಕಳೆದೋಗುತ್ತೆ, ಬೇಕಾದಷ್ಟು ಬ್ಯುಸಿ ಇರುತ್ತೆ. ಫಸ್ಟ್ 60 ವರ್ಷ ಆ ಜವಾಬ್ದಾರಿ ಈ ಜವಾಬ್ದಾರಿ ಅಂತ ಅದೆಲ್ಲ ಮುಗಿದೋದ್ಮೇಲೆ ಏನ್ ಮಾಡೋದು? ಟೈಮ್ ಹೇಗೆ ಪಾಸ್ ಮಾಡೋದು? ಹೇಗೆ ಕಾಲ ನೋಕೋದು? ಬರೀ ನಾನು ಭಜನೆ ಮಾಡ್ತೀನಿ, ಬರೀ ನಾನು ಮಂತ್ರ ಹೇಳ್ಕೊಡ್ತೀನಿ, ಬರೀ ಶ್ಲೋಕ ಹೇಳ್ಕೊಡ್ತೀನಿ, ಅಷ್ಟೋತ್ತರ ಹೇಳ್ಕೊಡ್ತೀನಿ ಅಂತಂದ್ರೆ ಅದ್ರೊಳಗೇನು ಮೊದಲು ಏನೋ ಖುಷಿ ಅನ್ಸುತ್ತೆ, ಆಮೇಲೆ ಪೂಜೆ ಖುಷಿ ಅನ್ಸುತ್ತೆ, ಆಮೇಲೆ ಅದೆಲ್ಲ ಮಾಡಕ್ ಆಗ್ದಲೇ ಇರೋ ಟೈಮು ಬರುತ್ತೆ. ಆ ಟೈಮಲ್ಲಿ ಏನು ಅರ್ಥನೇ ಆಗಿಲ್ವಲ್ಲ ಅಂತ ಅನ್ಕೊಳ್ಳೋಕ್ಕಿಂತ ಮುಂಚೆ ನಮ್ಗೆ ಎಚ್ಚೆತ್ಕೊಂಡು ಆಧ್ಯಾತ್ಮದ ಕಡೆಗೆ ಬಂದಾಗ ಈ ಆಧ್ಯಾತ್ಮ ವಿಚಾರದಲ್ಲಿ ಮನಸ್ಸು ಹಾಗೆ ಓಡ್ತಾ ನಮ್ಗೆ ಯಾರ ಸಹಾಯ ಇಲ್ದಲೇನು ನಾವೇನೆ ಖುಷಿಯಾಗಿರೋಂಥ ಒಂದು ಪರಿಸ್ಥಿತಿ ನಿರ್ಮಾಣ. ಹಾಗಾಗಿ ಅದಕ್ಕೋಸ್ಕರ ಆಧ್ಯಾತ್ಮ ಗ್ರಂಥಗಳನ್ನು ಮಾಡಬೇಕು. ಹಾಗಾಗಿ ಶಂಕರಾಚಾರ್ಯರು ಈ 3 ಲೆವೆಲ್ ಪುಸ್ತಕಗಳನ್ನು ಬರೆದಿದ್ದಾರೆ. ಒಂದು ಸ್ತೋತ್ರಗಳು, ಇನ್ನೊಂದು ಪ್ರಕರಣ ಗ್ರಂಥಗಳು ಅಪ್ ಟು ಗ್ರ್ಯಾಜುಯೇಷನ್ ಲೆವೆಲ್ವರೆಗೆ, ಆಮೇಲೆ ಮಾಸ್ಟರ್ ಗ್ರ್ಯಾಜುಯೇಷನ್ PhD ಲೆವೆಲ್ಗೆ ಭಾಷ್ಯ ಗ್ರಂಥಗಳು ಅಂತ ಬರೆದಿದ್ದಾರೆ.
ಆ ಭಾಷ್ಯ ಗ್ರಂಥಗಳನ್ನೆಲ್ಲ ಓದಿಬಿಟ್ರೆ ಪ್ರಾಬಬಲಿ ನಾವು ಒಂದು ಆಧ್ಯಾತ್ಮದಲ್ಲಿ ಕಮ್ಯಾಂಡಿಂಗ್ ಪೊಸಿಷನ್ ಅಲ್ಲಿ ಇದ್ದೀವಿ, ನಾವು ಯಾರಿಗೆ ಬೇಕಾದರೂ ಮಾತಾಡ್ಬೋದು, ಎಲ್ಲ ವಿಷಯಗಳು ನಮಗೆ ಗೊತ್ತಿದೆ ಅಂತ ಹೇಳೋ ಒಂದು ಲೆವೆಲ್ಗೆ ಹೋಗ್ಬೋದು. ಸೊ ಹಾಗಾಗಿ ಇಷ್ಟನ್ನ ಹೀಗೆ ಸಿಸ್ಟಮ್ಯಾಟಿಕ್ ಆಗಿ ಕಲಿಬೇಕೇ ಹೊರತು ಯಾವುದೋ ಕೊನೆಯಲ್ಲಿ ಓದೋ ಪುಸ್ತಕ ಮೊದಲು ಓದಿ ಮನೆಯಲ್ಲಿ ಮೊದಲು ಓದೋ ಪುಸ್ತಕ ಕೊನೆಯಲ್ಲಿ ಓದಿದ್ರೆ ಏನು ಅರ್ಥ? ಹಾಗಾಗಿ ನಾವು ಇವತ್ತು ತತ್ವಬೋಧ ಅನ್ನೋ ಒಂದು ಪುಸ್ತಕನ ತಗೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿದ್ವಿ. ತತ್ವಬೋಧ ಅನ್ನೋದಕ್ಕೆ ಶಂಕರಾಚಾರ್ಯರು ಬರೆದಿದ್ದಾರೆ. ಸೊ ಈ ತತ್ವಬೋಧಕ್ಕೆ ಒಂದು ಪ್ರಾರ್ಥನಾ ಶ್ಲೋಕ ಇರುತ್ತೆ, ಅದನ್ನ ಮಂಗಳಾಚರಣ ಶ್ಲೋಕ. ಈ ಮಂಗಳಾಚರಣ ಶ್ಲೋಕ ನಾವು ಸಾಧನ ಚತುಷ್ಟಯ ಪಾಠ ಮಾಡಿದ್ವಿ, ಆ ಸಾಧನ ಚತುಷ್ಟಯದನು ಈ ತತ್ವಬೋಧದಲ್ಲೇ ಇರೋದು. ಅದೆಷ್ಟೋ ಸಾಧನೆ ಇರೋದ್ರಿಂದ ಅದನ್ನ ಬೇರೆ ಸೆಗ್ರಿಗೇಟ್ ಮಾಡಿಟ್ಟು ಸಪರೇಟ್ ಆಗಿ ಮಾಡಿದ್ದು. ಯಾಕೆಂದ್ರೆ ಮೊದಲು ನಾವು ಇಂಟ್ರೊಡಕ್ಷನ್ ಟು ವೇದಾಂತ ಮತ್ತು ಸಾಧನೆ ಹೇಳುವಾಗ ಅದನ್ನು ಹೇಳಿದ್ವಿ. ಈಗ ಆತ್ಮಜ್ಞಾನ, ತತ್ವಬೋಧ, ಆತ್ಮ ವಿಚಾರಗಳು ಇದನ್ನು ತಿಳ್ಕೊಳ್ಬೇಕಾದ್ರೆ ಇದು ಅದೇ ಮಂಗಳಾಚರಣೆ ಶ್ಲೋಕ ತತ್ವಬೋಧಕ್ಕಿರೋದು. ಅದನ್ನ ಕೇಳಿಬಿಟ್ಟು ಮುಂದೆ ನಾವು ಕ್ಲಾಸ್ನ ಶುರು ಮಾಡ್ಬೇಕು ಎವೆರಡೆ. ಹಾಗಾಗಿ ವಾಸುದೇವೇಂದ್ರ ಯೋಗೀಂದ್ರಂ ತತ್ವಜ್ಞಾನಪ್ರದಂ ಗುರುಂ ಮುಕ್ಷೂಣಾಂ ಹಿತಾರ್ಥಾಯ ತತ್ವಬೋಧೋಭಿಧೀಯತೆ ತತ್ವಬೋಧೋಭಿಧೀಯತೆ. ಸೊ ವಾಸುದೇವೇಂದ್ರ ಯೋಗೀಂದ್ರಂ ಅಂದ್ರೆ ವಾಸುದೇವ ಅಂದ್ರೆ ಕೃಷ್ಣ, ಅವನೇ ಯೋಗಿ ಕೂಡ, ಅವನೇನೆ ದೇವೇಂದ್ರ ಯೋಗಿ. ಯೋಗಿ ಯೋಗದಲ್ಲೇ ಇಂದ್ರ, ಯೋಗ ಅನ್ನ ಇದು ಮಾಡ್ತಾ. ಸೊ ವಾಸುದೇವೇಂದ್ರ ಯೋಗೀಂದ್ರಂ ತತ್ವಜ್ಞಾನಪ್ರದಂ ಗುರುಂ ಅಂತಂದ್ರೆ ನನಗೆ ಈ ಜ್ಞಾನ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ನನಗೆ ಸಹಾಯ ಮಾಡುವಂತ ಪ್ರಾರ್ಥನೆ ಮಾಡಿಕೊಂಡು ಈ ಗ್ರಂಥನ ನಾನು ಯಾತಕ್ಕೆ ಬರ್ದಿದ್ದೀನಿ ಅಂತಂದ್ರೆ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ, ಮುಕ್ಷೂಣಾಂ ಹಿತಾರ್ಥಾಯ ತತ್ವಬೋಧೋಭಿಧೀಯತೆ ಅಂತ. ಮೂರನೇ ಲೈನಲ್ಲಿ ದೇವರಿಗೆ ನಮಸ್ಕಾರ ಮಾಡ್ತಾ ಯಾರು ಅದು ಶ್ರೀಕೃಷ್ಣನಿಗೆ ಮತ್ತು ಈ ತರ ಯೋಗದಲ್ಲಿ ಯಾರು ಸಾಧನೆ ಮಾಡಿದ್ದಾರೆ ಯೋಗಿಗಳು, ಆ ಯೋಗಿಗಳನ್ನೆಲ್ಲ ಇಂದ್ರ ಅಂತ ಕರೀಬಹುದು. ವಾಸುದೇವನಿಗೆ ಮತ್ತು ದೇವೇಂದ್ರ ಅಂತಂದ್ರೆ ಯೋಗಿಗಳು, ಯಾರು ಯೋಗ ಈ ತರದ್ದೆಲ್ಲ ಅದನ್ನು ಈ ತರದ ಮನಸ್ಸಿನ ಯೋಗ, ಅವರೇ ಗುರುಗಳು. ನಾವು ಪಡ್ಕೊಳ್ಳಿ ಈ ಗ್ರಂಥ ನಾನು ಯಾತಕ್ಕಪ್ಪ ಬರೆದಿದ್ದೀನಿ ಅಂದ್ರೆ ಮುಮುಕ್ಷೂಣಾಂ ಹಿತಾರ್ಥಾಯ ತತ್ವಬೋಧೋಭಿಧಿ. ಯಾರಿಗೆ ಮೋಕ್ಷದ ಆಸೆ ಇದೆ, ಯಾರಿಗೆ ಮೋಕ್ಷ ಪಡ್ಕೋಬೇಕು ಅಂತ ಇದೆ, ಅಂತವರ ಹಿತಾರ್ಥ, ಅಂಥವರ ದೃಷ್ಟಿಗೆ, ಅಂಥವ್ರಿಗೆ ಅನುಕೂಲವಾಗಲಿ ಅಂತ ಈ ತತ್ವಬೋಧೋ ವಿಧಿ ಇದೆ. ಈ ತತ್ವಬೋಧನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇದು ಪ್ರಾರ್ಥನಾ ಶ್ಲೋಕ. ಪ್ರತಿ ತರಗತಿನಲ್ಲೂ ಇದನ್ನ ತರಗತಿನಲ್ಲಿ ಹೇಳ್ಬಿಟ್ಟು ನಾವು ಮುಂದೆ ಪ್ರತಿಯೊಂದಕ್ಕೂ ಇದನ್ನ ಮಂಗಳಾಚರಣೆ ಶ್ಲೋಕ ಅಂತ. ಮಂಗಳಾಚರಣೆ ಶ್ಲೋಕ ಅಂತಂದ್ರೆ ನಾವು ಯಾವ್ದಾದ್ರು ಒಂದು ಆಧ್ಯಾತ್ಮಿಕ ಗ್ರಂಥ, ಯಾವುದೇ ಒಂದು ಕೆಲಸ ಶುರು ಮಾಡಿದ್ರೆ ಆ ಕೆಲಸ ಮಂಗಳವಾಗಿ ನಿರ್ವಿಘ್ನವಾಗಿ ನಡೀಲಿ ಅಂತ ಪ್ರಾರ್ಥನೆ ಎಲ್ಲ ಇದಾಗುತ್ತೆ. ಹಾಗಾಗಿ ಇಲ್ಲೂ ನಾವು ಈ ವೇದಾಂತದ ಅತ್ಯಂತ ಆಳವಾದ ಒಂದು ಇದನ್ನ ನಾವು ಪಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ಪುಸ್ತಕನ ಓದೋದಕ್ಕೆ. ಹಾಗಾಗಿ ಇಲ್ಲೂ ಯಾವುದೋ ವಿಘ್ನ ಬರಬಾರ್ದು. 30 ದಿವಸ 40 ಕ್ಲಾಸ್ ಏನೋ ಆಗ್ಬೋದು, ಅದೆಲ್ಲಾದ್ರೂ ಕೇಳಿಸ್ಕೊಳ್ಳೋ ಹಾಗೆ ನನಗೆ ಅದು ಪ್ರಾಬ್ಲಮ್ ಬಂತು, ಇದು ಪ್ರಾಬ್ಲಮ್ ಬಂತು, ನಾನು ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಹಾಗೆ ಹೀಗೆ ಅಂತ ಆಗ್ದಲೇನೆ ನಿಮಗೂ ಚೆನ್ನಾಗಿ ಅಟೆಂಡ್ ಮಾಡೋ ಥರ ಆಗಿ ನಮಗೂ ಆರೋಗ್ಯ ಚೆನ್ನಾಗಿ ಕೊಡೋ, ಆರೋಗ್ಯ ಎಲ್ಲ ಸರಿಯಾಗ ಮಾಡಿ ಇದನ್ನ ಮಂಗಳಾಚರಣೆ ಅಂತಂದ್ರೆ ಯಾವುದು ಮಂಗಳ ಆಗದಲೇ ಇರೋತರ, ಈ ಗ್ರಂಥನ ಒಂದು ಗುರಿ ಮುಟ್ಸೋ ಥರ ಆಗ್ಲಿ ಅಂತ ಹೇಳೋದಕ್ಕೋಸ್ಕರ ಮಂಗಳಾಚರಣೆ ಶ್ಲೋಕ. ಗ್ರಂಥಕ್ಕೂ ಗ್ರಂಥಕ್ಕೂ ಅದರದ್ದೇ ಆದ್ರೆ ಮಂಗಳಾಚರಣೆ ಶ್ಲೋಕಗಳಿರುತ್ತೆ. ಹಾಗಾಗಿ ಆ ಮಂಗಳಾಚರಣೆ ಶ್ಲೋಕ ನಾವು ಮಾಡೋದ್ರಿಂದ ಎಲ್ರಿಗೂ ಥ್ಯಾಂಕ್ಸ್, ಪಾಪ ಅಷ್ಟು ಕಷ್ಟಪಟ್ಟು ಶಂಕರಾಚಾರ್ಯರು ಹೇಳಿದ್ದಾರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕಲ್ಲ ಫಸ್ಟ್. ಆಮೇಲೆ ಇದನ್ನೆಲ್ಲ ಹೇಳಿರುವಂತಹ ಯಾರೋ ಯೋಗಿಗಳಿದ್ದಾರೆ, ಋಷಿಗಳಿದ್ದಾರೆ, ಅವರೆಲ್ಲಾರು ಹೆಸರೇ ಬೇಡ ಅಂತ ಹೇಳಿ ಉಪನಿಷತ್ತು ವೇದಗಳನ್ನೆಲ್ಲ ಬರೆದು ಅವರ ಹೆಸರುಗಳನ್ನಾದ್ರೂ ನಾವು ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಜೀವನಕ್ಕೆ ಇದೆಲ್ಲ ಮಾಡಿಕೊಟ್ಟಿರೋದ್ರಿಂದ ಆ ಥ್ಯಾಂಕ್ಸ್ ಹೇಳೋದಕ್ಕೋಸ್ಕರ ಮಂಗಳಾಚರಣೆ ಶ್ಲೋಕ ಹೇಳಬೇಕು. ಏನೋ ಅದು ಮಾಡಿಬಿಟ್ರೆ ನಾನೇನೋ ಮಾಡಿಬಿಟ್ಟೆ, ಹಾಗಾಗಿ ಅದರೊಳಗೆ ನಮ್ಮ ಭಕ್ತಿನೂ ಇರಬೇಕು,
ಆಟಿಟ್ಯೂಡ್ ಇರಬೇಕು, ಭಕ್ತಿ ಶಕ್ತಿ ಇದೆಲ್ಲದೂ ಆದಾಗ ನಮ್ಮಲ್ಲಿ ಸೃಜನಾತ್ಮಕವಾಗಿ ನಮ್ಮ ಕ್ರಿಯಾಶಕ್ತಿ ಜ್ಞಾನಶಕ್ತಿಯ ಎಲ್ಲ ಬಾಗಿಲು ನಮ್ಮನ್ನ ಒಂದು ಉತ್ತಮ ಆಧ್ಯಾತ್ಮ ಬಂಧು ಆಗಿ ಆತ್ಮನ ಪಡ್ಕೊಳ್ಳೋದಕ್ಕೆ ಮೋಕ್ಷನ ಪಡ್ಕೊಳ್ಳೋದಕ್ಕೆ ಅನುಕೂಲ. ಹಾಗಾಗಿ ವಾಸುದೇವೇಂದ್ರ ಯೋಗೀಂದ್ರಂ ನತ್ವಾ ಜ್ಞಾನಪ್ರದಂ ಗುರು ಶೂಣಾಂ ಯಥಾಮಹ ತತ್ವಬೋಧೋ ವಿಧೀಯ. ನಮ್ಮ ಹಳೆ ವಿದ್ಯಾರ್ಥಿಗಳಿರ್ಬೋದು ಅಥವಾ ಹೊಸ ವಿದ್ಯಾರ್ಥಿಗಳಿರ್ಬೋದು, ಆನಂದ ಶಂಕರಕ್ಕೆ ಎಲ್ಲರೂ ಇಲ್ಲಿ ಈಗ ಇವತ್ತು ಯಾರು ಅಟೆಂಡ್ ಮಾಡ್ತಾ ಇದ್ದೀರಾ ಅವರೆಲ್ಲರೂ ವಾಟ್ಸಾಪಲ್ಲಿ ಗ್ರೂಪಲ್ಲಿ ಮಾಡ್ಕೋಬೇಕು. ಏಕೆಂದರೆ ಈ ವಾಟ್ಸಾಪಲ್ಲಿ ನಿಮಗೆ ಈ ಪಾಠದ ಒಂದು ಸಮ್ಮರಿನ ಬರೆದುಬಿಟ್ಟು ಕಳಿಸ್ತಾರೆ ಕನ್ನಡದಲ್ಲಿ. ಸೊ ಆಧ್ಯಾತ್ಮ ಅಂತಿದ್ದಾಗೆ ಏನು ಆಧ್ಯಾತ್ಮ ಅಂತ ಭಾಳ ಕನ್ಫ್ಯೂಷನ್, ಯಾಕೆಂದರೆ ಇಷ್ಟೊಂದು ಪುಸ್ತಕಗಳಿದೆ, ಇಷ್ಟೊಂದು ಟೆಕ್ಸ್ಟ್ ಇದೆ, ಎಲ್ಲಿಂದ ಓದಬೇಕು, ಏನು ಮಾಡಬೇಕು ಅಂತ. ಹಾಗಾಗಿ ಶಂಕರಾಚಾರ್ಯರೇ ಏನು ಹೇಳಿದ್ದಾರೆ, ಓದಪ್ಪ ತುಂಬ ದೊಡ್ಡದಾಗಿದೆ ಇದು ಸಂಗ್ರಹತ್ತರ. ಹಾಗಾಗಿ ನಾನು ವೇದಾಂತದಲ್ಲಿ ಇಷ್ಟೇ ವಿಚಾರಗಳಿರೋದು ಅಂತ ಅಂದ್ಬಿಟ್ಟು ಸಿಂಪ್ಲಿಫೈ ಮಾಡಿ ಹೇಳ್ತಾರೆ. ಯಾವುದಪ್ಪ ಅಂತಂದರೆ ಆರು ವಿಷಯಗಳನ್ನು ಮಾತ್ರ ಎಲ್ಲ ವೇದಾಂತ ಪುಸ್ತಕಗಳಲ್ಲಿ ಮಾಡ್ತಾರೆ. ಯಾವುದಾದ ಆರು ವಿಷಯಗಳು ಅಂತಂದರೆ, ಮೊದಲು ಜೀವ ಅಂದರೆ ನಾನು ಆತ್ಮ, ನಾನೇನಿದ್ದೀನಿ, ನಾನು ಜೀವ ಅಂತಂದರೆ ನಾನು ಒಬ್ಬ ಜೀವಿ. ಈ ಜೀವಿ ಅಂತಂದರೆ ಎಲ್ಲ ಥರ ಜೀವಿಗಳು, ಜೀವಿಯ ಏನೇನಿದೆ ಆ ಜೀವಿಗಳ ಬಗ್ಗೆ ತಿಳ್ಕೊಳ್ಳೋವಂಥದ್ದು ಜೀವ. ಇನ್ನೊಂದು ಜಗತ್ತು, ಈ ಜೀವ ಎಲ್ಲಿರಬೇಕು, ಈ ಜಗತ್ತು ಈ ಪ್ರಪಂಚದಲ್ಲಿ ಈ ಬ್ರಹ್ಮಾಂಡದಲ್ಲಿ ಯೂನಿವರ್ಸಲ್ಲಿ ಇರಬೇಕು. ಹಾಗಾಗಿ ಆ ಜಗತ್ತನ್ನು ತಿಳ್ಕೊಬೇಕಾಗತ್ತಲ್ವ. ನಾವೆಲ್ಲಾದರೂ ಟ್ರಾನ್ಸ್ಫರ್ ಆಯಿತು ಅಂತಂದರೆ ಬೆಂಗಳೂರಿಗೆ ಬಂದು ಯಾವುದೋ ಹಳ್ಳಿನಲ್ಲಿ ಇದ್ದು ಅಂತಂದರೆ, ಇಲ್ಲಿ ಮನೆ ಮಾಡೋಕ್ಕೆ ಮುಂಚೆ ನನ್ನ ಕೆಲಸದ ಆಫೀಸ್ ಎಲ್ಲಿದೆ, ಸ್ಕೂಲ್ ಎಲ್ಲಿದೆ, ಬ್ಯಾಂಕ್ ಎಲ್ಲಿದೆ, ಪೋಸ್ಟ್ ಆಫೀಸ್ ಎಲ್ಲಿದೆ, ಬಸ್ ಸ್ಟ್ಯಾಂಡ್ ಎಲ್ಲಿದೆ, ರೈಲ್ವೆ ಸ್ಟೇಷನ್ ಎಲ್ಲಿದೆ, ಯಾವುದಕ್ಕೆ ಹತ್ರ ಮಾಡಬೇಕು, ಒಂದು ಪರಿಸರನ ಎಷ್ಟೊಂದು ಸ್ಟಡಿ ಮಾಡಿ ಮನೆ ಮಾಡ್ತೀವಿ. ಮನೆ ಕೊಂಡ್ಕೊಳ್ಬೇಕಾದ್ರೂ ಅಷ್ಟೆಲ್ಲ ಪ್ರಯೋಗ ಮಾಡಿಸ್ತೀವಿ, ಹೋಗ್ಬೇಕಾದ್ರೂ ಅಷ್ಟೆಲ್ಲ. ಸೊ ಅಂಥದ್ದು ಒಂದು ಟೆಂಪ್ರರಿಯಾಗಿ 4 ವರ್ಷ 3 ವರ್ಷ ಮನೆ ಬಾಡಿಗೆಗೆ ಇರಬೇಕಾದ್ರೇ ಇಷ್ಟೆಲ್ಲ ಪ್ರಯೋಗ. ಆದರೆ 100 ವರ್ಷ 120 ವರ್ಷ ಈ ಪ್ರಪಂಚದಲ್ಲಿ ಈ ಭೂಮಿ ಮೇಲೆ ಬದುಕು. ಹಾಗಾಗಿ ಈ ಭೂಮಿನ ಅರ್ಥ ಮಾಡ್ಕೋಬೇಕಲ್ಲ, ಭೂಮಿ ಅಂತಂದ್ರೆ ಪ್ರಪಂಚನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಜೀವ ನನ್ನನ್ನೇ ನಾನು ಅರ್ಥ ಮಾಡ್ಕೋಬೇಕು, ನಾನು ಬೇರೆ ಜೀವಿಗಳೆಲ್ಲ. ಅದು ಮೊದಲನೇ ಸಬ್ಜೆಕ್ಟು ವೇದಾಂತದಲ್ಲಿ. ಎರಡನೇ ಸಬ್ಜೆಕ್ಟು ಜಗತ್ತಿನ ಬಗ್ಗೆ ಅರ್ಥ ಮಾಡ್ಕೋಬೇಕು. ಜಗತ್ ಅಂತಂದ್ರೆ ಬ್ರಹ್ಮಾಂಡ, ಈ ಬ್ರಹ್ಮಾಂಡದ ಬಗ್ಗೆನೂ ತಿಳ್ಕೊಳಕ್ಕೆ ಬೇಕು. ಇಲ್ಲ ಅಂತಂದ್ರೆ ನನಗೆ ತಿಳುವಳಿಕೆಯಿಂದಲೇ ಇದ್ರೆ ಜೀವನ ಮಾಡೋದು ಕಷ್ಟ ಆಗುತ್ತೆ. ಬಾಡಿಗೆ ಮನೆಯಲ್ಲೇ 3 ವರ್ಷ ಇರೋದಕ್ಕೆ ಎಷ್ಟೊಂದು ಸ್ಟಡಿ ಮಾಡ್ತೀನಿ, 120 ವರ್ಷ ಇರಬೇಕಾದ್ರೆ ಈ ಪ್ರಪಂಚದ ಬಗ್ಗೆ ತಿಳ್ಕೋ ಜೀವನ ಮಾಡ್ತಾ ಇದ್ರೆ ಆಗಲ್ಲ. ಹಾಗಾಗಿ ತಿಳ್ಕೋ ಏನಾಗುತ್ತೆ. ಹಾಗಾಗಿ ಜಗತ್ತಿನ ಬಗ್ಗೆ ತಿಳ್ಕೋಬೇಕು. ಜೀವದ ಬಗ್ಗೆ ತಿಳ್ಕೊಂಡಾಯ್ತು, ಜಗತ್ತಿನ ಬಗ್ಗೆ ತಿಳ್ಕೊಂಡಾಯ್ತು. ಆದರೆ ನಾವು ಇದು ಜೀವ ಮತ್ತು ಜಗತ್ತನ್ನು ಯಾರು ಮಾಡಿದವರು, ಹ್ಯಾಂಗ ಬಂತು ಅಂದರೆ ಅದಕ್ಕೆ ಒಂದು ಯಾವುದೋ ಹೈಯರ್ ಪವರ್ ಇರಬೇಕು. ಸೊ ಆ ಹೈಯರ್ ಪವರನ್ನು ಈಶ್ವರ ಅಂತ ಕರೆದಿದ್ದಾರೆ. ಹಾಗಾಗಿ ಆ ಈಶ್ವರ ಅಂತಂದರೆ ಏನು ಅದ್ರ ಬಗ್ಗೆನೂ ತಿಳ್ಕೋಬೇಕು. ಯಾಕೆ ಅಂತಂದರೆ ಅದೃಷ್ಟದೇ ಯಾವುದೂ ಆಗಿಲ್ಲ, ಯಾರೋ ಮಾಡಿದ್ದಾರೆ ಅಂತ ಅನ್ನೋ ಒಂದು ಕಲ್ಪನೆ ಇದೆ ಅಲ್ವಾ, ಆ ಕಲ್ಪನೆಗೆ ಅದ್ರ ಬಗ್ಗೆ ನಾವು ಸರಿಯಾಗಿ ತಿಳ್ಕೋಬೇಕು. ಹಾಗಾಗಿ ಈ 3 ಬೇಸಿಕ್ ಸಬ್ಜೆಕ್ಟು, ಜೀವ, ಜಗತ್ತು, ಈಶ್ವರ, ಈ 3 ತಿಳ್ಕೋಬೇಕು. ಈ ತಿಳ್ಕೊಂಡಿದ್ದಾದ್ಮೇಲೆ ನಾವು ಈ ಪ್ರಪಂಚಕ್ಕೆ ಅಂಟ್ಕೊಂಡಿದ್ದೀವಿ. ಈ ಅಂಟ್ಕೊಂಡಿರೋದ್ರಿಂದನೇ ಬೇಕಾದಷ್ಟು ತೊಂದರೆಗಳಾಗ್ತಾ ಇದೆ, ಅದನ್ನು ಬಂಧನ ಅಂತ ಕರೆದ್ರು. ಸೊ ಜೀವ, ಜಗತ್ತು, ಈಶ್ವರ, ಈ ಪ್ರಪಂಚಕ್ಕೆ ನಾವು ಅಂಟ್ಕೊಂಡಿರೋದ್ರಿಂದ ಅದರಿಂದ ಬೇಕಾದಷ್ಟು ತೊಂದರೆಗಳಾಗ್ತಾ ಇದೆ, ನಮ್ಮ ಮನಸ್ಸಿಗೆ ನೋವುಗಳಾಗ್ತಾ ಇದೆ. ಹಾಗಂತ ಅಂಟ್ಕೊಳ್ಳೋದಲ್ಲೇನೋ ಜೀವನ ಮಾಡೋಕ್ಕಾಗಲ್ಲ, ಅಂಟ್ಕೊಂಡ್ಬಿಟ್ರು ತುಂಬಾನೂ ಜೀವನ ಮಾಡೋಕ್ಕಾಗಲ್ಲ. ಹಾಗಾಗಿ ಎಷ್ಟು ಅಂಟ್ಕೋಬೇಕು, ಹೇಗೆ ಅಂಟ್ಕೋಬೇಕು ಅಂತ ಹೇಳೋದಕ್ಕೆ ಬಂಧನ, ಆ ಬಂಧನದ ಸ್ವರೂಪ, ಬಂಧನ ಅಂದರೆ ಹೇಗಿದೆ ಅಂತ ಹೇಳೋದನ್ನ, ಅದು ಒಂದು ದೊಡ್ಡ ಸಬ್ಜೆಕ್ಟ್ ಆಧ್ಯಾತ್ಮದಲ್ಲಿ. ಬಂಧನನ ಸ್ಟಡಿ ಮಾಡೋದು, ಯಾವ ಥರ ಎಲ್ಲ ಬಂಧನಗಳಿದೆ ಅಂತ ಕಂಡಿಡ್ಕೊಂಡು ಅದನ್ನೆಲ್ಲ ಅದು ವೇದಾಂತದಲ್ಲಿ ಬರೆದಿದ್ದಾರೆ, ಅದು ಒಂದು ದೊಡ್ಡ ಸಬ್ಜೆಕ್ಟು. ಹಾಗಾಗಿ 4ನೇ ಸಬ್ಜೆಕ್ಟು ಜೀವ, ಜಗತ್ತು, ಈಶ್ವರ ಮತ್ತು ಬಂಧನ ಅನ್ನೋದು 4ನೇ ಸಬ್ಜೆಕ್ಟ್. ಸೊ ಬಂಧನ ಇದೆ ಅಂತಂದರೆ ಬಿಡುಗಡೆ ಮಾಡ್ಕೋಬೇಕಲ್ವಾ, ಇದೇ ಹೋದರೆ ಬಂಧನದಲ್ಲೇ ಎಷ್ಟಂತ ಒದ್ದಾಡೋಕ್ಕಾಗುತ್ತೆ. ಹಾಗಾಗಿ ಮೋಕ್ಷ, ಮೋಕ್ಷ ಮಾಡ್ಕೊಳ್ಳೋದು ಹೇಗೆ, ಎನ್ಲೈಟನ್ಮೆಂಟ್ ಅಂತ ಕರಿಬೋದು, ನಿರ್ವಾಣ ಅಂತ ಕರಿಬೋದು,
ಜೀವನ್ಮುಕ್ತ ಅಂತ ಕರೀಬಹುದು, ದೇಹ ಮುಕ್ತ ಅಂತ ಕರೀಬಹುದು. ಸೊ ಏನ್ ಬೇಕಾದ್ರೂ ಕರೀಬಹುದು, ಅದಕ್ಕೆ ಹೆಸರುಗಳು ಬೇಕಾದಷ್ಟು ಇರ್ಬೋದು. ಎನ್ಲೈಟನ್ಮೆಂಟು, ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ, ಜೀವನ್ಮುಕ್ತಿ, ಏನೆಲ್ಲ ಕರೆದ್ರೂ ಒಟ್ಟಿನಲ್ಲಿ ಆ ಒಂದು ಮೋಕ್ಷ ಪಡ್ಕೊಳ್ಳೋದಕ್ಕೆ ಏನಿದೆ, ಆ ಮೋಕ್ಷ ಅಂತ ಅನ್ನೋದೇ ದೊಡ್ಡ ಸಬ್ಜೆಕ್ಟ್ ಇದೆ. ಮೋಕ್ಷದ ಬಗ್ಗೆ ವೇದಾಂತದಲ್ಲಿ, ಉಪನಿಷತ್ತಲ್ಲಿ, ಬ್ರಹ್ಮಸೂತ್ರ, ನ್ಯಾಯಪ್ರಸ್ಥಾನ, ಎಲ್ಲಾ ಪುಸ್ತಕಗಳಲ್ಲೂ ಮೋಕ್ಷದ ಬಗ್ಗೆನೂ ಹೇಳಿದ್ದಾರೆ. ಭಗವದ್ಗೀತೆ ಕೂಡ ಮೋಕ್ಷ ಶಾಸ್ತ್ರ ಅಂತಾನೆ ಏನದು. ಭಗವದ್ಗೀತೆ ಏನಪ್ಪ ಪುಸ್ತಕ ಅದು ಯಾವುದು ಅಂತಂದ್ರೆ, ಏನು ವೇದಾಂತ ಪುಸ್ತಕನ ಅಥವಾ ಏನು ಬರೀ ಶ್ಲೋಕ ಇರೋದು ಬಾಯಿ ಗಟ್ಟಿ ಪಾಠ ಮಾಡ್ಕೊಳ್ಳೋದಕ್ಕ ಇರೋದು ಇಲ್ಲ. ಭಗವದ್ಗೀತೆ ಇರೋದು ಮೋಕ್ಷ ಶಾಸ್ತ್ರ, ಹೇಗೆ ಸ್ಟೆಪ್ ಬೈ ಸ್ಟೆಪ್ಪು ನಾವು ಮೋಕ್ಷಕ್ಕೆ ಹೇಗೆ ಅಣಿಯಾಗಬೇಕು ಅಂತ ಸಿಂಪಲ್ ಆಗಿ ಹೇಳಿರುವಂತ ಗೈಡ್. ಭಗವದ್ಗೀತೆ ಕೂಡ ಒಂದು ಗೈಡ್ ವೇದಾಂತ, ಡೀಟೇಲ್ ಆಗಿಲ್ಲ, ಸುಮ್ಮನೆ ಒಂದು 700 ಶ್ಲೋಕ ಇದೆ, ಅದರೊಳಗಡೆ ಇರೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಒಂದು ಮೋಕ್ಷಕ್ಕೆ ಒಂದು ಗೈಡ್ ತರ ಇರುತ್ತೆ. ಹಾಗಾಗಿ ಭಗವದ್ಗೀತೆ ಒಂದು ಮೋಕ್ಷ ಶಾಸ್ತ್ರ, ವೇದಾಂತದ ಎಲ್ಲ ಪುಸ್ತಕಗಳು ಮೋಕ್ಷ ಶಾಸ್ತ್ರ. ಡೈರೆಕ್ಟ್ ಆಗಿ ಮೋಕ್ಷ ಶಾಸ್ತ್ರ ಓದಕ್ಕಾಗಲ್ಲ, ಓದಿದ್ರೆ ಅರ್ಥ ಆಗಲ್ಲ. ಹಾಗಾಗಿ ಜೀವ ಜಗತ್ತು ಈಶ್ವರ, ಸೊ ಹಾಗಾಗಿ ಏನಾಗ್ತೆ, ಬಂಧ ಮೋಕ್ಷ ಆಯ್ತು. ಮೋಕ್ಷನೇ ಡೈರೆಕ್ಟ್ ಆಗಿ ಕಲ್ತ್ಕೊಂಡ್ಬಿಟ್ರೆ ಸಾಕಲ್ಲ, ಹಾಗಾದ್ರೆ ಬೇಕಾಗಿ ಯಾಕೆ ಓದ್ಬೇಕು ಬೇರೆದಿಲ್ಲ ಅಂತಂದ್ರೆ, ಮೋಕ್ಷನ ಅರ್ಥ ಮಾಡ್ಕೊಳಕ್ ಮುಂಚೆ ಜೀವ ಜಗತ್ತು ಈಶ್ವರ ಬಂಧ ಯಾವ ತರ ಬಂಧನ ಆಗಿದೆ, ಆಮೇಲೆ ಮೋಕ್ಷನ ತಿಳ್ಕೊಳ್ಳೋದಕ್ಕೆ ಮೋಕ್ಷದ ಬಗ್ಗೆ ನಾವು ಕಡಿಗೆ ಮಾಡ್ಬೋದು. ಸೊ ಇದೈದನ್ನು ಮಾಡ್ಬಿಟ್ರೆ ಅದೃಷ್ಟಕದೇ ಮೋಕ್ಷ ಆಗ್ಬಿಡುತ್ತಾ, ಅದೃಷ್ಟಕದೇ ಇವೆಲ್ಲದು ಗೊತ್ತಾಗುತ್ತಾ ಅಂತಂದ್ರೆ ಇಲ್ಲ. ಇದನ್ನೆಲ್ಲ ಮಾಡೋದಕ್ಕೆ ಸಾಧನೆ ಬೇಕು. ಸೊ ಹಾಗಾಗಿ ಈ ಜೀವ ಜಗತ್ತು ಈಶ್ವರ ಬಂಧ ಮೋಕ್ಷ ಇದಿಷ್ಟೇ ಆಗ್ಬಿಟ್ರೆ ಆಗ್ಲಿಲ್ಲ, ನಾವು ಸಾಧನೆ ಮಾಡಿ ಅಲ್ಲಿಗೆ ಹೋಗ್ಬೇಕು. ಸಾಧ್ಯ ಅನ್ನೋದು ಗೊತ್ತಾಗ್ಬೋದು ಓದಿದ ಮೇಲೆ. ಸಾಧ್ಯ ಅಂತಂದ್ರೆ ನಾನು ಮೈಸೂರ್ಗೆ ಹೋಗ್ಬೇಕು ಅಂತ ಅನ್ಕೊಂಡಾಕ್ಷಣ ಮೈಸೂರ್ಗೆ ಹೋಗಕ್ ಆಗಲ್ಲ. ಮೈಸೂರಿಗೆ ನಾನು ಕಾರಲ್ಲಿ ಹೋಗ್ಬೇಕಾ, ಬಸ್ಸಲ್ಲಿ ಹೋಗ್ಬೇಕಾ, ಟ್ರೈನಲ್ಲಿ ಹೋಗ್ಬೇಕಾ? ಸೊ ಆ ವೆಹಿಕಲ್ಲಲ್ಲಿ ನಾನು ಹೋಗಿ ಕೂತ್ಕೊಂಡು ನಾನು ಅಲ್ಲಿಗೆ ಹೋಗಿ ಅಲ್ಲಿ ಇಳ್ಕೋಬೇಕು. ಸೊ ಹಾಗಾಗಿ ಆ ವೆಹಿಕಲ್ ಯಾವುದು ಅಂದ್ರೆ ಸಾಧನೆಗಳು. ಈ ಸಾಧನೆಗಳನ್ನ ಮಾಡೋದನ್ನು ಒಂದು ಬಿಗ್ ಸಬ್ಜೆಕ್ಟ್. ಸೊ ವೇದಾಂತದಲ್ಲಿ ಇನ್ಯಾವ್ದು ಬರ್ದಿದ್ದಾರೆ ಅಂದ್ರೆ ಇಷ್ಟೇ ಬರ್ದಿರೋದು, ಇಷ್ಟೇನ ಪುಸ್ತಕಗಳಲ್ಲಿ ಬರ್ದಿದ್ದಾರೆ. ಬೇರೆ 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 ಒಂದೇ ಸಬ್ಜೆಕ್ಟ್, ಜೀವದ ಬಗ್ಗೆನೆ ಒಂದು ಪುಸ್ತಕ ಬರ್ದಿ, ಒಂದು ವೇದಾಂತದ ಬ್ರಾಂಚ್ ಇರ್ಬೋದು, ಜಗತ್ತಿನ ಬಗ್ಗೆನೆ ಒಂದು ವೇದಾಂತದ ಬ್ರಾಂಚ್, ಈಶ್ವರನ ಬಗ್ಗೆನೆ. ಸೊ ಹಾಗಾಗಿ ಬೇರೆ 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 ತರ ಒಂದೊಂದಕ್ಕೇನೆ ಬೇಕಾದಷ್ಟು ದೊಡ್ಡ ದೊಡ್ಡ ಪುಸ್ತಕಗಳು, ಗ್ರಂಥಗಳು ಇದೆ. ಸೊ ಹಾಗಾಗತ್ತೆ, ಏನಾಗುತ್ತೆ, ಈ ಆರು ಸಬ್ಜೆಕ್ಟ್ನು ತಿಳ್ಕೊಳ್ಳೇಬೇಕಾಗುತ್ತೆ. ಈ ಆರು ಸಬ್ಜೆಕ್ಟ್ ತಿಳ್ಕೊಂಡ್ರೇನೆ ವೇದಾಂತ, ಇಲ್ಲದೆ ಹೋದ್ರೆ ಏನ್ ವೇದಾಂತ? ಯಾವುದೋ ನಾನು ರಾಮ 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 ಕೃಷ್ಣ 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 ಅಥವಾ ಇದು ಯಾವುದೋ ರಾಮಾಯಣ ತಿಳ್ಕೊಂಡಿದ್ದೀನಿ, ಭಾರತ ತಿಳ್ಕೊಂಡಿದ್ದೀನಿ, ಅದರೊಳಗಡೆ ಇರೋ ಕಥೆ ಎಲ್ಲ ಗೊತ್ತು ನನಗೆ, ಆ ಉಪಕಥೆ ಗೊತ್ತು, ಎಲ್ಲಾ ಕಥೆಗಳು ಗೊತ್ತು ಅಂತಂದ್ರೆ ಏನಾಗುತ್ತೆ, ಇದನ್ನ ಆರು ವಿಷಯಗಳನ್ನ ನಾವು ತಿಳ್ಕೊಬೇಕು. ಆರು ವಿಷಯ ತಿಳ್ಕೊಳ್ಳೋದನ್ನೇ ವೇದಾಂತ ಜ್ಞಾನ ಅಂತ. ಇಲ್ಲ ನಾವೇನಂದ್ರೆ ಬರೀ ಕಂಸ ಹೇಗಿದ್ದ, ಕೌರವ ಹೇಗಿದ್ದ, ದುರ್ಯೋಧನದ ಅರಮನೆ ಹೇಗಿತ್ತು, ಈ ತರ ವಿಚಾರಗಳು ತಿಳ್ಕೊಳ್ಳೋದನ್ನ ಆಧ್ಯಾತ್ಮ ಅಂತ ಹೇಳಿ. ಸೊ ಅವನಿಗೆ 10 ಕೈ, ಆ ರಾವಣನಿಗೆ 10 ತಲೆ ಇತ್ತು, ಹೇಗಿತ್ತು ತಲೆ, ಆ ತಲೆ ಹೇಗಿತ್ತು, ಈ ತಲೆ ಹೇಗಿತ್ತು, ಅದೆಲ್ಲ ಅದನ್ನು ವೇದಾಂತ ಅಂತ ಹೇಳಿ. ಅದೆಲ್ಲ ಅದುವೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಹುಡುಗರಿಗೆ ಬಾರಪ್ಪ ಇಲ್ಲಿ ಅಂತ ಬಾಬಾ ಬ್ಲಾಕ್ ಶೇಪ್ ಹೇಳ್ಕೊಟ್ಟ ಹಾಗೆ ನಾಯಿ ಮೈರಿ ನಾಯಿ ಮೈರಿ ಅಷ್ಟೇ ಅದು. ಅದರೊಳಗಡೆಯಿಂದ ಮುಂದಕ್ಕೆ ಹೋಗ್ಬೇಕು, ಅಲ್ಲಿ ಸಂಪೂರ್ಣವಾದ ವಿಚಾರಧಾರೆಗಳನ್ನು ಹೇಳಕ್ ಆಗಲ್ಲ. ಅಲ್ಲೊಂದು ಇಲ್ಲೊಂದು ಆಧ್ಯಾತ್ಮದ ವಿಚಾರಗಳನ್ನ ರಾಮಾಯಣ ಮಹಾಭಾರತ ಭಾಗವತದಲ್ಲಿ ಹೇಳ. ಆಳವಾದ ವಿಚಾರಗಳು ಬೇಕಂತಂದ್ರೆ ವೇದಾಂತ ಜ್ಞಾನಕ್ಕೆ ಬರ್ಬೇಕು. ವೇದಾಂತ ಅಂತಂದ್ರೆ ಇದೆ, ಇದರೊಳಗಡೆ ನಾನು ಹೇಳಿರುವಂತ ಆರು ಸಬ್ಜೆಕ್ಟ್ನ ಡೀಟೇಲ್ ಆಗಿ ತಿಳ್ಕೊಬೇಕು. ಸೊ ಹಾಗಾಗಿ ಆಧ್ಯಾತ್ಮ ತಿಳ್ಕೊಳ್ಳೋದು ಅಂತಂದ್ರೆ ನಾನು ಯಾವುದೋ ದೇವ್ರಿಗೆ ಚೆನ್ನಾಗಿ ಪೂಜೆ ಮಾಡ್ಬಿಟ್ಟೆ, ಅಲಂಕಾರ ಮಾಡಿದೀನಿ, ಪ್ರಸಾದ ಚೆನ್ನಾಗಿತ್ತು, ಆ ಥರದ್ದೆಲ್ಲದೂ ಒಂದು ಲೆವೆಲ್ ತನಕ, ಅಪ್ ಟು SLC ಲೆವೆಲ್ ಅಂತಾರಲ್ಲ ಆ ಲೆವೆಲ್ ತನಕ ಆಧ್ಯಾತ್ಮ ಅಷ್ಟೇ. ಅಂದ್ರೆ ಆಧ್ಯಾತ್ಮ ಹೈಯರ್ ಲೆವೆಲ್ಗೆ ಹೋಗ್ಬೇಕಾದ್ರೆ ಈ ಏನ್ ಹೇಳಿದೀವಿ ಜೀವದ ಬಗ್ಗೆ, ಜೀವ ಜಗತ್ತು ಈಶ್ವರ ಬಂಧ ಮೋಕ್ಷ ಸಾಧನ ಇಷ್ಟನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಅದನ್ನ ಆಧ್ಯಾತ್ಮ ತಿಳ್ಕೊಂಡು, ಇಲ್ಲ ಬೇರೆ ಏನೇ ತಿಳ್ಕೊಂಡ್ರು ಅದು ಆಧ್ಯಾತ್ಮ ಆಗಕ್ ಸಾಧ್ಯ ಇಲ್ಲ. ಸೊ ನಾನು ಅಲ್ಲೆಲ್ಲೋ ನಾರ್ತ್ ಇಂಡಿಯಾಕ್ ಹೋಗಿದ್ದೆ, ಬದ್ರಿಗೆ ಹೋದೆ, ಕೇದಾರಕ್ಕೆ ಹೋದೆ, ಎಲ್ಲ ಪುಣ್ಯಕ್ಷೇತ್ರಗಳು ಮಾಡಿ ಬಂದಿರ್ಬೋದು, ಅದರಿಂದನೇ ಮೋಕ್ಷ ಸಿಗೋ ಹಾಗಿದ್ರೆ ಎಲ್ಲರೂ ದುಡ್ಡು ಕೊಟ್ಟು ಅಲ್ಲೇ ಹೋಗ್ಬಿಡ್ಬೋದು. ಅಲ್ಲೆಲ್ಲಿ ಹೋದ್ರು ಹಿಮಾಲಯ ತುದಿಗೆ ಹೋದ್ರು ಏನು ಮೋಕ್ಷ ಸಿಗಲ್ಲ.
ಮೋಕ್ಷ ಸಿಗ್ಬೇಕಾದ್ರೆ ಆಧ್ಯಾತ್ಮ ಜ್ಞಾನ ಬೇಕು, ಆತ್ಮಜ್ಞಾನ ಬರಬೇಕು. ಆತ್ಮಜ್ಞಾನ ಇಲ್ದಲೇನೆ ಈ ಸುಮ್ಮನೆ ಏನೆಲ್ಲ ಊರೆಲ್ಲ ಸುತ್ತಿ ಬಡಿ ಮಾಡದೆ, ಮೈಲ್ಗೆ ಮಾಡದೆ, ಎಲ್ಲ ಇದ್ ಮಾಡದೆ, ನೇಮ ಮಾಡದೆ, ನಿಷ್ಠೆ ಮಾಡದೆ, ಅದರಿಂದ ಬರ ಹಾಕಿದ್ರೆ ಎಲ್ಲರೂ ಮಾಡ್ಬೋದ? ಅದೆಲ್ಲ ಸುಲಭವಾದ ಸಾಧನೆಗಳು, ಅವಾಗ ಆಗಲ್ಲ. ಸೊ ಹಾಗಾಗಿ ಆತ್ಮಜ್ಞಾನ ಅಂದ್ರೆ ನನ್ನ ಮನಸ್ಸಿನಲ್ಲಿರೋ ಅಜ್ಞಾನನ ನಿವಾರಣೆ ಮಾಡ್ಕೋಬೇಕಾದ್ರೆ ಆತ್ಮಜ್ಞಾನ ಬೇಕು. ಆತ್ಮಜ್ಞಾನ ಮಾಡ್ಕೊಳ್ಳೋದಕ್ಕೆ ಈ ಸಬ್ಜೆಕ್ಟ್. ಸೊ ಹಾಗಾಗಿ ತತ್ವಬೋಧದಲ್ಲಿ ಈ ಎಲ್ಲಾ ಸಬ್ಜೆಕ್ಟ್ಗಳನ್ನು ಡೀಲ್ ಮಾಡಿದ್ದಾರೆ. ಅಂದ್ರೆ ಜೀವ, ಜಗತ್ತು, ಈಶ್ವರ, ಮತ್ತೆ ಬಂಧನ, ಮೋಕ್ಷ, ಮತ್ತೆ ಸಾಧನ. ಸಾಧನ ಅನ್ನೋದನ್ನೇ ಮೊದಲು ತಗೊಂಡಿದ್ದಾರೆ, ಸಾಧನ ಚತುಷ್ಟಯ ಅಂತ. ಇನ್ನು ಉಳಿದಿರೋ 5 ಸಬ್ಜೆಕ್ಟ್ನು ನಾವು ಈಗ ನೋಡ್ತಾ ಹೋಗ್ಬೋದು. ಹಾಗಾಗಿ ಇದರೊಳಗಡೆ ಇಂಪಾರ್ಟೆಂಟ್ ಆಗಿ ಈ 6 ಸಬ್ಜೆಕ್ಟ್ನು ಜೀವ, ಜಗತ್ತು, ಈಶ್ವರ, ಬಂಧ, ಮೋಕ್ಷ, ಮತ್ತೆ ಏನ್ ಹೇಳಿದ್ದಾರೆ ಅದನ್ನೆಲ್ಲ ಹೇಳಿದ್ದಾರೆ. ಸೊ ಸಾಧನಾನ ಆಲ್ರೆಡಿ ಸಾಧನ ಚತುಷ್ಟಯ ಅಂತ ಪಾಠ ಮಾಡಿದೀವಿ. ಹೊಸೊಬ್ರು ಯಾರು ಬಂದಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಆನಂದ ಶಂಕರ ಶ್ರೀನಿವಾಸ್ ಪ್ರಸಾದ್ ಅಂತ ಹೊಡೆದ್ರೆ ಅದರೊಳಗೆ ಸಾಧನ ಚತುಷ್ಟಯ ಅಂತಾನೇನೆ ಒಂದು ಟಿಪ್ನ ಮಾಡಿದೀವಿ. ಅದನ್ನ ತಿಳ್ಕೊಂಡ್ರೆ ಅದನ್ನ ತಿಳ್ಕೊಬಹುದು, ಅನುಕೂಲ ಆಗುತ್ತೆ. ಅದನ್ನೆಲ್ಲ ಕೇಳಿಸ್ಕೊಂಡ್ರೆ ಅನುಕೂಲ. ಸೊ ಹಾಗಾಗಿ ಈ ಆತ್ಮಜ್ಞಾನ ಇವತ್ತು ಇದ್ರೊಳಗೆ ತತ್ವಬೋಧದಲ್ಲಿ ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ, ತತ್ವಬೋಧದಲ್ಲಿ ಈ ಜೀವ ಅಂತಂದ್ರೆ, ಜೀವ ಅನ್ನೋದು ಒಂದು ಆರ್ಡಿನರಿ ಟಾಪಿಕ್, ಆರ್ಡಿನರಿ ಹೆಸರಾಗಿತ್ತು. ಆದ್ರೆ ವೇದಾಂತದಲ್ಲಿ ಅದಕ್ಕೆ ವ್ಯಷ್ಟಿ ಅಂತ ಹೇಳಿದ್ದಾರೆ. ವ್ಯಷ್ಟಿ ಅಂತಂದ್ರೆ ಇಂಡಿವಿಜುವಲ್ ಅಥವಾ ಜೀವ ಅಂತ ಹೇಳೋದಕ್ಕೆ ವ್ಯಷ್ಟಿ, ವ್ಯಷ್ಟಿ ವಿಚಾರ ಅಂತ ಹೇಳ್ತಾರೆ. ವ್ಯಷ್ಟಿ ವಿಚಾರ ಅಂತಂದ್ರೆ ಆ ಒಬ್ಬ ಜೀವದ ಬಗ್ಗೆ ಏನೇನೆಲ್ಲ ವಿಚಾರಗಳನ್ನ ನಾವು ತಿಳ್ಕೋಬೇಕು ಅದೆಲ್ಲ ಅದು ವ್ಯಷ್ಟಿ ವಿಚಾರ ಅಂತ. ಸೊ ಅದ್ರೊಳಗೆ ಏನು ಹೇಳ್ತಾರೆ ಈ ವ್ಯಷ್ಟಿ ವಿಚಾರದಲ್ಲಿ, ನೀನು ಅಂದ್ರೆ ಯಾರು, ಇಂಡಿವಿಜುವಲ್ ಅಂತಂದ್ರೆ ಒಬ್ಬ ಇಂಡಿವಿಜುವಲ್ ಜೀವ ಅಂದ್ರೆ ಏನು, ಅದು ಯಾವ ತರ ಎಲ್ಲ ಅದು ಮಾಡಿದೆ, ಆ ಜೀವ ಹೇಗೆ ಮಾಡಿದ್ದಾರೆ, ಅದನ್ನ ಏನ್ ಯಾವ ತರ ಎಲ್ಲ ಅದನ್ನ ತಯಾರು ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕಾಗ. ಅದರೊಳಗೆ ಏನ್ ಹೇಳ್ತಾರೆ, ಯಾವ ತರ ಬಾಡಿಗಳಿದೆ ನಮಗೆ, ದೇಹ ಯಾರು, ದೇಹ ಅನ್ನೋದು ಯಾವ ತರ ಎಲ್ಲ ಇದೆ, ಆಮೇಲೆ ದೇಹದ ಒಳಗಡೆ ಇರೋ ಪಾರ್ಟ್ಗಳಂದ್ರೆ ಏನು, ಸೈಕಲಾಜಿಕಲಿ ಅಂತಂದ್ರೆ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಹಾಗಾಗಿ ಅದನ್ನ ನಾವು ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನು, ಅನ್ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನು, ಸೊ ಚೈತನ್ಯ ಸ್ವರೂಪ ಅಂದ್ರೆ ಏನು, ಅದನ್ನೆಲ್ಲದನ್ನು ಹೇಳುವಂತ ವಿಚಾರನ ಅದರಲ್ಲೂ ಜೀವ ವಿಚಾರದಲ್ಲಿ, ಆತ್ಮ ವಿಚಾರದಲ್ಲಿ ಹೇಳಿದ್ದಾರೆ. ಅದು ತತ್ವಬೋಧದಲ್ಲಿ ಬರುವಂತ ವಿಚಾರ. ಎರಡನೇದು ಸಮಷ್ಟಿ ಬಗ್ಗೆ ಹೇಳ್ತಾರೆ. ಸಮಷ್ಟಿ ಅಂತಂದ್ರೆ ನಾವು ಜಗತ್ ಅಂತ ಹೇಳೋದು, ಪ್ರಪಂಚ ಅಂತ ಹೇಳೋದು, ಅದೆಲ್ಲ ಅದು ಆರ್ಡಿನರಿ ಲ್ಯಾಂಗ್ವೇಜ್. ಆದ್ರೆ ವೇದಾಂತದ ಲ್ಯಾಂಗ್ವೇಜ್ ಅಲ್ಲಿ ಜಗತ್ತಿಗೆ ಸಮಷ್ಟಿ ಅಂತ. ಸಮಷ್ಟಿ ಅಂತಂದ್ರೆ ಬರೀ ಜಗತ್ತಂತನೂ ಹೇಳಲ್ಲ, ಬ್ರಹ್ಮಾಂಡದ ವಿಚಾರ, ಯೂನಿವರ್ಸ್ನ ವಿಚಾರ, ಬ್ರಹ್ಮಾಂಡ ವಿಚಾರನ ಹೇಳಿದ. ಬ್ರಹ್ಮಾಂಡದ ವಿಚಾರ ಅಂದ್ರೆ ಸಮಷ್ಟಿ ವಿಚಾರ, ಇಂಡಿವಿಜುವಲ್ ವಿಚಾರ ಅಂದ್ರೆ ವ್ಯಷ್ಟಿ ವಿಚಾರ. ಸೊ ಸಮಷ್ಟಿ ವಿಚಾರದಲ್ಲಿ ಏನೆಲ್ಲ ಹೇಳ್ತಾರೆ ಅಂದ್ರೆ, ಬ್ರಹ್ಮಾಂಡ ಹೇಗೆ ಸೃಷ್ಟಿ ಆಯ್ತು, ಬ್ರಹ್ಮಾಂಡದ ಬಿಗಿನಿಂಗ್ ಯಾವಾಗ ಆಯ್ತು, ಬ್ರಹ್ಮಾಂಡದಲ್ಲಿ ಏನೇನು ಮ್ಯಾಟರ್ ಅಂತಂದ್ರೆ ಏನು, ಮಾಯೆ ಅಂದ್ರೆ ಏನು, ಸೊ ಗೋಚರ ಪ್ರಪಂಚ ಅಂದ್ರೆ ಏನು, ಗೋಚರ ಪ್ರಪಂಚ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲದನ್ನು ಹೇಳಿರುವಂತ ವಿಚಾರ. ಸೊ ಹಾಗಾಗಿ ಎಷ್ಟಿ ಬಗ್ಗೆ ಹೇಳಿದ್ದಾರೆ ತತ್ವಬೋಧದಲ್ಲಿ, ಸಮಷ್ಟಿ ಬಗ್ಗೆ ಹೇಳಿದ್ದಾರೆ. ಸೊ ಇನ್ನು ಐಕ್ಯ ವಿಚಾರ ಅಂತ ಹೇಳ್ತಾರೆ, ಐಕ್ಯ ಈಶ್ವರ ವಿಚಾರ ಅಂತಾನೆ ಹೇಳ್ತಾರೆ. ಈಶ್ವರ ಅಂದ್ರೆ ಏನು, ಈಶ್ವರನ ಹೇಗೆ ಹೇಗೆ ಈಶ್ವರ ಅಂತನ್ನೋದನ್ನ ನಾವು ನೋಡ ತಿಳ್ಕೋಬೇಕು. ಈಶ್ವರ ಅಂತಂದ್ರೆ ನಾವು ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ತರ ದೇವರುಗಳ ರೂಪ, ಕೈ ಶಂಖ ಚಕ್ರ ಗದಾ ಹಸ್ತ ಈ ತರದ್ದೆಲ್ಲ ಈಶ್ವರ ಅಲ್ಲ. ಅದು ನಾವು ಪೂಜೆಗೆ ಅನುಕೂಲ ಆಗಿರೋ ಅಂತ ಮಾಡ್ಕೊಳ್ಳೋಂತ ಒಂದು ಪ್ರತಿಮೆಗಳು. ಅದು ನಮ್ಮ ಅದ್ರ ಮೂಲಕ ನಾವು ಈ ಕೊನೆಗೆ ಅಲ್ಟಿಮೇಟ್ ಆಗಿರೋ ಈಶ್ವರ ಅಂತಂದ್ರೆ, ಈಶ್ವರ ಅಂತಂದ್ರೆ ನಮ್ಮ ಈಶ್ವರ ಅಂತಂದ್ರೆ ಶಿವ ಅಲ್ಲ. ಇಲ್ಲಿ ಹೇಳ್ತಾ ಇರೋ ಈಶ್ವರ ಅಂತಂದ್ರೆ ಇದು ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಅಂತ ಏನ್ ಹೇಳ್ತಾರೆ, ಅದು ಆ ವಿಚಾರನ ತಿಳ್ಕೊಳ್ಳೋದು ಈಶ್ವರ ವಿಚಾರದಲ್ಲೆಲ್ಲ ಹೇಳಿದ್ದಾರೆ. ಅದಾದ್ಮೇಲೆ ಐಕ್ಯ ವಿಚಾರ ಅಂತ ಹೇಳ್ತಾರೆ, ಅಂದ್ರೆ ಜೀವ ಇದೆ, ಜಗತ್ತಿದೆ, ಮತ್ತು ಈಶ್ವರ ಇದೆ. ಸೊ ಜೀವಾತ್ಮ ಪರಮಾತ್ಮ, ಜೀವಾತ್ಮ ಪರಮಾತ್ಮ ಐಕ್ಯ ಹೇಗಾಗತ್ತೆ ಅನ್ನೋದು. ಜೀವಾತ್ಮ ಅಂತಂದ್ರೆ ಇಂಡಿವಿಜುವಲ್ಲು, ಸೊ ಜಗತ್ತನ್ನ ಅನ್ನೋದನ್ನು ಹೇಗೆ ಅಂತ, ಈ
ಇಂಡಿವಿಜುವಲ್ ಅಂತಂದ್ರೆ ಜೀವ, ಜಗತ್ತು, ವ್ಯಷ್ಟಿ ಸಮಷ್ಟಿ, ಅದನ್ನು ಇಂಗ್ಲಿಷ್ನಲ್ಲಿ ಮೈಕ್ರೋ ಕಾಸಮ್ ಮ್ಯಾಕ್ರೋ ಕಾಸಮ್ ಅಂತ ಹೇಳ್ತಾರೆ. ಈ ಮೈಕ್ರೋ ಕಾಸಮು ಮ್ಯಾಕ್ರೋ ಕಾಸಮ್ ಜೀವ ಮತ್ತು ಜಗತ್ತಿಗೆ ಇರೋ ಸಂಬಂಧ ಏನು ಅದನ್ನ ಹೇಗೆ ನಾವು ತಿಳ್ಕೋಬೇಕು, ವ್ಯಷ್ಟಿ ಸಮಷ್ಟಿ ಎರಡರದ್ದು ಭೇದ ಏನು, ಎರಡರದ್ದು ಕಂಪ್ಯಾರಿಸನ್ ಏನು ಅದನ್ನು ಹೇಳಿದ್ದಾರೆ. ಉತ್ಕೃಷ್ಟ ಗುಣ ನಿಕೃಷ್ಟ ಗುಣ ಅಂತಂದ್ರೆ ಏನು ಅಂತ ಎಲ್ಲ ಅನಾಲಿಸಿಸ್ ಮಾಡ್ತಾರೆ. ಹಾಗಾಗಿ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಅಂದ್ರೆ ಏನು, ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ಅಂದ್ರೆ ದಾಸ ಹಾಗೂ ಸ್ವಾಮಿ ಅಂತಂದ್ರೆ ನಾನು ಎಲ್ಲದಕ್ಕೂ ಈ ಪ್ರಪಂಚಕ್ಕೆ ನಾನು ಅಂಟ್ಕೊಂಡಿದ್ರೆ ದಾಸ ಆಗಿದ್ದೀನಿ. ಪ್ರಪಂಚದ ಮೇಲೆ ನಾನು ಜ್ಞಾನದಿಂದ ಸಂಪಾದನೆ ಮಾಡ್ಕೊಂಡು ಪ್ರಪಂಚನ ಬಿಡಿಸ್ಕೊಂಡ್ರೆ ನಾನು ಸ್ವಾಮಿ ಆಗ್ತೀನಿ. ಸೊ ನಾನು ಸ್ವಾಮಿ ಆಗ್ಬೇಕಾ, ಮಾಸ್ಟರ್ ಆಗ್ಬೇಕಾ, ಸ್ಲೇವ್ ಆಗ್ಬೇಕಾ, ಅದನ್ನ ಅದರ ವಿಚಾರಗಳನ್ನು ಹೇಳಿದ್ದಾರೆ. ಕಾರ್ಯ ಕಾರಣ ಸಂಬಂಧ ಅಂತ ಅನ್ನೋದನ್ನು ಹೇಳಿದ್ದಾರೆ. ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ನಾನೇ ಬ್ರಹ್ಮಸ್ವರೂಪ ಅನ್ನೋದನ್ನು ಏನು ಅಂತ ಇಲ್ಲಿ ತತ್ವಬೋಧದಲ್ಲಿ ಅದೆಲ್ಲ ಹೇಳಿದ್ದಾರೆ. ಸೊ ಅದಾದ್ಮೇಲೆ ಐಕ್ಯ ಜ್ಞಾನ ಅಂತ ಹೇಳಿದ್ದಾರೆ. ಐಕ್ಯ ಜ್ಞಾನ ಅಂತಂದ್ರೆ ಐಕ್ಯ ವಿಚಾರ ಮೊದಲು ಹೇಳ್ತಾರೆ, ಐಕ್ಯ ಜ್ಞಾನ ಹೇಳ್ತಾರೆ. ಐಕ್ಯ ಜ್ಞಾನ ಅಂದ್ರೆ ಜೀವಾತ್ಮ ಪರಮಾತ್ಮ ಹೇಗೆ ಒಂದ್ರೊಳಗೆ ಒಂದು ಐಕ್ಯ ಆಗ್ಬೇಕು, ಸೊ ಈ ಸ್ಮಾಲ್ ಸ್ಟೋನ್ ದೊಡ್ಡದ್ರೊಳಗೆ ಹೇಗೆ ನಾನು ಒಳಗಡೆ ಹೋಗ್ಬೋದು, ಅದನ್ನೇ ಮುಕ್ತಿ ಅಂತ ಹೇಳ್ತಾರೆ. ಅದಕ್ಕೆ ಬೇಕಾಗಿರೋ ಸಾಧನ ಶ್ರವಣ ಮನನ ನಿಧಿಧ್ಯಾಸನದ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾರೆ. ಸೊ ಹಾಗಾಗಿ ಐಕ್ಯ ಜ್ಞಾನ ಹೇಳ್ತಾರೆ. ಅದಾದ್ಮೇಲೆ ಐಕ್ಯ ಜ್ಞಾನ ಮಾಡ್ಕೊಳ್ಳೋದ್ರಿಂದ ಏನ್ ಫಲ ನಮಗಿದೆ, ಅದರಲ್ಲಿ ಪಾಪ ಪುಣ್ಯ ಅಂದ್ರೆ ಏನು, ನಮ್ಮ ಕರ್ಮಗಳು ಅಂತಂದ್ರೆ ಏನು, ಸಂಚಿತ ಕರ್ಮ ಅಂದ್ರೆ ಏನು, ಆಗಾಮಿ ಕರ್ಮ ಅಂದ್ರೆ ಏನು, ಪ್ರಾರಬ್ಧ ಕರ್ಮ ಅಂತಂದ್ರೆ ಏನು, ಸಂಸ್ಕಾರ ಅಂತಂದ್ರೆ ಏನು, ವಾಸನ ಅಂತಂದ್ರೆ ಇದನ್ನೆಲ್ಲ ಅದನ್ನು ಇಲ್ಲಿ ಹೇಳಿದ್ದಾರೆ. ಅದಲ್ದಲೇನೇ ಮೋಕ್ಷ ಪಡ್ಕೊಳ್ಳುವಾಗ ಮೋಕ್ಷ ಅಂದ್ರೆ ಏನು, ಕ್ರಮ ಮುಕ್ತಿ ಅಂದ್ರೆ ಏನು, ಜೀವನ್ ಮುಕ್ತಿ ಅಂದ್ರೆ ಏನು, ವಿದೇಹ ಮುಕ್ತಿ, ಜ್ಞಾನಿ ಮುಕ್ತಿ ಅಂತ ಹೇಳ್ತಾರೆ. ಜ್ಞಾನಿಗೆ ಕರ್ಮಫಲ ಹೇಗಿರುತ್ತೆ, ಜ್ಞಾನಿ ಕರ್ಮಫಲದಿಂದ ಏನಾಗ್ತಾನೆ, ಇದನ್ನೆಲ್ಲ ಅದನ್ನು ಹೇಳ್ತಾರೆ. ಹಾಗಾಗಿ ಇದು ಒಂದು ಡೀಟೈಲ್ ಆಗಿರುವಂತ ಪ್ರಕರಣ ಗ್ರಂಥ, ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಹಾಗಾಗಿ ಈ ವಿಚಾರದ ಪ್ರಕರಣ ಗ್ರಂಥಗಳನ್ನ ನಾವು ಡೀಟೈಲ್ ಆಗಿ ತಿಳ್ಕೊಳ್ತಾ ಹೋಗ್ಬೇಕು. ಮೇಲೆ ನೋಟಕ್ಕೆ ನೋಡಿದ್ರೆ ಎಲ್ಲಾವುದು ಒಂದೇ ತರ, ಏನ್ ಅಷ್ಟೊಂದು ಇದೆಯಾ ಅಂತ. ಬಟ್ ಈಗ ನಾನು ಪಾಠದ ಬರೀ ಸಿಲೆಬಸ್ ಏನಿದೆ ಅಂತ ಹೇಳೋದ್ರೊಳಗೆ ಇಷ್ಟೆಲ್ಲ ಇದೆ ಅಂತ ಗೊತ್ತಾದ್ರೆ ಒಳಗಡೆ ಆಳವಾಗಿ ಹೋದ್ರೆ ಇನ್ನೂ ತುಂಬಾ ಚೆನ್ನಾಗಿ. ಹಾಗಾದ್ರೆ ಪುಸ್ತಕ ಕೊಟ್ಬಿಡಿ ಸರ್, ನಾನು ಓದ್ಕೊಂಡ್ಬಿಡ್ತೀನಿ ಅಂತ ಓದಿದ್ರೆ ಅರ್ಥ ಆಗುವಂಥದ್ದು. ಏಕೆಂದ್ರೆ ಅದನ್ನ ಬೇರೆ ಬೇರೆ ಆ್ಯಂಗಲಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅದನ್ನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇದೆಲ್ಲ ಗುರು ಮೂಲಕನೇ ಬರಬೇಕು. ಗುರು ಹೇಳಿದ್ರು ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳುವಂತ ಒಂದು ಮನಸ್ಥಿತಿನೂ ತಲುಪಬೇಕು. ಗುರು ಬೇಕು, ಶಾಸ್ತ್ರ ಬೇಕು. ನೀವು ಶಿಷ್ಯ ಇದ್ದಿರಲ್ಲ, ಶಿಷ್ಯ ಆಗಿರೋರು ಅದನ್ನು ಅರ್ಥ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗ್ಬೇಕು. ಸೊ ಹಾಗಾಗಿ ಮಾಡಬೇಕು. ಹಾಗಾಗಿ ಈ ತತ್ವಬೋಧ ಪುಸ್ತಕ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಇದೆ, ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿದ್ದೆ. ಅದು ಎಲ್ಲ ಪುಸ್ತಕ ಎಲ್ಲರ ಮನಲ್ಲೂ ಇರಬೇಕಾಗಿರುವಂಥ ಪುಸ್ತಕ, ಭಗವದ್ಗೀತೆ ಇದು ಎಲ್ಲ ಒಂದು ಎಲ್ಲರ ಮನಲ್ಲೂ ಇರಬೇಕಾಗಿರುವಂಥ, ಕೊಂಡ್ಕೊಂಡು ಮನೆಯಲ್ಲಿ ಇಟ್ಕೊಂಡು ಓದಿ ಮಾಡಿ. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾ ನಾವು ಮುಂದೆ ಈ ಆತ್ಮಜ್ಞಾನ ಈ ತತ್ವಬೋಧದ ವಿಚಾರಗಳನ್ನ ನೋಡ್ತಾ ಹೋಗೋಣ. ತತ್ವಬೋಧ ತಿಳ್ಕೊಳ್ಳೋದ್ರಿಂದ ನಮಗೆ ಬೇಕಾದಷ್ಟು ಅನುಕೂಲಗಳಿದೆ ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳಿದ್ದೆ. ಸೊ ತತ್ವಬೋಧ ಅಥವಾ ಆತ್ಮಜ್ಞಾನ ತಿಳ್ಕೊಳ್ಳೋದ್ರಿಂದ ಜಿಜ್ಞಾಸಾ ನಿವೃತ್ತಿ, ವಿದ್ಯಾನಂದ ಪ್ರಾಪ್ತಿ, ಕಾರ್ಪಣ್ಯ ನಿವೃತ್ತಿ, ಆಘಾತ ನಿವೃತ್ತಿ, ದಕ್ಷತಾ ಪ್ರಾಪ್ತಿ ಅಂತ ಈ ಐದು ಬೆನಿಫಿಟ್ಗಳು ನಮಗೆ ಆಗತ್ತೆ ಅಂತಂದ್ಬಿಟ್ಟು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೆ. ಸೊ ಇಷ್ಟನ್ನ ಪೀಠಿಕೆ ಇದು, ಇದು ತತ್ವಬೋಧದ ಪೀಠಿಕೆನೇ ಇಷ್ಟಾಗುತ್ತೆ. ಇಷ್ಟು ಮಾಡಿದ ಮೇಲೆ ಇವತ್ತಿಂದ ವ್ಯಷ್ಟಿ ವಿಚಾರ ಅಂತ ನೋಡ್ತಾ ಹೋಗೋಣ. ವ್ಯಷ್ಟಿ ವಿಚಾರ ಅಂತಂದ್ರೆ ಜೀವ, ಜೀವ ಜೀವದ ಬಗ್ಗೆ ತಿಳ್ಕೊಳ್ತಾ ಹೋಗೋದು, ಜೀವಾತ್ಮದ ಬಗ್ಗೆ ತಿಳ್ಕೊಳ್ತಾ ಹೋಗೋದು. ಅದಕ್ಕೆ ವ್ಯಷ್ಟಿ ವಿಚಾರ ಅಂತಾರೆ. ವ್ಯಷ್ಟಿ ವಿಚಾರ, ಜೀವ, ಮೈಕ್ರೋ ಕಾಸಮ್ ಅಂತಾನು ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಎಲ್ಲ ವಿಚಾರಗಳು ಒಂದೇ ಹೆಸರು, ಅದನ್ನ ತಿಳ್ಕೋಬೇಕು. ಜೀವ, ಆತ್ಮ, ಮೈಕ್ರೋ ಕಾಸಮ್, ವ್ಯಷ್ಟಿ ವಿಚಾರ ಅಂತಂದ್ರೆ ಎಲ್ಲ ಒಂದೇ ಟಾಪಿಕ್, ಬೇರೆ ಬೇರೆ ಹೆಸರುಗಳು. ಹಾಗಾಗಿ ಇದನ್ನ ವ್ಯಷ್ಟಿ ವಿಚಾರ ಅಂತ ತತ್ವಬೋಧದಲ್ಲಿ ಕರೆದಿರೋದ್ರಿಂದ ನಾವು ಅದನ್ನ ವ್ಯಷ್ಟಿ ವಿಚಾರ ಅಂತ
ಅಂದರೆ ಆತ್ಮ ವಿಚಾರ, ಇಂಡಿವಿಜುವಲ್ ವಿಚಾರ, ಮೈಕ್ರೋಕಾಸಮ್ ಅಂತಂದರೆ ಮ್ಯಾಕ್ರೋಕಾಸಮ್ ಅಂದರೆ ಹೋಲ್ ಬ್ರಹ್ಮಾಂಡನ ಮ್ಯಾಕ್ರೋಕಾಸಮ್ ಅಂತ ಕಳೆದ್ರೆ ನಾನೊಬ್ಬ ಇಂಡಿವಿಜುವಲ್ಲು, ನಾನು ಮೈಕ್ರೋಕಾಸಮ್, ಅದನ್ನು ನಾವು ತಿಳ್ಕೊಂಡ ನಾವು ಇವತ್ತಿಂದ ಶುರು ಮಾಡ್ತಾ ಹೋಗೋಣ. ಸೊ ಹಾಗಾಗಿ ಇಲ್ಲಿ ಈ ಒಂದು ತತ್ವಬೋಧ ಗ್ರಂಥ ಒಂದು ಸುಮಾರು 47 ಸೆಂಟೆನ್ಸ್ಗಳಿದೆ. ಅಂದರೆ ಇದು ಇದಿಲ್ಲ, ಏನಂದರೆ ಇದು ಪದ್ಯದ ರೂಪದಲ್ಲಿಲ್ಲ, ಶ್ಲೋಕದ ರೂಪದಲ್ಲಿಲ್ಲ. ಭಗವದ್ಗೀತೆ ಎಲ್ಲ ಶ್ಲೋಕದ ರೂಪದಲ್ಲಿದೆ. ಶ್ಲೋಕಕ್ಕೆ ಛಂದಸ್ ಇರುತ್ತೆ, ಛಂದಸ್ಸಿನ ಪ್ರಕಾರ ಇರೋದ್ರಿಂದ ಅದೆಲ್ಲ ಅದುವೆ ಶ್ಲೋಕದ ರೂಪದಲ್ಲಿ. ಆದರೆ ಇದು ಡೈರೆಕ್ಟ್ ಆಗಿ ಪ್ರೋಸ್ ಆರ್ಡರ್ನಲ್ಲಿದೆ. ತತ್ವಬೋಧ ಪೂರ್ತಿ ಪ್ರೋಸ್ ಅಲ್ಲಿರೋದ್ರಿಂದ ಇದನ್ನ ರಾಗವಾಗಿ ನಾನು ಗಟ್ಟು ಮಾಡಿ ಹೇಳ್ತೀನಿ ಏನ ಆದ್ರೆ ಅಷ್ಟು ಸೆಂಟೆನ್ಸ್ನ ಗಟ್ಟು ಮಾಡ್ಬೋದು. ಅಷ್ಟು ಸೆಂಟೆನ್ಸ್ನ ಗಟ್ಟು ಮಾಡಿ ಅದರಿಂದನೇ ನಾವು ಇದನ್ನ ಯಾವಾಗಲೂ ಎಲ್ಲರೂ ತಿಳ್ಕೊಳ್ಬೇಕಾಗಿರುವಂತ ಸೆಂಟೆನ್ಸ್ಗಳು. ಹಾಗಾಗಿ ಈ ಸೆಂಟೆನ್ಸ್ನ ನಾವು ಗಟ್ಟು ಮಾಡೋದ್ರೊಳಗೆ ಇನ್ನೂ ಗ್ರೇಟ್ನೆಸ್ ಇದೆ ಅಂತ ಹೇಳ್ಬೋದು. ಭಗವದ್ಗೀತೆ ಗೊತ್ತು ಮಾಡ್ಕೊಳ್ದೆ ಅಂದ್ರೆ ಇದನ್ನಾರು ಗಟ್ಟು ಮಾಡ್ಕೊಂಡು. ಹಾಗಾಗಿ ಇದನ್ನ ಹೇಳಬೇಕಾದ್ರೆ ಈ ಸೆಂಟೆನ್ಸ್ಗಳನ್ನು ಒಂದು ರೀತಿ ಇರುತ್ತೆ, ಆ ರೀತಿನಲ್ಲೇ ಹೇಳಬೇಕು. ಎಲ್ಲಿ ನಿಲ್ಲಿಸ್ಬೇಕು, ಎಲ್ಲಿ ಕಾಮ ವ್ಯತ್ಯಾಸ ಆದರೆ ಅಪಾರ್ಥ ಆಗುತ್ತೆ. ಹಾಗಾಗಿ ಏನಂತಂದ್ರೆ ಕಾಮ ವ್ಯತ್ಯಾಸ ಆದರೆ ಹೇಗೆ ಅಪಾರ್ಥ ಆಗುತ್ತೆ ಅಂದರೆ ಜಡ್ಜು ಏನು ಹೇಳ್ತಾರೆ, ಇದು ಬರೆದಿರ್ತಾರೆ ಏನೋ ಸೆಂಟೆನ್ಸ್, ಒಬ್ಬ ಇವನಿಗೆ ಮರಣದಂಡನೆ, ಹ್ಯಾಂಗ್ ಹಿಮ್ ನಾಟ್ ಲೀವ್ ಹಿಮ್ ಅಂತ ಅಂದ್ಬಿಟ್ಟು ಕಾಮ ಹಾಕಿರ್ತಾರೆ. ಹ್ಯಾಂಗ್ ಹಿಮ್ ಅಂತಂದ್ರೆ ಅವನ ಗಲ್ಲಿಗೆ ಏರ್ಸಿ, ನಾಟ್ ಲೀವ್ ಹಿಮ್ ಅಂದ್ರೆ ಅವನ ಬಿಡಬೇಡಿ ಅಂತ. ಸೊ ಯಾರೋ ಬುದ್ಧಿವಂತ ಅವನಿಗೆ ಮರಣದಂಡನೆ ಕೊಡಬಾರ್ದು ಅಂತಂದ್ಬಿಟ್ಟು ಆ ಕಾಮ ನಡೆಸ್ಬಿಟ್ಟು ಹ್ಯಾಂಗ್ ಹಿಮ್ ನಾಟ್ ಲೀವ್ ಹಿಮ್, ಹಾಗೆ ಒಂದು ಕಾಮನ ವ್ಯತ್ಯಾಸ ಮಾಡಿದ್ರೆ ಎಷ್ಟೆಲ್ಲ ಅಪಚಾರ ಆಗುತ್ತೆ ಅಂತಂದ್ರೆ ಆ ತರ ಬೇಕಾದಷ್ಟು ಅಪಚಾರಗಳಾಗುತ್ತೆ. ಸೊ ಹ್ಯಾಂಗ್ ಹಿಮ್ ನಾಟ್ ಲೀವ್ ಹಿಮ್ ಅಂತ ಮಾಡಿ ಅವನು ಬಿಡಿಸ್ಕೊಂಡು ಹೊರಟೋಗ್ತಾನೆ. ಸೊ ಹ್ಯಾಂಗ್ ಹಿಮ್ ನಾಟ್ ಲೀವ್ ಹಿಮ್ ಅಂತ ಇದ್ದಿದ್ದನ್ನ ಕಾಮ ಎಲ್ಲೋ ಒಂದ್ ಕಡೆ ಹಾಕೋದ್ರಿಂದ ಪೂರ್ತಿ ಸೆಂಟೆನ್ಸೇನೆ ಬೇರೆ ಬೇರೆ ಆಗೋ ಚಾನ್ಸಸ್ ಇರುತ್ತೆ. ಈ ಸಂಸ್ಕೃತದಲ್ಲಂತೂ ಅದೇ ತರ ಇರುತ್ತೆ. ಹಾಗಾಗಿ ನೀವು ಪುಸ್ತಕ ತಗೊಂಡು ನಾನು ಪಾಠನ ಓದೋವಾಗ ಈ ಶ್ಲೋಕ ಓದೋವಾಗ ನೀವು ಅಲ್ಲಲ್ಲೇ ಕಾಮ ಹಾಕೋಬೇಕು. ಈ ಪುಸ್ತಕದಲ್ಲಿ ಕಾಮ ಹಾಕಿಲ್ಲ, ಹಾಗಾಗಿ ನಾನು ಕಾಮ ಹೇಳ್ತೀನಿ ಎಲ್ಲಿ ಹಾಕೋಬೇಕು ಅಂತ. ಎಲ್ಲಿ ನಿಲ್ಲಿಸ್ತೀನಿ ಅಲ್ಲಿಗೊಂದು ಕಾಮ, ಹಾಗಾಗಿ ಆ ಕಾಮ ಹಾಕೊಳ್ಳೋದ್ರಿಂದ ಓದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಇವತ್ತು ತತ್ವಬೋಧದಲ್ಲಿ ಸಾಧನ ಚತುಷ್ಟಯ ಆದ್ಮೇಲೆ ಏನಂತ ಹೇಳಿದ್ದಾರೆ, ಏತತ್ ಸಾಧನ ಚತುಷ್ಟಯಂ ತತ್ವ ಸತ್ವ ವಿವೇಕಸ್ಯಾಧಿಕಾರಿಣೋ ಭವಂತು ಅಂತ ಅಂದ್ಬಿಟ್ಟು ಸಾಧನ ಚತುಷ್ಟಯನ ಮುಗಿಸಿದೆ. ಅದಾದ್ಮೇಲೆ ಇಮ್ಮಿಡಿಯೇಟ್ ಆಗಿ ಗುರು ಶಿಷ್ಯರ ಸಂವಾದ ತರ ಇರುತ್ತೆ ಈ ಪ್ರಶ್ನೆ ಉತ್ತರಗಳು. ಈ ಪ್ರಶ್ನೆ ಉತ್ತರಗಳು ಅದನ್ನ ಶಿಷ್ಯ ಕೇಳಿದ ಹಾಗೆ ಇವ್ರ ಗುರುಗಳು ಉತ್ತರ ಮಾಡಿದ ಹಾಗೆ ಪ್ರಕರಣ ಗ್ರಂಥಗಳನ್ನು ಬರೆದಿದ್ದಾರೆ. ಇವತ್ತು ಹೊಸದಾಗಿ ನಾವೆಲ್ಲ ಹೇಳ್ತಾರೆ ಬ್ಯಾಂಕಿಗೆ ಹೋದ್ರೆ FAQs ಅಂತ ಅಂದ್ಬಿಟ್ಟು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಎಲ್ಲಾ ಕಡೆನೂ ಬರುತ್ತೆ. ಇವತ್ತಿನ ತಯಾರಿ ಅಲ್ಲ ಅದು. ಈ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸು ವೇದಾಂತದಲ್ಲಿ ಮುಂಚೆಯಿಂದ ಪ್ರಾಕ್ಟೀಸ್ ಇರುವಂಥದ್ದು, ಹಾಗಾಗಿ ಮುಂಚೆಯಿಂದನೂ ಪ್ರಾಕ್ಟೀಸ್ ಇದೆ. ಸೊ ಈ ಒಂದು ತತ್ವಬೋಧ ಗ್ರಂಥನ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಹೊಸ ಪದನ ಮೊದಲು ಮೇಲೆ ಹೇಳ್ತಾರೆ, ಆಮೇಲೆ ಆ ಪದನ ಎಕ್ಸ್ಪ್ಲೈನ್ ಮಾಡಿ ಆ ಪದ ಎಕ್ಸ್ಪ್ಲೈನ್ ಮಾಡಿ ಮುಗಿಸೋದ್ರೊಳಗೆ ಇನ್ನೊಂದು ಹೊಸ ಪದನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ, ಆ ಪದ ಮುಂದಿನ ಇದರೊಳಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ. ಹಾಗಾಗಿ ನಾವು ಓದಬೇಕಾದ್ರೆ ಅರ್ಥ ಆಗುತ್ತೆ ಹೇಗೆ ಓದಬೇಕು ಅಂತ. ಹೇಗೆಂದ್ರೆ ಹಿಂದಿನ ಕಾಲದಲ್ಲಿ DD News ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. DD News 15 ನಿಮಿಷದಲ್ಲಿ ಅವರು ಮೊದಲು ನಾನು ಯಾರೋ ಓದ್ತಾ ಇದ್ದೀನಿ ಅಂತ ಹೇಳಿ, ನಾನು ಅವಿನಾಶ್ ಕೌರ್ ಅಂತ ಓದ್ತಾ ಇದ್ದೀನಿ ಅಂತ ಹೇಳಿದ ಮೇಲೆ, ಸೊ ವಾರ್ತೆಗಳ ಮುಖ್ಯಾಂಶಗಳು ಅಂತ ಅಂದ್ಬಿಟ್ಟು, ಅಂದರೆ ಮೊದಲನೇ ಸೆಂಟೆನ್ಸು ಲೋಕಲ್ ನ್ಯೂಸ್ ಇರುತ್ತೆ, ಎರಡನೇ ಸೆಂಟೆನ್ಸು ಇಂಟರ್ನ್ಯಾಷನಲ್ ನ್ಯೂಸ್ ಇರುತ್ತೆ, ಮೂರನೇ ಸೆಂಟೆನ್ಸು ಮೇ ಬಿ ಫೈನಾನ್ಷಿಯಲ್ ನ್ಯೂಸು, ನಾಲ್ಕನೇದು ಮೇ ಬಿ ಎಕನಾಮಿಕಲ್ಲು ಬಿಸ್ನೆಸ್ ರಿಲೇಟೆಡ್ ಸೆಂಟೆನ್ಸ್, ಐದನೇ ಸೆಂಟೆನ್ಸು ಸ್ಪೋರ್ಟ್ಸ್ ಇರ್ಬೋದು. ಸೊ ಅಷ್ಟನ್ನೇ ಹೇಳಿ ಮುಖ್ಯಾಂಶಗಳಲ್ಲಿ ಅವತ್ತಿನ ಮುಖ್ಯಾಂಶನ ಹೇಳ್ತಾರೆ. ಹಾಗಾಗಿ ವಾರ್ತೆಗಳ ಮುಖ್ಯಾಂಶಗಳು ಅಂದರೆ ಎಲ್ಲಾ ಥರದ್ದು ಸಮ್ಮರಿ ವಾರ್ತೆಗಳದನ್ನ ಪೂರ್ತಿ ಒಂದೊಂದು ಲೈನು. ಮೊದಲು ಲೋಕಲ್ ನ್ಯೂಸು, ಇಂಡಿಯಾ ನ್ಯೂಸು ಅಥವಾ ಆಮೇಲೆ ಇಂಟರ್ನ್ಯಾಷನಲ್ ನ್ಯೂಸು, ಅದರದಾಗಿ ಒಂದೊಂದಕ್ಕೆ ಒಂದೊಂದು ಸೆಂಟೆನ್ಸ್ಗಳಿರುತ್ತೆ.
ಹಾಗಾಗಿ ವಾರ್ತೆಗಳ ಮುಖ್ಯಾಂಶಗಳು ಅಂತ ಬರೀತಾರೆ. ಅದಾದ್ಮೇಲೆ ವಾರ್ತೆಗಳ ವಿವರ ಅಂತ, ಸೊ ಡೀಟೈಲ್ ಆಗಿರುತ್ತೆ. ಅದಾದ್ಮೇಲೆ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶ ತಿರ್ಗಾ ಇನ್ನೊಂದ್ಸಲ ಸಮ್ಮರೈಸ್ ಮಾಡಿ ಹೇಳ್ತಾರೆ. ಸೊ ಈ ಗ್ರಂಥಗಳೆಲ್ಲದೂ ಹಾಗೇನೆ ಬರೆದಿದ್ದಾರೆ. ಇಲ್ಲುವೇ ಮೊದಲು ಸೆಂಟೆನ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಆಮೇಲೆ ಅದನ್ನ ಎಲಾಬೊರೇಟ್ ಆಗಿ ಮಾಡ್ತಾರೆ, ತಿರ್ಗಾ ಅದನ್ನ ಸಮ್ಮರೈಸ್ ಮಾಡ್ತಾರೆ. ಸೊ ಹಾಗೆ ಇರೋದ್ರಿಂದ ಇಲ್ಲೇ ಇರೋದು ಮೊದ್ಲೇನೆ ಅದು ವಾರ್ತೆಗಳೆಲ್ಲ ಈಗ ಉಟ್ಕೊಂಡು ಎಲ್ಲ ಸಿಸ್ಟಮ್ಸ್ ಎಲ್ಲದೂ ಆಧ್ಯಾತ್ಮ ವೇದಾಂತದಿಂದನೇ ಕೊಟ್ಕೊಂಡು ಬರೆದಿರುವಂತ ವಿಚಾರಗಳು. ಸೊ ಇವತ್ತು ವೆಸ್ಟಿ ವಿಚಾರನ ಶುರು ಮಾಡೋಣ. ವೆಸ್ಟಿ ವಿಚಾರ ಅಂತ ಅನ್ನೋದ್ರೊಳಗೆ ಏನ್ ಬರೆದಿದ್ದಾರೆ ನೋಡೋಣ. ತತ್ವ ವಿವೇಕ ಕಹ ಅಂತ ಕೇಳಿದ್ರು. ತತ್ವ ವಿವೇಕ ಕಹ ಆತ್ಮ ಸತ್ಯಂ ತದನ್ಯತ್ ಸರ್ವಂ ಮಿಥ್ಯೇತಿ. ಒಂದೇ ಸೆಂಟೆನ್ಸ್, ತತ್ವ ವಿವೇಕ ಕಹ ಅಂತ ಅಂದ್ಬಿಟ್ಟು ಏನು ಶಿಷ್ಯ ಕೇಳ್ತಾ ಇದ್ದಾನೆ. ಅದಕ್ಕೆ ಉತ್ತರ, ಆತ್ಮ ಸತ್ಯಂ ತದನ್ಯತ್ ಸರ್ವಂ ಮಿಥ್ಯೇತಿ. ಇದು ಒಂದು ಸೆಂಟೆನ್ಸ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಬೇಕಾದಷ್ಟು ಅರ್ಥ ಮಾಡ್ಕೊಂಡ ವೇದಾಂತದಲ್ಲಿ. ಸೊ ಹಾಗಾಗಿ ಈ ಒಂದು ಸೆಂಟೆನ್ಸ್ನೇ ತಗೊಂಡು ಇವತ್ತು ನೋಡೋಣ. ಮುಂದೆ ಈ ಇವತ್ತು ನಾಳೆ ಮಾಡೋ ಅಂತ ಪಾಠ ಅಥವಾ ಮುಂದೆ ಇನ್ನೊಂದು ಒಂದು ದಿವಸ ಎರಡು ದಿವಸದಲ್ಲಿ ಮಾಡೋ ಅಂತ ಪಾಠಗಳೇ, ಆತ್ಮ ಕಹ ಅಂದ್ರೆ ಆತ್ಮ ಸತ್ಯಂ ಅಂತಿದ್ದಾಗೆ ಆತ್ಮ ಅಂತ ಹೇಳ್ಬಿಟ್ರಲ್ಲ ಆತ್ಮ ಕಹ ಅಂತ ಶ್ರೀಗಾ ಶಿಷ್ಯ. ಆತ್ಮ ಕಹ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾದ್ ವ್ಯತಿರಿಕ್ತ ಪಂಚಕೋಶಾತೀತ ಸನ್ ಅವಸ್ಥಾತ್ರಯ ಸಾಕ್ಷಿ ಸಚ್ಚಿದಾನಂದ ಸ್ವರೂಪ ಸನ್. ಸಚ್ಚಿದಾನಂದ ಸ್ವರೂಪ ಸನ್. ಸೋ ಆತ್ಮಕಃ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾದ್ ವ್ಯತಿರಿಕ್ತ ಪಂಚಕೋಶಾತೀತ ಸನ್ ಅವಸ್ಥಾತ್ರಯ ಸಾಕ್ಷಿ ಸಚ್ಚಿದಾನಂದ ಸ್ವರೂಪ ಎತ್ತಿಷ್ಟತಿ ಸ ಆತ್ಮ. ಆತ್ಮ ಅನ್ನಕ್ಕೆ ಇಷ್ಟೆಲ್ಲ ಎಕ್ಸಾಂಪಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ಕೇಳಿದ್ರಲ್ಲಪ್ಪ ಸ್ಥೂಲ ಶರೀರ ಅಂತ ಹೇಳಿದ್ರಿ, ಅದಕ್ಕೆ ತಿರ್ಗಾ ಶಿಷ್ಯ ಕೇಳ್ತಾನೆ ಸ್ಥೂಲ ಶರೀರಂ ಕೆಂ, ಸ್ಥೂಲ ಶರೀರ ಅಂದ್ರೇನು ಅಂತ. ಪಂಚೀಕೃತ ಪಂಚಮಹಾಭೂತೈ ಕೃತಂ ಸತ್ಕರ್ಮಜನ್ಯಂ ಸುಖ ದುಃಖಾದಿ ಭೋಗಾಯತನಂ ಶರೀರಂ ಅಸ್ಥಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ ಷಡ್ವಿಕಾರವದೇತತ್ ಸ್ಥೂಲ ಶರೀರಂ ಅಂತ. ಈ ತರ ಒಂದು ಸ್ಪಷ್ಟ ಒಂದು ಪದ ಹೇಳ್ತಾರೆ, ಆ ಪದಕ್ಕೆ ಎಕ್ಸ್ಪ್ಲನೇಷನ್ ಹೇಳ್ತಾರೆ. ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅದನ್ನ ನಾವು ಡೀಟೈಲ್ ಆಗಿ ನೋಡ್ತಾ ಹೋಗೋಣ. ಈ ಮೊದಲನೇ ಸೆಂಟೆನ್ಸ್ ನೋಡೋಣ. ತತ್ವ ವಿವೇಕ ಕಹ ಅಂತ ಕೇಳ್ತಾ ಇದ್ದಾರೆ. ಈ ತತ್ವ ವಿವೇಕ ಕಹ ಅಂತಂದ್ರೆ ಶಿಷ್ಯನಿಗೆ ಫಸ್ಟ್ ಕೇಳ್ಬೇಕಲ್ಲ ಏನಾದ್ರು. ಸೊ ತತ್ವ ವಿವೇಕ ಅಂತಂದ್ರೆ ಏನು, ಏನು ಹಾಗಂದ್ರೆ ಏನು ಅಂತ. ಅದಕ್ಕೆ ಹೇಳ್ತಾ ಇರೋದು ಈ ತತ್ವ ವಿವೇಕ ಅಂತಂದ್ರೆ ಈ ತತ್ವಬೋಧದಲ್ಲಿ ಹೇಳ್ತಾ ಇರೋ ವಿವೇಕ ಅಥವಾ ತತ್ವ ತತ್ವ ಅಂತಂದ್ರೆ ಈ ಆಧ್ಯಾತ್ಮ ವಿಚಾರ ಈ ತತ್ವಗಳೆಲ್ಲ ಹೇಳ್ತಾ ಇದ್ರಲ್ಲ ಅದಂತಂದ್ರೆ ಏನು, ತತ್ವ ಅದ್ರೊಳಗೆ ಏನು ಮೇಜರ್ ಆಗಿದೆ ಅಂತ ಹೇಳೋದಕ್ಕೆ ತತ್ವ ವಿವೇಕ ಕಹ ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅಂತ. ಯಾಕೆಂದ್ರೆ ಈ ತತ್ವ ವಿವೇಕ ಅನ್ನೋದು ಎಲ್ಲಿ ಬಂತು ಅಂದ್ರೆ ಸಾಧನ ಚತುಷ್ಟಯದ ಕೊನೆ ಸೆಂಟೆನ್ಸ್ ಅಲ್ಲಿ ಬಂತು. ಏತತ್ ಸಾಧನ ಚತುಷ್ಟಯಂ ತತ್ವ ವಿವೇಕಸ್ಯಾಧಿಕಾರಿಣೋ ಭವಂತಿ ಅಂತ. ಅಲ್ಲಿ ಹೊಸ ಪದ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ರಲ್ಲ, ತತ್ವ ವಿವೇಕಸ್ಯಾಧಿಕಾರಿಣೋ ಭವಂತಿ. ಸಾಧನ ಚತುಷ್ಟಯ ಮಾಡೋದ್ರಿಂದ ಈ ತತ್ವ ವಿವೇಕ ಪಡ್ಕೊಳ್ಳೋದಕ್ಕೆ ಬೇಕಾಗುವಂತ ಅಧಿಕಾರ ಸಂಭವ ಆಗತ್ತೆ ಆ ಸಾಧನೆ ಮಾಡೋದ್ರಿಂದ. ಆ ಸಾಧನೆ ಮಾಡಿದ್ರೆ ಸುಮ್ಮನೆ ನಿಮ್ಗೆ ತತ್ವ ವಿವೇಕ ಆಗಲ್ಲ. ಹಾಗಾದ್ರೆ ತತ್ವ ವಿವೇಕ ಅಂದ್ರೆ ಏನು ಅಂತ ಇಮಿಡಿಯೇಟ್ ಆಗಿ ಶಿಷ್ಯ ಪ್ರಶ್ನೆ ಕೇಳುವಂಥದ್ದು. ಹಾಗಾಗಿ ತತ್ವ ವಿವೇಕ ಅಂದ್ರೆ ಏನು, ಆತ್ಮ ಸತ್ಯಂ ತದನ್ಯ ಸರ್ವಂ ಮಿಥ್ಯೇತಿ. ಸೊ ಸಿಂಪಲ್ ಆಗಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಈ ತತ್ವ ವಿವೇಕ ಅಂತಂದ್ರೆ ನಮ್ಮ ಆತ್ಮಜ್ಞಾನದ ವಿವೇಕ, ಈ ವೇದಾಂತದ ವಿವೇಕ ಅಂದ್ರೆ ಏನು. ಅದಕ್ಕೆ ಅವ್ರ ಉತ್ತರ, ಆತ್ಮ ಸತ್ಯಂ ತದನ್ಯತ್ ಸರ್ವಂ ಮಿಥ್ಯೇತಿ. ಯಾರೋ ವಿಡಿಯೋದಲ್ಲಿ ಬಂದ್ರು, ಸುಕನ್ಯಾ ಬಾಯಿ ವಿಡಿಯೋದಲ್ಲಿ ಬರಬೇಡಿ ಅಮ್ಮ, ಸುಕನ್ಯಾ ಬಾಯಿ ಆಫ್ ಮಾಡ್ಕೊಂಡಿ ವಿಡಿಯೋನ, ವಿಡಿಯೋದಲ್ಲಿ ಬರಬೇಡಿ. ಹಳೆ ಸ್ಟೂಡೆಂಟ್ಗಳು ಆಡಿಯೋ ವಿಡಿಯೋದಲ್ಲಿ ಬರಬೇಡಿ ಯಾರು. ಸೊ ಆತ್ಮ ಸತ್ಯಂ
ಆತ್ಮ ಅನ್ನೋದು ಮಾತ್ರ ಸತ್ಯ, ತದನ್ಯತ್ ಸರ್ವಂ ಮಿಥ್ಯೇತಿ ಅಂತಂದ್ರೆ ಅದು ಬಿಟ್ಟು ಉಳಿದಿದ್ದು ಎಲ್ಲದು ಮಿಥ್ಯ ಅಂದ್ರೆ ಅಸತ್ಯ. ಅಷ್ಟೇ ಹೇಳ್ಬಿಟ್ರೆ ಸಾಕ, ನಮ್ಗೆಲ್ಲ ಅರ್ಥ ಆಗೋಯ್ತು, ಏನಿದನ್ನೇನ್ ತಿಳ್ಕೊಳ್ಳೋದೇನಿದೆ ಅಂತ ಅನ್ನೋ ತರ ಅನ್ನಿಸ್ಬೋದು. ಆದ್ರೆ ಈ ಒಂದು ಸೆಂಟೆನ್ಸ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ವೇದಾಂತದ ಒಳಗಡೆ ಹೋಗೋದಕ್ಕೆ ಸ್ವಲ್ಪ ನಮಗೆ ಎಲಿಜಿಬಿಲಿಟಿ ಅಂದರೆ ಟಿಕೆಟ್ ಸಿಕ್ಕಿದಂಗೆ ಆಗುತ್ತೆ. ಈ ಒಂದು ಸೆಂಟೆನ್ಸ್ನೇ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಕ್ಲಾಸು ಪೂರ್ತಿ ಮಾಡಿದರೂ ಆಗಲ್ಲ, ಅಷ್ಟು ಇರುತ್ತೆ, ಅಷ್ಟೊಂದು ವಿಚಾರ ಇದೆ. ಸೊ ಈ ಕ್ವಶನ್ಗೆ ಏನು ಕೇಳ್ತಾ ಇದ್ದಾರೆ, ಸಾಧನ ಚತುಷ್ಟಯ ಸಂಪನ್ನಾಧಿಕಾರಿಣ ಅಂದರೆ ಈ ಸಾಧನ ಚತುಷ್ಟಯ ಎಲ್ಲ ತಿಳ್ಕೊಂಡು ಆದಮೇಲೆ ನಿಮಗೆ ಈ ತತ್ವಜ್ಞಾನ, ತತ್ವಬೋಧ, ಈ ಸೆಲ್ಫ್ ನಾಲೆಡ್ಜ್ ತಿಳ್ಕೊಳ್ಳೋದಕ್ಕೆ ಅಧಿಕಾರ ಬಂದಿದೆ. ಸೊ ಹಾಗಾಗಿ ಈ ತತ್ವ ವಿವೇಕ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳು. ಎಲ್ಲಿ ಹೇಳಿದ್ದಾರೆ ಸರ್ ಅಂದ್ರೆ ಈ ಪುಸ್ತಕದಲ್ಲಿ ಇಷ್ಟೇ ಹೇಳಿರೋದು, ಈ ತತ್ವ ವಿವೇಕ ತತ್ವ ಬೋಧದಲ್ಲಿ ಇಷ್ಟೇ ವಿಚಾರ, ಒಂದೇ ಸೆಂಟೆನ್ಸ್ ಹೇಳಿರೋದು. ಆದ್ರೆ ಇದನ್ನು ಆಳ ತಿಳ್ಕೊಳ್ಳೋಕೆ ಬೇರೆ ಉಪನಿಷತ್ತುಗಳು ಬೇರೆ ಬೇರೆ ಕಡೆಯಿಂದ ಎಲ್ಲ ಅದನ್ನು ತಗೊಂಡು ಅದನ್ನ ನಾವು ಎಲಾಬ್ರೇಟ್ ಆಗಿ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಈ ಆತ್ಮ ವಿಚಾರನ ನಾವು ತಿಳ್ಕೊಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ತಿಳ್ಕೊಬೇಕು. ಸೊ ಇದನ್ನೆಲ್ಲ ಕಾಂಪ್ಯಾಕ್ಟ್ ಸೆಂಟೆನ್ಸ್ ಅಂತ ಹೇಳ್ತಾರೆ, ಅಂದ್ರೆ ತುಂಬಾ ಲೋಡೆಡ್ ಆಗಿರೋ ಸೆಂಟೆನ್ಸ್ಗಳು. ಅದನ್ನ ಸಂಸ್ಕೃತದಲ್ಲಿ ಏನ್ ಹೇಳ್ತಾರೆ, ಸಂಗ್ರಹ ವಾಕ್ಯ ಅಂತ ಹೇಳ್ತಾರೆ, ಅಥವಾ ಸೂತ್ರ ವಾಕ್ಯ ಅಂತ ಹೇಳ್ತಾರೆ, ಅಥವಾ ಸಂಕ್ಷೇಪ ವಾಕ್ಯ ಅಂತ. ಒಂದ್ ಪ್ರಶ್ನೆಗೆ ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ಉತ್ತರ ಹೇಳ್ಬಿಟ್ರೆ ಆ ಉತ್ತರನ ಏನ್ ಹೇಳ್ತಾರೆ ಅಂದ್ರೆ ಸಂಗ್ರಹ ವಾಕ್ಯ, ಸೂತ್ರ ವಾಕ್ಯ, ಸಂಕ್ಷೇಪ ವಾಕ್ಯ ಅಂತ ಅನ್ಬಿಟ್ಟು ಹೇಳ್ತಾರೆ. ಸೊ ಈ ತರ ನೆಕ್ಷನ್ ಅಲ್ಲಿ ಎಲ್ಲಾ ಉತ್ತರನು ಕಾಂಪ್ಯಾಕ್ಟ್ ಆಗಿ ಬರೀಬೇಕಾದ್ರೆ ತುಂಬಾ ಕಷ್ಟ ಇದೆ. ಇವತ್ತು ಅಷ್ಟೇ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಏನ್ ಹೇಳ್ತಾರೆ, ಸಾಫ್ಟ್ವೇರ್ ಪ್ರೋಗ್ರಾಮ್ ಬರೀಬೇಕಾದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಮನೆ ಬಾಗ್ಲು ಓಪನ್ ಮಾಡು ಅಂತ ಅನ್ನೋದನ್ನ ಅವ್ರು ಕಂಪ್ಯೂಟರ್ ಪ್ರೋಗ್ರಾಮ್ ಅಲ್ಲಿ ಬರೀಬೇಕಂತಂದ್ರೆ ಯಾರೋ ಆರ್ಡಿನರಿ ಸಾಫ್ಟ್ವೇರ್ ಪ್ರೋಗ್ರಾಮ್ ಬರೆಯೋನು 25 ಲೈನ್ ಅಲ್ಲಿ ನಮ್ಮ ಮನೆ ಬಾಗ್ಲು ಓಪನ್ ಮಾಡುವಂತ ಕಂಪ್ಯೂಟರ್ಗೆ ಅವನು ಇನ್ಸ್ಟ್ರಕ್ಷನ್ ನ ಬರೀಬಹುದು, ಅಂದ್ರೆ 25 ಲೈನ್ಸ್ ಅಲ್ಲಿ ಹೇಳ್ಬೋದು. ಇನ್ನೊಬ್ಬ ಸ್ವಲ್ಪ ಬ್ರಿಲಿಯಂಟ್ ಆಗಿರೋನು 20 ಲೈನ್ ಅಲ್ಲಿ ಬರೀಬಹುದು, ಇನ್ನೂ ಸ್ವಲ್ಪ ಬ್ರಿಲಿಯಂಟ್ ಆಗಿರೋನು 10 ಲೈನ್ ಅಲ್ಲಿ ಬರೀಬಹುದು, ಇನ್ನೂ ಬ್ರಿಲಿಯಂಟ್ ಆಗಿರೋನು ಅದೇ ಪ್ರೋಗ್ರಾಮ್ ಕೋಡಿಂಗ್ ಅಂತ ಹೇಳ್ತಾರಲ್ಲ, ಪ್ರೋಗ್ರಾಮ್ ಮಾಡೋನು ನಮ್ಮ ಮನೆ ಬಾಗ್ಲು ತೆಗಿ ಅಂತ ಹೇಳೋ ಅಂತದನ್ನ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ ಬರೀಬೇಕಾದ್ರೆ ಅವನು ಒಂದೇ ಒಂದು ಸೆಂಟೆನ್ಸ್ ಅಲ್ಲೇ ಬರೀಬಹುದು, ಅಥವಾ ಒಂದೇ ಪದದಲ್ಲಿ ಬರೆದು ಅವನು ಮಾಡ್ಬೋದು. ಅವನು ತುಂಬಾ ಗ್ರೇಟ್ ಪ್ರೋಗ್ರಾಮರ್, ಕಂಪ್ಯೂಟರ್ಗೂ ಜಾಸ್ತಿ ಕಷ್ಟ ಕೊಡದಲ್ಲೇ ಕಂಪ್ಯೂಟರ್ ಕೈಲಿ ಕೆಲಸ ಮಾಡೋ ಅಂಥದ್ದು ಒಂದೇ ಒಂದು ಪದದಲ್ಲಿ ಅಥವಾ ಒಂದು ಅರ್ಧ ಸೆಂಟೆನ್ಸ್ ಅಲ್ಲಿ ಅಥವಾ ಒಂದು ಸಮಾಲ್ ಸೆಂಟೆನ್ಸ್ ಅಲ್ಲಿ ಆ ಒಂದು ಕಮ್ಯಾಂಡ್ನ ಅವನಿಗೆ ಕೊಡಕ್ ಬರುತ್ತೆ ಅಂದ್ರೆ ಅವನ ನಾಲೆಡ್ಜ್ ಲೆವೆಲ್ ಜಾಸ್ತಿ ಇದೆ. ಹಾಗಾದ್ರೆ ಈಗ ತಾನೇ ಬಂದಿರೋ ಸಾಫ್ಟ್ವೇರ್ ಇಂಜಿನಿಯರ್ 25-30 ಲೈನ್ ಅಲ್ಲಿ ಬರಿತಾ ಇದ್ದಾನೆ ಅಂದ್ರೆ ಅದಿಲ್ಲ. ಹಾಗಾಗಿ ಈ ಒಂದು ಸಂಕ್ಷೇಪ ವಾಕ್ಯ ಬರೀಬೇಕಾದ್ರೆ ಆರ್ಡಿನರಿ ಗುರುಗಳು ಆರ್ಡಿನರಿ ಆಚಾರ್ಯರ ಕೈಯಲ್ಲಿ ಬರೆಯಕ್ಕಾಗಲ್ಲ. ಸೊ ಶಂಕರಾಚಾರ್ಯರಂತವ್ರಿಗೆ ಮಾತ್ರ ಆ ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ಎಲ್ಲವುದನ್ನು ಪ್ಯಾಕ್ ಮಾಡೋ ಕೆಪಾಸಿಟಿ ಇದೆ. ಎಲ್ರೂ ಟೂರ್ ಹೋಗ್ತಾರೆ, ಟೂರ್ ಹೋಗ್ಬೇಕಾದ್ರೆ ಒಂದ್ ಸಣ್ಣ ಸೂಟ್ ಕೇಸ್ ಅಲ್ಲಿ ಒಂದ್ ವಾರಕ್ಕಾಗೋ ಬಟ್ಟೆನೂ ತಗೊಂಬಂದಿರ್ತಾರೆ ಕೆಲವರು, ಕೆಲವರು ಒಂದ್ ದೊಡ್ಡ ಸೂಟ್ ಕೇಸ್ ಅಲ್ಲಿ 3 ದಿವಸಕ್ಕಾಗೋ ಬಟ್ಟೆನೂ ಹಿಡ್ಸಲ್ಲ, ಸರಿಯಾಗಿ ಪ್ಯಾಕ್ ಮಾಡಕ್ ಬರಲ್ಲ, ಸರಿಯಾಗಿ ಇದ್ ಮಾಡಕ್ ಬರಲ್ಲ. ಸೊ ಹಾಗಾಗಿ ತಿಳುವಳಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಪ್ರತಿಯೊಂದು ಕೆಲಸ, ಅದರಿಂದ ನಾವು ತುಂಬಾ ಶಾಖೆಚಕ್ಕೆಯಿಂದ ಕೆಲಸ ಮಾಡ್ಬೋದು. ಹಾಗಾಗಿ ತತ್ವ ವಿವೇಕ ಕಹ ಅಂತ ಅವ್ರ ಪ್ರಶ್ನೆ ಕೇಳಿಕೊಂಡು ಆತ್ಮ ಸತ್ಯಂ ತದನ್ಯತ್ ಸರ್ವಂ ನಿತ್ಯೇತಿ ಅಂತ ಒಂದೇ ಒಂದು ಸಿಂಪಲ್ ಸೆಂಟೆನ್ಸ್ ಅಲ್ಲಿ ಎಲ್ಲವನ್ನು ಪ್ಯಾಕ್ ಮಾಡಿ ಬರೀಬೇಕಾದ್ರೆ ಓನ್ಲಿ ಶಂಕರಾಚಾರ್ಯ ಕೆನ್ ರೈಟ್. ಇವತ್ತು ಸಂಸ್ಕೃತ ಬಂದವರು ಕೂಡ ಬರೆಯಕ್ಕಾಗಲ್ಲ. ಹಾಗಾಗಿ ಅಂತ ಒಂದು ಕಾಂಪ್ಲೆಕ್ಸ್ ಆಗಿರೋ ಸೆಂಟೆನ್ಸ್ ಅದನ್ನ ಇವತ್ ಪೂರ್ತಿ ಅರ್ಥ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆಗ್ದಲೇ ಇದ್ರೆ ನಾಳೆಗೂ ಅದು ಕಂಟಿನ್ಯೂಸ್ ಆಗ್ಬೋದು. ಸೊ ಹಾಗಾಗಿ ಆತ್ಮ ಸತ್ಯಂ ಅಂತಂದ್ರೆ ಅದನ್ನ ಮೊದಲು ಮೀನಿಂಗ್ ತಗೊಳ್ಳೋಣ, ಮೀನಿಂಗ್ ತಗೊಂಡಾದ್ಮೇಲೆ ಅದ್ರ ಬಗ್ಗೆ ಟೋಟಲ್ ಆಗಿ ಅರ್ಥ ಮಾಡ್ಕೋಬೇಕಾಗ. ಆತ್ಮ ಸತ್ಯಂ ಅಂತಂದ್ರೆ ಆತ್ಮ ಅನ್ನೋದು ಮಾತ್ರ ರಿಯಲ್, ರಿಯಲ್ಲು ಸುಳ್ಳು ಅಂತ ನಾವು ನಿಜ ಮತ್ತು ಸುಳ್ಳು ಅಂತ ನಾವು ಕನ್ನಡದಲ್ಲಿ ಹೇಳಿದ್ದನ್ನ ಅದೇನೆ ಇದು. ಆದ್ರೆ ಇನ್ನು ಸ್ವಲ್ಪ ಹೈಯರ್ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೋಬೇಕು. ಸತ್ಯ ಅಂದ್ರೆ ನಿಜ, ಮಿಥ್ಯ ಅಂದ್ರೆ ಸುಳ್ಳು. ಸೊ ಆತ್ಮ ಸತ್ಯಂ ಅಂತಂದ್ರೆ ಆಕ್ಚುಲಿ ಆತ್ಮ ಅನ್ನೋದು ಮಾತ್ರ ರಿಯಲ್, ಅಂದ್ರೆ ರಿಯಲ್ ಅಂತಂದ್ರೆ ಅದೇನೆ ಇರೋದು, ಬಾಕಿ ಇದೆಲ್ಲ ಮಿಥ್ಯ, ಅದೆಲ್ಲ ಬರೀ ಇಲ್ಯೂಷನ್ ಅಂತಂದ್ರೆ ಬೇರೆದೇನೇನು ಇದೆಯೋ ಅನ್ನಿಸ್ತಾ ಇದೆಯೋ ಕಾಣಿಸ್ತಾ ಇದೆಯೋ ಕೇಳಿಸ್ತಾ ಇದೆಯೋ
ನೋಡ್ತಾ ಇದೀವೋ ಅದೆಲ್ಲದು ಇಲ್ಯೂಷನ್ ಅಂತಂದ್ರೆ ಮಿಥ್ಯ ಅಂತ ಹೇಳ್ತಾ ಇದ್ದಾರೆ. ಸುಳ್ಳು ಅಂತ ನೀವು ಹೇಳಿದ ತಕ್ಷಣ ನಾವು ನಂಬಡಕ್ಕಾಗತ್ತ ಸರ್? ಅಂದ್ರೆ ವೇದಾಂತ ಹೇಳ್ಬಿಡ್ತು ಅಂತ ನಾವು ಸುಮ್ ಸುಮ್ಮನೆ ನಂಬಕ್ಕಾಗುತ್ತಾ? ಪ್ರಪಂಚದಲ್ಲಿ ಇಷ್ಟೆಲ್ಲ ಇದೆ, ಕಂಪ್ಯೂಟರ್ ಮುಟ್ತಾ ಇದ್ದೀನಿ, ಎಲ್ಲ ಅದನ್ನ ಮುಟ್ತಾ ಇದ್ದೀನಿ, ಎಲ್ಲ ಅದು ನಾ ಇದೆ, ನೀವು ಹೇಳ್ಬಿಟ್ರೆ ಅದು ಸತ್ಯ ಬಾಕಿ ಮಿಥ್ಯ ಅಂತ ಅಂದ್ಬಿಟ್ರೆ ಆಗುತ್ತಾ ಅಂತಂದ್ರೆ? ಹಾಗಾಗಿ ಈ ಆತ್ಮ, ಸತ್ಯ ಮತ್ತು ಮಿಥ್ಯ ಈ ಮೂರು ಪದನ ನಾವು ತುಂಬಾ ಡೀಟೇಲ್ ಆಗಿ ಅರ್ಥ ಮಾಡ್ಕೋಬೇಕಾಗ, ಯಾಕೆಂದ್ರೆ ಇದು ವೇದಾಂತದ ಜೀವಾಳ, ಫೌಂಡೇಶನ್ ಸ್ಟೋನ್. ಈ ಫೌಂಡೇಶನ್ ಸ್ಟೋನ್ ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಲ್ಲ, ಆತ್ಮ ಅಂದ್ರೆ ಏನ್ ಮಹಾ, ಸತ್ಯ ಅಂದ್ರೆ ಏನು, ಮಿಥ್ಯ ಅಂದ್ರೆ ಏನು, ನಮ್ಗೆ ಗೊತ್ತಿಲ್ವಾ, ಇದಕ್ಕೆ ಏನ್ ತಿಳ್ಕೊಳ್ಳೋದಿದೆ ಅಂತಂದ್ರೆ ನಿಮ್ಗೆ ಆಧ್ಯಾತ್ಮಕ್ಕೆ ಹೋಗಕ್ಕಾಗಲ್ಲ. ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೇಕು. ತಿಳ್ಕೊಂಡಾಗ ನಮ್ಗೆ ಆಧ್ಯಾತ್ಮ ಅರ್ಥ ಆಗ್ತಾ ಹೋಗುತ್ತೆ. ಸೊ ನಾವು ಈ ಮೂರು ಪದನೂ ನೋಡ್ತಾ ಹೋಗೋಣ. ಆತ್ಮ ಅಂತಂದ್ರೆ ಆತ್ಮ ಅಲ್ದಲೇ ಇರೋದನ್ನ ಅನಾತ್ಮ ಅಂತ ಕರೆದಿದ್ದಾರೆ. ಸೊ ರಿಯಲ್ ಅಥವಾ ಅನ್ರಿಯಲ್ ಅಂತ ನಾವು ಹೇಳ್ತೀವಲ್ವಾ, ನಿಜ ಮತ್ತು ಸುಳ್ಳು, ಸತ್ಯ ಮಿಥ್ಯ ಅನ್ನೋ ಹಾಗೆ. ಆತ್ಮ ಅಂತ ತಿಳ್ಕೋಬೇಕಾದ್ರೆ ಆತ್ಮ ಯಾವ್ದಲ್ಲ ಅನ್ನೋದನ್ನ ತಿಳ್ಕೋಬೇಕಾಗ ನಮ್ಗೆ. ಯಾವ್ದಾದ್ರು ಒಂದು ತಿಳ್ಕೋಬೇಕಾದ್ರೆ ಯಾವುದು ಅದು ಅಂತ ತಿಳ್ಕೋಬೇಕು, ಯಾವುದು ಅದಲ್ಲ ಅಂತ ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್ ಬಾಳೆಹಣ್ಣು ಅಂತಿದ್ದಾಗೇನೆ ನಮ್ಗೆ ಬೇಕಾದಷ್ಟು ಬರ್ಬೋದು. ಬಾಳೆಹಣ್ಣು ತಿನ್ನು ಅಂತಿದ್ದಾಗೆ ನಾವು ಬಾಳೆ ಮರ, ಬಾಳೆ ಎಲೆ, ಬಾಳೆ ಇದು ನೆಲಕ್ಕೆ ಹ್ಯಾಂಗ್ ಬಿಟ್ಟಿದೆ, ಹ್ಯಾಂಗ್ ಬಗ್ಗಿದೆ, ಎಷ್ಟೆತ್ತರ ಇದೆ, ಅದ್ರ ಬಗ್ಗೆ ತಿಳ್ಕೊಂಡ್ರೆ ಏನು ಉಪಯೋಗ? ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದ? ಬಾಳೆಹಣ್ಣು ತಿನ್ನು ಅಂದ್ರೆ ನೀವು ಬಾಳೆಹಣ್ಣಿನ ಸಿಪ್ಪೆ ಸುಲ್ಕೊಂಡು, ಬಾಳೆಹಣ್ಣು ಹಣ್ಣಾಗಿದೆಯಾ, ಸಿಪ್ಪೆ ಸುಲ್ಕೊಂಡು ಬಾಳೆಹಣ್ಣನ್ನು ನುಗ್ಗಕ್ಕೆ ಬರಬೇಕು. ಸೊ ಅದಿಷ್ಟು ಮಾತ್ರ ಇರುವಂಥದ್ದು. ಹಾಗಾಗಿ ಈಗ ಬಾಳೆಹಣ್ಣು ಅನ್ನೋದೇ ಆದ್ರೆ ಬಾಳೆ ಗಿಡನೂ ತಿಳ್ಕೋಬೇಕು, ಅದು ತಿಳ್ಕೋಬೇಕು ಅಂದ್ರೆ ಅದೆಲ್ಲ ಅದು ಬೇಕಿಲ್ಲ. ಅಂದ್ರೆ ಯಾವುದು ಈಗ ಪ್ರಸ್ತುತವಾಗಿ ಮಾತಾಡ್ತಾ ಇದೀವಿ ಅದು ಮನ ತಿಳ್ಕೋಬೇಕಾದ್ರೆ ಅದನ್ನು ತಿಳ್ಕೋಬೇಕು, ಅದು ಅಲ್ದಲೆ ಇರೋದನ್ನು ತಿಳ್ಕೋಬೇಕು ಅಂತಂದ್ರೆ ಅದು ಇದು ಎರಡು ತಿಳ್ಕೊಳ್ಳೋದನ್ನ ಆತ್ಮನನ್ನು ತಿಳ್ಕೋಬೇಕು. ಯಾವುದು ಆತ್ಮ ಅಲ್ಲ ಅಂತ ನಮ್ಗೇನು ಅನ್ನಿಸ್ತಾ ಇದೆ, ನಮ್ಗೆ ಗೊತ್ತಿಲ್ಲ, ಅದು ಅದನ್ನ ವೇದಾಂತದಲ್ಲಿ ಹೇಳ್ತಾರೆ. ಯಾವುದು ಆತ್ಮಗಳಲ್ಲ, ಯಾವುದು ಆತ್ಮ ಅಲ್ಲ ಅಂತ ಹೇಳೋದನ್ನ ಅನಾತ್ಮ ಅಂತ, ಅಥವಾ ರಿಯಲ್ ಮತ್ತೆ ಅನ್ರಿಯಲ್ ಅಂತ ಹೇಳ್ಬೋದು. ಅಂದ್ರೆ ರಿಯಲ್ ಆಗಿರೋದು ಯಾವುದು, ಅನ್ರಿಯಲ್ ಆಗಿರೋದು ಯಾವುದು ಅಂತ. ಸೊ ಹಾಗಾಗಿ ಆತ್ಮ ಅನ್ನಕ್ಕೆ ತತ್ವಬೋಧದ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಏನ್ ಹೇಳ್ತಾರೆ ಅಂತಂದ್ರೆ, ಇದು ಆತ್ಮ ಅನ್ನೋದು ಈ ನಮ್ದು ಜೀವ ಅಂತ ಇದೆ, ನಾವು ಹುಟ್ಟಿದೀವಿ ಮನುಷ್ಯರಾಗಿ ಅಂತಂದ್ರೆ ನಾವು ಸತ್ತೋಗ್ತೀವಿ 100 ವರ್ಷ 120 ವರ್ಷದೊಳಗೆ ಅಂತಂದ್ರೆ, ಈ ಸಾಯೋ ಅಂತದ್ದು ಏನಿದೆ ಅದನ್ನ ಯಾವುದನ್ನ ಅನಾತ್ಮ ಅಂತ ಹೇಳ್ತಾರೆ, ಯಾವುದಕ್ಕೆ ಸಾವಿಲ್ಲೋ ಅದನ್ನ ಆತ್ಮ ಅಂತ. ಅಂದ್ರೆ ಎವ್ರಿ ಈ ಜೀವ ಏನಿದೆ ಸಾಯೋ ಅಂತ ಜೀವದಲ್ಲಿ, ಅದರೊಳಗೆ ಯಾವ್ಯಾವುದು ಹಾಳಾಗಬಹುದು, ಹಾಳಾಗಬಹುದು ಅದೆಲ್ಲ ಅದನ್ನು ಅನಾತ್ಮ ಅಂತ ಕರೆದ್ರೆ, ಯಾವುದು ಹಾಳಾಗಲ್ಲ ಅದನ್ನು ಆತ್ಮ ಅಂತ ಕರೆದ್ರೆ, ಆ ಆತ್ಮ ಅನ್ನೋದು ಒಂದು ಸೆಂಟ್ರಲ್ ಎಸೆನ್ಸ್. ಅಂದ್ರೆ ಜೀವ ಇರಬೇಕಾದ್ರೆ, ಜೀವ ಪ್ರಪಂಚದಲ್ಲಿ ಮಾಡಬೇಕಾದ್ರೆ, ಏನಾದ್ರು ಮಾಡ್ಬೇಕಾದ್ರೆ ಅದು ಇರಬೇಕು, ಅದನ್ನ ಇನ್ನರ್ ಎಸೆನ್ಸ್ ಅಂತ ಕರೆದಿದ್ದಾರೆ, ಇನ್ನರ್ ಕೋರ್ ಅಂತ ಹೇಳಿದ್ದಾರೆ. ಅಂದ್ರೆ ಸೆಂಟ್ರಲ್ ಎಸೆನ್ಸ್ ಅಂತ ಹೇಳ್ತಾರಲ್ಲ, ಸೊ ಸೆಂಟ್ರಲ್ ಎಸೆನ್ಸ್. ಹಾಗಾದ್ರೆ ಅದಕ್ಕೆ ಹಾಳಾಗಲ್ವಾ? ಇಲ್ಲ, ಅದು ಹಾಳಾಗಲ್ಲ. ಅಂದ್ರೆ ಅದೆಲ್ಲ ಮುಂದೆ ತಿಳ್ಕೊಳ್ಳೋಣ. ಸದ್ಯಕ್ಕೆ ಈಗ ಒಂದೊಂದೇ ಸ್ಟೆಪ್ಸ್ ಇಟ್ಟಿಗೆ ಇಟ್ಟು ಮನೆ ಕಟ್ಟಬೇಕಲ್ಲ ಹಾಗೆ. ಸೊ ಹಾಗಾಗಿ ಮೊದಲು ಆತ್ಮ ಅಂದ್ರೆ ಸೆಂಟ್ರಲ್ ಎಸೆನ್ಸ್, ಒಳಗಡೆ ಇರುವಂತ ಒಂದು ಜ್ಯೂಸ್ ಅಂತಂದ್ರೆ, ಆತರ ಜ್ಯೂಸ್ ಅಂದ್ರೆ ಲಿಕ್ವಿಡ್ ಅಂತಲ್ಲ, ನೀವು ಆ ಎಸೆನ್ಸ್ ಅಂತ ತಿಳ್ಕೊಬೇಕು. ಸೊ ಅದು ಹಾಳಾಗುತ್ತಾ? ಇಲ್ಲ, ಹಾಳಾಗಲ್ಲ, ಇಂಪೆರಿಷಬಲ್ ಅಂತಾರೆ. ಹಾಗಾದ್ರೆ ಅದು ಇಮ್ಮಾರ್ಟಲ್ ಅಂದ್ರೆ ಹಾಳೆ ಆಗ್ದಲೇ ಇರೋದ್ರಿಂದ ಇಮ್ಮಾರ್ಟಲ್, ಇನ್ನರ್ ಎಸೆನ್ಸ್, ಆಮೇಲೆ ಇಂಪೆರಿಷಬಲ್. ಹಾಗಾಗಿ ಒಂದು ಇದಾದ್ರೆ, ಹಾಗಾದ್ರೆ ನಮ್ಗೆ ಯಾಕೆ ಕಾಣಿಸ್ತಾ ಇಲ್ಲ ಅದು? ಅಂದ್ರೆ ಅದು ಇನ್ವಿಸಿಬಲ್, ನಾಟ್ ಸೀಯಬಲ್, ಬರೀ ಕಣ್ಣಿಗೆ ಕಾಣಲ್ಲ. ಹಾಗಾಗಿ ಆತ್ಮಕ್ಕೆ ಮೂರು ಇವಾಗ ಅವರು ವಿಚಾರ ಹೇಳಿದ್ದಾರೆ. ಒಂದು ಇನ್ವಿಸಿಬಲ್, ಆತ್ಮ ಇಸ್ ಇನ್ವಿಸಿಬಲ್, ಕಣ್ಣಿಗೆ ಕಾಣಲ್ಲ. ಆತ್ಮ ಇಸ್ ಇಮ್ಮಾರ್ಟಲ್ ಅಂದ್ರೆ ಅದು ಹಾಳಾಗ್ದಲೇ ಇರೋದು, ಅದಕ್ಕೆ ಯಾವಾಗ್ಲೂ ಸಾವಿಲ್ದಲೇ ಇರೋವಂಥದ್ದು. ಆತ್ಮ ಈಸ್ ಇನ್ನರ್ ಎಸೆನ್ಸ್ ಅಂದ್ರೆ ಪ್ರತಿಯೊಂದು ಜೀವನು ಇರಬೇಕಾದ್ರೆ, ಜೀವ ಹುಟ್ಟಿ ಬೆಳೆದು ಎಲ್ಲ ಆಗ್ಬೇಕಾದ್ರೆ ಆತ್ಮದ ಚೈತನ್ಯ ಇಲ್ಲಿರಬೇಕು.
ಸೊ ಈ ಮೂರು ಆತ್ಮಕ್ಕೆ ಡೆಫಿನೇಷನ್ ಅವ್ರು ಹೇಳಿದ್ರು. ಆತ್ಮ ಈಸ್ ಇಮ್ಮಾರ್ಟಲ್, ಆತ್ಮ ಈಸ್ ಇನ್ವಿಸಿಬಲ್, ಆತ್ಮ ಈಸ್ ಇನ್ನರ್ ಎಸೆನ್ಸ್, ಇಂಪೆರಿಷಬಲ್. ಇಮ್ಮಾರ್ಟಲ್ ಅಂದ್ರೆ ಇಂಪೆರಿಷಬಲ್ ಅಂತಾನು ಹೇಳ್ಬೋದು. ಸೊ ಹಾಗಾಗಿ ಹಾಳಾಗ್ದಲೇ ಇರುವಂತದ್ದು ಇನ್ವಿಸಿಬಲ್, ಇಮ್ಮಾರ್ಟಲ್, ಇನ್ನರ್ ಎಸೆನ್ಸ್ ಆಫ್ ಪ್ರತಿಯೊಂದು ಜೀವಕ್ಕೂ ಇರೋದನ್ನ ಆತ್ಮ ಅಂತ ಕರೆದಿದ್ದಾರೆ. ಆತ್ಮಕ್ಕೆ ಇದು ಫಸ್ಟ್ ಲೆವೆಲ್ ಡೆಫಿನೇಷನ್. ಸೊ ಹಾಗಾದ್ರೆ ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡ್ಬೇಕಾಗತ್ತೆ. ಇನ್ವಿಸಿಬಲ್, ಇಮ್ಮಾರ್ಟಲ್, ಇನ್ನರ್ ಎಸೆನ್ಸ್ ಅಂತಂದ್ರೆ ಇದನ್ನ ಸತ್ಯ ಅಂತ ಕರೆದ್ರೆ ಈ ಮೂರು ಇರೋಂಥದನ್ನ ಸತ್ಯ ಅಂತ. ಅಂದ್ರೆ ಸತ್ಯ ಅಲ್ದಲೇ ಇರೋದು ಎಲ್ಲಾದು ಮಿಥ್ಯ ಅಂತಂದ್ರೆ ಸತ್ಯ ಮತ್ತು ಮಿಥ್ಯ ಯಾವಾಗ್ಲೂ ಜೊತೆ ಜೊತೆನಲ್ಲೇ ಪೇರ್ ಆಗಿ ಇರುವಂತ ಇದು. ಕೆಲವು ಸಲ ಸತ್ಯ ಅಂತ ಅಂದ್ಕೊಂಡಿದ್ದು ನಮ್ಗೆ ಸತ್ಯ ಅಲ್ಲ ಅನ್ನೋದು ಸ್ವಲ್ಪ ಜ್ಞಾನ ಬಂದ್ಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಸತ್ಯ ಯಾವುದು, ಅಸತ್ಯ ಅಂದ್ರೆ ಮಿಥ್ಯ ಯಾವುದು ಅಂತ ನಾವು ತಿಳ್ಕೊಳ್ತಾ ಹೋಗ್ಬೇಕು. ಸೊ ಮೊದಲು ಸತ್ಯದ ಬಗ್ಗೆ ಹೇಳಿದ್ರು, ಆತ್ಮದ ಬಗ್ಗೆ ಹೇಳಿದ್ರು, ಆತ್ಮ ಅನಾತ್ಮದ ಬಗ್ಗೆ ಹೇಳಿದ್ರು. ಅಂದ್ರೆ ಈಗ ನೆಕ್ಸ್ಟ್ ಸತ್ಯ ಮಿಥ್ಯ ಪದನು ಹೇಳಿದಾರಲ್ವಾ, ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಈ ಸತ್ಯ ಅಂಡ್ ಮಿಥ್ಯ ಅಂತಂದ್ರೆ ಏನು, ಅದನ್ನು ಡೈರೆಕ್ಟ್ ಆಗಿ ಹೇಳಿದ್ರೆ ಅರ್ಥ ಆಗಲ್ಲ. ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ವೇದಾಂತದಲ್ಲಿ ಉಪಮೆಗಳನ್ನು ಕೊಡ್ತಾರೆ. ಉಪಮೆ ಅಂತಂದ್ರೆ ಒಂದು ಎಕ್ಸಾಂಪಲ್ಸ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ಲು ಒಬ್ಬ ಕಾರ್ಪೆಂಟರು ನಾನು ಇಲ್ಲಿ ಕೂತ್ಕೊಂಡಿರೋ ಒಂದು ಮೇಜನ್ನ ಮಾಡಿದ್ದಾನೆ, ಅಂದ್ರೆ ಟೇಬಲ್ನ ಮಾಡಿದ್ದಾನೆ ಅಂದ್ರೆ ಆ ಟೇಬಲ್ಗೆ ಬೇಕಾದಷ್ಟು ಉಪಯೋಗ ಇದೆ. ಅದ್ರ ಮೇಲೆ ಕಂಪ್ಯೂಟರ್ ಇಟ್ಟಿದ್ದೀನಿ, ಪುಸ್ತಕಗಳು ಇಟ್ಟಿದ್ದೀನಿ, ಟೇಬಲ್ ಲ್ಯಾಂಪ್ ಇಟ್ಟಿದ್ದೀನಿ, ಮೊಬೈಲು, ವೈರು, ಚಾರ್ಜರು ಎಲ್ಲದನ್ನು ಇಟ್ಕೊಂಡಿದ್ದೀನಿ, ಕೀಬೋರ್ಡು ಎಲ್ಲದೂ ಇದೆ ಅದರೊಳಗಡೆ ಇದೆ ಅಂತಂದ್ರೆ ಟೇಬಲ್ ಅನ್ನೋದು ಇದೆ, ಕಾಣಿಸ್ತಾ ಇದೆ, ರೂಮಲ್ಲಿ ಇದೆ, ಒಂದ್ ಕಡೆ ಮೂಲೆಯಲ್ಲಿ ಇದೆ ಅಲ್ವಾ. ಸೊ ಎಲ್ಲಾರು ನೋಡ್ಬೋದು, ನಾನು ನೋಡ್ಬೋದು, ನೀವು ನೋಡ್ಬೋದು, ಅದನ್ನ ನಾನು ಮುಟ್ಬೋದು, ನೀವು ಮುಟ್ಬೋದು. ಅದನ್ನ ಮುಟ್ಟೋದು ಅಂತಂದ್ರೆ ಟ್ಯಾಂಜಿಬಲ್ ಅಂತ ಹೇಳ್ತಾರೆ. ಅದನ್ನ ಮುಟ್ಟಿ ನಾವು ಅದನ್ನ ಅನುಭವಿಸ್ಬೋದು, ಅದು ಕಾಣುತ್ತೆ, ಕಾಣಿಸ್ತಾ ಇದೆ ಅದು. ಅದ್ರ ಉಪಯೋಗನು ಎಲ್ಲದೂ ಗೊತ್ತಾಗ್ತಾ ಇದೆ. ಅದು ನಾವು ಓದೋದಕ್ಕೆ, ಬರೆಯೋದಕ್ಕೆ, ಮೇಲೆ ಏನಾರು ಇಟ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಹಾಗಾಗಿ ಆ ಟೇಬಲ್ ಅಥವಾ ಮೇಜು ಅಂತಂದ್ರೆ ಆಗುತ್ತೆ. ಅದಕ್ಕೆ ಒಂದು ಟೇಬಲ್ ಅಂದ್ರೆ ಯಾರು ಈ ಕಡೆಯಿಂದ ಆ ಕಡೆಗೆ ಸರ್ಸ್ಬೇಕು ಅಂದ್ರೆ ಭಾರ ಇದೆ, ಅದಕ್ಕೆ ಕಣ್ಣಿಗೆ ಕಾಣಿಸ್ತಾ ಇದೆ, ಅದಕ್ಕೊಂದು ತೂಕ ಇದೆ. ಹಾಗಾಗಿ ಆ ಮೇಜು ಅನ್ನೋದಕ್ಕೆ ನಮಗೀಗೇನು ಹೇಳ್ತಾ ಇದೆ, ಇಷ್ಟೆಲ್ಲ ಕಾಣಿಸ್ತಾ ಇದೆ ಅಂದ್ರೆ ಅದಕ್ಕೆ ಒಂದು ಮೇಜಿನ ಒಂದು ಆಕಾರ ಇದೆ, ಅದಕ್ಕೆ ಅದ್ರ ಉಪಯೋಗ ಗೊತ್ತಿದೆ, ಭಾರ ಆಗಿದೆ ಅಂತ ಗೊತ್ತು, ಕಣ್ಣಿಗೆ ಕಾಣಿಸ್ತಾ ಇದೆ, ಮುಟ್ಬೋದು, ಎಲ್ಲದು ಇರೋದು ಟೇಬಲ್. ಅದನ್ನ ಯಾರಲ್ಲ ಅನ್ನಕ್ಕಾಗತ್ತೆ, ಅಲ್ಲ ಅನ್ನಕ್ಕಾಗಲ್ಲ. ಆದ್ರೆ ವೇದಾಂತ ಅದು ಟೇಬಲ್ ಅಂತಂದ್ರೆ ಹೇಳ್ತಾ ಇದೆಯಲ್ಲ, ಅದು ಟೇಬಲ್ ಅನ್ನೋದನ್ನ ಸರಿಯಾಗಿ ನೀನು ಒಳಗಡೆ ಹೋಗಿ ನೋಡಿದೀಯಾ ಅಂತ ಹೇಳ್ತ, ಇಲ್ಲ ಅಂತ ಅನ್ನೋದು ಅವಾಗ ಅರ್ಥ ಆಗುತ್ತೆ. ಯಾಕೆಂದ್ರೆ ನೀನ್ ಜಾಸ್ತಿ ಕರೆಕ್ಟ್ ಆಗಿ ಟೇಬಲ್ನೇ ಇನ್ಕ್ವೈರಿ ಮಾಡ್ತಾ ಹೋದ್ರೆ, ಟೇಬಲ್ ಅಂದ್ರೆ ಏನು ಅಂತ ತಿರ್ಗಾ ನೀನ್ ಇನ್ಕ್ವೈರಿ ಮಾಡ್ತಾ ಹೋದ್ರೆ ಅವಾಗ ನಮ್ಗೆ ಸತ್ಯದ ಅಂಶ ಗೊತ್ತಾಗುತ್ತೆ, ನಿಜ ಅಂಶ ಗೊತ್ತಾಗ್ತಾ. ಏನು ಹಾಗಂದ್ರೆ ಟೇಬಲ್ ಅನ್ನೋದು ಒಂದು ವಸ್ತುನ ಅಂತಂದ್ರೆ ವೇದಾಂತ ಹೇಳತ್ತೆ ಟೇಬಲ್ ಅನ್ನೋದು ವಸ್ತು ಅಲ್ಲ ಅಂತ ಹೇಳತ್ತೆ. ಅಂದ್ರೆ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಟೇಬಲ್ ಅನ್ನೋದಕ್ಕೆ ವೆಯ್ಟ್ ಇಲ್ಲ, ಟೇಬಲ್ ಅನ್ನೋದನ್ನ ಮುಟ್ಟಕ್ಕೆ ಆಗಲ್ಲ. ಸೊ ಟೇಬಲ್ ಅನ್ನೋದು ನಮ್ಗೆ ಉಪಯೋಗ ಮಾಡ್ತಾ ಇದೀವಲ್ಲ, ಸಪೋರ್ಟಿಂಗ್ ಕಂಪ್ಯೂಟರ್ ಇದ್ದೀನಿ, ಅದಿಟ್ಟಿದ್ದೀನಿ, ಇದಿಟ್ಟಿದ್ದೀನಿ ಅಂತ, ಅದು ಯಾವುದು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಗೆಲ್ಲದೂ ಆಶ್ಚರ್ಯ ಆಗ್ಬೋದು. ಆದ್ರೆ ವೇದಾಂತ ಅದನ್ನ ಪ್ರೂವ್ ಮಾಡುತ್ತೆ, ಹೌದು ನಾನು ಹೇಳ್ತಾ ಇರೋದು ಈ ಸೆಂಟೆನ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳಿ, ಟೇಬಲ್ ಅಂತ ಇಲ್ಲವೇ ಇಲ್ಲ, ಅಂದ್ರೆ ವಸ್ತುನೇ ಇಲ್ಲ ಟೇಬಲ್ ಅಂತ. ನಾವು ಅಂದ್ಕೊಂಡಿರೋದು ಅದೆಲ್ಲ ಇದೆ ಅಂತ ಅಂದ್ಕೊಂಡಿದ್ದೀವಿ, ಆದ್ರೆ ಟೇಬಲ್ ಅನ್ನೋ ವಸ್ತುನೇ ಇಲ್ಲ, ಟೇಬಲ್ ಅನ್ನೋದಕ್ಕೆ ವೆಯ್ಟೇ ಇಲ್ಲ, ಟೇಬಲ್ ಅನ್ನೋದಕ್ಕೆ ಅದನ್ನ ಮುಟ್ಟಕ್ಕಾಗದೇ ಇಲ್ಲ. ಟೇಬಲ್ ಅನ್ನೋದನ್ನ ನೀವು ಅದೇನು ಅದನ್ನ ಏನೋ ಉಪಯೋಗ ಇದೆಯಲ್ಲ, ಅದ್ರ ಬರೆಯೋದು ಸಪೋರ್ಟ್ ಆಗ್ತಾ ಇದೆ, ಅದು ಮಾಡಕ್ಕೆ ಮಾಡ್ತಾ ಇಲ್ಲ. ಅದರದ್ದು ಸರಿಯಾಗಿ ಅರ್ಥ ಮಾಡ್ಕೊಳೋದು ಹೌದಾ? ಹಾಗಾದ್ರೆ ಏನ್ ಹಾಗಂದ್ರೆ ವೇದಾಂತ ಏನ್ ಹೇಳುತ್ತೆ ಅಂತಂದ್ರೆ, ಈ ಟೇಬಲ್ ಅಂತ ಏನ್ ಹೇಳ್ತಾ ಇದೆಯಾ, ಅದಕ್ಕೆ ಮೂಲ ವಸ್ತು ಇರೋದು ಮರ. ಹಾಗಾಗಿ ಮರ ಅನ್ನೋದು ನಿಜ, ಈ ಟೇಬಲ್ ಅಂತ ಏನ್ ಹೇಳ್ತಾ ಇದೆಯಾ ಅದು ನಿಜ ಅಲ್ಲ. ಹಾಗಾಗಿ ಟೇಬಲ್ ಅಂತಂದ್ರೆ ಮರ ಅನ್ನೋದು ಸಬ್ಸ್ಟೆನ್ಸ್,
ಅದು ಸತ್ಯ, ಮರ ಅನ್ನೋದು ಸತ್ಯ, ಟೇಬಲ್ ಅನ್ನೋದು ಮಿಥ್ಯ ಅಂತ. ಸೊ ಹಾಗೆ ಆತ್ಮ ಅಂದರೆ ಇದು ಸತ್ಯ, ಅನಾತ್ಮ ಅಂದರೆ ಮಿಥ್ಯ. ಸೊ ಹಾಗೆ ಅದನ್ನು ನಾವು ಮುಂದೆ ಮುಂದೆ ಇದನ್ನೆಲ್ಲ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈ ಅಪ್ಲೈ ಮಾಡ್ತಾ ಇರೋದ್ರಿಂದ ನಾನು ದೇಹನೇ ನಾನು ನಂದು ಅಂತ ಏನು ಹೇಳ್ತಾ ಇದ್ದೀನಿ, ಆ ದೇಹನ ಅನಾತ್ಮನೇ ನಾನು ಅಂತ ಹೇಳ್ತಾ ಇರೋದು, ಅದು ಮಿಥ್ಯಾನ ಸತ್ಯ ಅಂದ್ಕೊಂಡು ಜೀವನ ಮಾಡ್ತಾ ಇರೋದು. ಅದಕ್ಕೆ ಈ ಟೇಬಲ್ ಉದಾಹರಣೆಯಿಂದ ನಾವು ಆತ್ಮಕ್ಕೆ ಬರ್ತೀವಿ. ಆತ್ಮಕ್ಕೆ ಬರಬೇಕಾದ್ರೆ ಈ ಟೇಬಲ್ ಉದಾಹರಣೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸೊ ಹಾಗಾದರೆ ವೇದಾಂತ ಏನು ಹೇಳುತ್ತೆ ಅಂದರೆ, ಟೇಬಲ್ ಅನ್ನೋದು ಇಸ್ ನಾಟ್ ಎ ವಸ್ತುನೇ ಅಲ್ಲ, ಟೇಬಲ್ನಲ್ಲಿರೋ ವಸ್ತುನೇ ಮರ ಮಾತ್ರ. ಹಾಗಾಗಿ ಮರ ಮಾತ್ರ ಇರೋದ್ರಿಂದ ಮರನ ನೀನು ಮುಟ್ತಾ ಇದೀಯ, ಟೇಬಲ್ ಮುಟ್ತಾ ಇದೆ ಅಲ್ವಾ? ಎಷ್ಟು ಬೇಗ ನಾವು ಲಾಜಿಕ್ ಚೇಂಜ್ ಆಯಿತು ಅಂದರೆ ಏನು ಮುಟ್ತಾ ಇದೆಯಾ ಅಂದರೆ ಮರ ಮುಟ್ತಾ ಇದೆ. ಸೊ ಹಾಗಾದರೆ ಟೇಬಲ್ ಮುಟ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರೆ ಅಂತ. ಸೊ ಟೇಬಲ್ ಮೇಲೆ ಪುಸ್ತಕ ಇಟ್ಟಿದ್ದೀನಿ ಅಂದರೆ ಪುಸ್ತಕನ ಟೇಬಲ್ ಹೊತ್ಕೊಂಡಿದ್ಯಾ, ಮರ ಹೊತ್ಕೊಂಡಿದ್ಯಾ? ಮರ ಹೊತ್ಕೊಂಡಿದೆ. ಹಾಗಾಗಿ ಟೇಬಲ್ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ರೆ, ಇದೆಲ್ಲ ನ್ಯಾಯ ಮತ್ತು ತರ್ಕ ಅಂತ. ಇದನ್ನು ಮಾಡ್ತಾ ಹೋದಾಗ ಏನಾಗುತ್ತೆ, ಹಾಗಾಗಿ ಟೇಬಲ್ ಅನ್ನೋದೇನೆ ಇಲ್ಲ. ಟೇಬಲ್ ಅನ್ನೋದು ಹಾಗಾದ್ರೆ ಏನು ಟೇಬಲ್ ಅಂದರೆ ಅಂತ ತಿರ್ಗಾ ಅವರೇ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿ ಏನ್ ಮಾಡ್ತಾರೆ, ವೇದಾಂತ ಏನ್ ಹೇಳುತ್ತೆ, ಈ ಟೇಬಲ್ ಅನ್ನೋದು ಒಂದು ಈ ಮರದ ಪೀಸ್ ನಲ್ಲಿ ಮಾಡಿರೋದಕ್ಕೆ ಒಂದು ಹೆಸರು ಕೊಟ್ಟಿದ್ದೀವಿ ಅಂತ. ಆ ಮರನೇ ಇರೋದು ಮರದಕ್ಕೆ, ಮರನೇ ಮರದ ಪೀಸ್ಗಳೇ ಇರೋದು, ಮರನೇ ಇರೋದು. ಆದ್ರೆ ಮರದ ಪೀಸ್ಗಳನ್ನ ಯಾವುದೋ ಒಂದು ತರ ಜೋಡಣೆ ಮಾಡೋದ್ರಿಂದ ಅದಕ್ಕೆ ನೇಮ್ ಅನ್ನು ಕೊಟ್ಟಿದ್ದೀವಿ. ಹಾಗಾಗಿ ಆ ಟೇಬಲ್ ಅಂತ ನೇಮ್ ಇದೆಯಲ್ಲ, ಆ ನೇಮ್ ಅಲ್ಲಿ ಮರ ಅನ್ನೋದಿಲ್ಲ, ಮರದ ಇದಿಲ್ಲ. ಮರ ಅನ್ನೋದು ಒರಿಜಿನಲ್ಲು, ಟೇಬಲ್ ಅಂತ ಹೇಳೋದು ಅಸತ್ಯ, ಸತ್ಯ ಅಲ್ಲ ಅದು. ಅಂದ್ರೆ ನಾವು ಉಪಯೋಗಕ್ಕೆ ಬರೋದು ಅದನ್ನ ವ್ಯಾವಹಾರಿಕ ಸತ್ಯ ಅಂತ ಹೇಳ್ತೀವಿ. ಇದನ್ನ ಪಾರಮಾರ್ಥಿಕ ಸತ್ಯ ಅಂದ್ರೆ ಟೇಬಲ್ ಅನ್ನೋದೇನೆ ರಿಯಲ್ ಆಗಿರೋದು ಸತ್ಯ ಅಂತ. ಈ ಟೇಬಲ್ನ ಹುರಿದಾಕ್ಬಿಟ್ಟೆ ಅಂತ ಇಟ್ಕೊಂಡ್ರೆ ಟೇಬಲ್ ಹೋಯ್ತೆ ಹೊರತು ಮರ ಹಾಗೆ ಇದೆ, ಮರ ಏನೂ ಆಗಿಲ್ಲ. ಮರ ಎಲ್ಲ ಇನ್ನೂ ಸಣ್ಣ ಸಣ್ಣ ಪೀಸ್ ಮಾಡಿದ್ರು ಅದು ಮರನೇ ಆಗಿರುತ್ತೆ. ಹಾಗಾಗಿ ಅದು ಸತ್ಯ, ಸಬ್ಸ್ಟೆನ್ಸ್ ಅನ್ನೋದು ಅದು ಸತ್ಯ, ನಿಜವಾದ ಮೆಟೀರಿಯಲ್ ಇರೋದು ಅದು. ಟೇಬಲ್ ಅನ್ನೋದು ಅದ್ರ ಮೇಲೆ ಇರುವಂತ ನಾಮ ಅಂದ್ರೆ ಹೆಸರು. ಆ ಹೆಸರು ಅದಕ್ಕೆ ಯಾಕೆ ಆ ಥರ ಕೊಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆ ಏನೋ ಒಂದು ಉಪಯೋಗ ಇದೆ, ಅದಕ್ಕೆ ಏನೋ ಒಂದು ಶೇಪ್ ಇದೆ. ಆ ಶೇಪ್ ಇರೋದ್ರಿಂದ ಆ ಶೇಪಿಗೆ ತಕ್ಕನಾಗಿ ಒಂದು ಹೆಸರಿಟ್ಟಿದ್ದಾರೆ. ಆ ಶೇಪ್ಗಳಿಗೋಸ್ಕರ ಒಂದು ಹೆಸರಿಟ್ಟಿರೋದ್ರಿಂದ ಅದನ್ನ ಏನ್ ಹೇಳ್ತಾ ಇದ್ದಾರೆ, ಕಾರ್ಪೆಂಟರ್ ಅನ್ನೋನು ಅದನ್ನ ಟೇಬಲ್ ಅಂತ ಕರೆದಿದ್ದಾರೆ. ಹಾಗಾಗಿ ಆ ರೂಪ ಇದೆ ಅಂದ್ರೆ ಆ ಶೇಪ್ ಇದೆ, ಆ ಶೇಪಿಗೆ ಟೇಬಲ್ ಅಂತ ಹೆಸರಿಟ್ಟಿದ್ದಾರೆ. ಹಾಗಾಗಿ ನೇಮ್ ಅಂತ ಟೇಬಲ್ ಅಂತ ಏನ್ ಹೇಳಿದೆ, ಟೇಬಲ್ ಅಂತ ಇರೋದು ನೇಮು ಮತ್ತು ಶೇಪ್, ಅದರೊಳಗಡೆ ವಸ್ತು ಏನಾದ್ರು ಇದೆಯಾ? ಇಲ್ಲ, ಸುಮ್ಮನೆ ಅದು ವಸ್ತು ಯಾತ್ರ ಮೇಲಿದೆ, ಅದು ಮರದ ಮೇಲಿದೆ. ವಸ್ತು ಅನ್ನೋದು ಏನಿದೆ, ಮೂಲ ವಸ್ತು ಅನ್ನೋದು ಏನಿದೆ ಅದು ಮರ. ಟೇಬಲ್ ಅನ್ನೋದು ಎಲ್ಲಿದೆ? ಇಲ್ಲ, ಅದು ನಾಮ ರೂಪದಲ್ಲಿದೆ, ಅಂದರೆ ಹೆಸರು ಮತ್ತು ಶೇಪಲ್ಲಿದೆ. ಹಾಗಾಗಿ ಅದನ್ನು ಅಸತ್ಯ ಮಿಥ್ಯ ಅಂತ ಕರೆದಿದ್ದಾರೆ. ಒರಿಜಿನಲ್ ಆಗಿ ಯಾವುದು ವಸ್ತು ಇದೆಯೋ ಅದನ್ನ ಸಬ್ಸ್ಟೆನ್ಸ್, ಮೂಲ ವಸ್ತು ಅಂತ ಏನು ಹೇಳ್ತಾರೆ ಅದನ್ನ. ಇದು ಡೆಸ್ಕ್ ಅನ್ನೋದನ್ನ ಮೂಲ ವಸ್ತು ಅಂತ ಅನ್ಕೊಂಡ್ಬಿಡ್ಬೇಡಿ, ಮರನೇ ಇದು ಅಂತ. ಇದು ಎಕ್ಸಾಂಪಲ್ ಇದು. ಈ ರೀತಿ ನಾವು ತಿರ್ಗಾ ಆತ್ಮಕ್ಕೆ ಬಂದಾಗ ಅದನ್ನ ಇನ್ನೂ ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಅದನ್ನ ನೋಡ್ತಾ ಹೋಗೋಣ. ಸೊ ಈ ನಾಮರೂಪ ಏನಿದೆ, ಈ ನಾಮರೂಪ ಅನ್ನೋದು, ಈ ಟೇಬಲ್ ಅನ್ನೋದು ಓನ್ಲಿ ನಾಮರೂಪ, ಟೇಬಲ್ ಅನ್ನೋದು ನಾಟ್ ಎ ಸಬ್ಸ್ಟೆನ್ಸ್ ಅಂದ್ರೆ ನಾಟ್ ಎ ಮೂಲ ವಸ್ತು ಅಲ್ಲ. ಮೂಲ ವಸ್ತು ಯಾವುದು ಅಂದ್ರೆ ಮರ. ಹಾಗಾಗಿ ಇಲ್ಲಿಗೆ ಅದನ್ನ ನಿಲ್ಲಿಸ್ತೀನಿ, ಯಾಕೆಂದ್ರೆ ಇವತ್ತಿನ ಪಾಠ ಇಲ್ಲಿ ನಿಲ್ಲಿಸ್ತೀನಿ. ಮುಂದಿನ ಕ್ಲಾಸ್ ಅಲ್ಲಿ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಂದ ಮುಂದಕ್ಕೆ ಕನೆಕ್ಷನ್, ಇದು ಬೇಸಿಕ್ ಆಗಿ ತಿಳ್ಕೊಬೇಕಾಗಿರೋದು. ಈ ಕನೆಕ್ಷನ್ ಮುಂದುವರ್ಸ್ಕೊಂಡು ಹೋದಾಗ ಮೊದ್ಲು ಮೊದ್ಲು ಸ್ವಲ್ಪ ಡೀಟೇಲ್ ಹೇಳಬೇಕಾಗುತ್ತೆ, ಹೇಳಿದ ಮೇಲೆ ನಿಮಗೆ ಅದರದ್ದು ಪೂರ್ತಿ ಅರ್ಥ ಆಗ್ತಾ ಹೋಗುತ್ತೆ. ಧನ್ಯವಾದಗಳು. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.